ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತ ಸ್ವಾಂಗಸ್ಥಾನಂದಶಿಲ್ಯಾಯ ಪೂರ್ಣಜ್ಞಾನರಸರಣಸೆ ಉತ್ತುಂಗವಾಕ್ತರಂಗಾಯ ಮದ್ವರುದ್ರಾರ್ಧಯೇ ನಮಃ. ಗುರುಮಚಿದಗುಣಜ್ಞಂ ಸದ್ಗುಣೈಕಾಭಿವಾಸಂ ಶಮದಮಪರಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಅಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ನೀಲಾ ಗೋಪಾಲ ಪಾಲಿತಾನ್ನ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಭಾಗಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾನಾನ್ಯಾನ್ ಮುನೀನ್ ನಮಃ. ವಾಜರಾಜ ಪದದ್ವಂದ್ವ ವಾರಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ನಂದೋಹಂ ಧೇನು ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೀವ ಶುಭಥೋ ಬಿಂಬ ಸನ್ನಿಧು. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘು ಪ್ರೇಮತೀರ್ಥಂ ವಂದೇಶ್ಯಭೀಷ್ಟಕಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮರಂ ಶಾಂತಂ ವಿಜಯಾಕ್ಷ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಮಣ್ಯೇವ ಅಧಿಕಾರಃ ತೇ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತು ಅಕರ್ಮಣಿ. ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಣ್ಯೇವ ಅಧಿಕಾರಃ. ಅರ್ಜುನ, ನನಗೆ ಮಾತ್ರ ಇಲ್ಲ, ತ್ವದಾದಿ ಸರ್ವ ಜೀವಾನಾಂ, ನಿನ್ನ ಮೊದಲುಕೊಂಡು ಎಲ್ಲ ಜೀವರಾಶಿಗಳಿಗೂ ಕೂಡ ಕರ್ಮಣ್ಯೇವ ಅಧಿಕಾರ. ಅಂದ್ರೆ ಅರ್ಥ ಏನು? ಕರ್ಮದಲ್ಲೇ ಅಂದ್ರೆ ಕರ್ಮ ಸಂಪಾದನೆಯೇವ ಸಾಮರ್ಥ್ಯಂ, ಕರ್ಮವನ್ನ ಮಾಡುವುದು ಸಂಪಾದನೆ ಮಾಡುವುದರಲ್ಲೇ ತಾತ್ಪರ್ಯ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಫಲೇಶು ಕದಾಚನ ಅಧಿಕಾರ ನಾಸ್ತಿ. ಫಲ ಪಡ್ಕೊಳ್ಳೋದ್ರಲ್ಲಿ ಅಧಿಕಾರ ಇಲ್ಲ. ಮಾ ಫಲೇಶು ಕದಾಚನ ಅಂದ್ರೆ ಫಲದಲ್ಲಿ ಅಧಿಕಾರ ಇಲ್ಲ ಅಂದ್ರೆ ಅಂದ್ರೆ ಅರ್ಥವೇನು? ಫಲ ಸಂಪಾದನೆ ಸಾಮರ್ಥ್ಯಂ ನಾಸ್ತಿ, ಫಲವನ್ನ ಸಂಪಾದನೆ ಮಾಡುವುದರಲ್ಲಿ ನನಗೆ ಸಾಮರ್ಥ್ಯವಿಲ್ಲ. ಎಲ್ಲ ಕಡೆ ಇಲ್ಲ ಇಲ್ಲ, ಯಾಕೆ ಯಾಕೆ ಅಂದ್ರೆ ಅಸ್ವತಂತ್ರ. ನಿನ್ನಲ್ಲಿ ಸ್ವಭಾವವೇ ಏನಿದೆ? ಕರ್ಮ ಮಾಡುವ ಸ್ವಭಾವವಿದೆ, ಕರ್ಮ ಫಲ ಪಡಕೊಳ್ಳುವ ಸ್ವಭಾವವಿಲ್ಲ. ಆದ್ದರಿಂದ ನೀನಾಗಿ ಕರ್ಮ ಫಲ ಪಡ್ಕೊಳ್ಳಿಕ್ಕಾಗಲ್ಲ. ಅಷ್ಟೇ ಅಲ್ಲ, ಬಂದ ಕರ್ಮ ಫಲವನ್ನಾದರೂ ನೀನಾಗಿ ಉಣಲಿಕ್ಕಾಗಲ್ಲ. ಫಲಭೋಕ್ತೃತ್ವ ಫಲ ವಿಶೇಷ ಸ್ವಾಮಿತ್ವ ನಾನೇ ಪಡ್ಕೊಳ್ತೇನೆ, ನಾನೇ ಫಲ ಉಣತೇನೆ ಅಂದ್ರೆ ಆಗಲ್ಲ ಅಂದ್ರು. ನಾವಂದ್ರೆ ಯಾಕೆ ನೀನೇ ಆರಂಭಿಕ ನಾವು ಮಾಡ್ಕೊಂಡು ಮಾಡಿ ಸ್ವಾತಂತ್ರ್ಯವೇ ಇಲ್ಲ. ನಾನೇ ಈಗ ತಂದು ಕೊಡ್ಬೇಕಾಗಿದೆ ನಿಮಗೆ. ಕರ್ಮ ಮಾಡುವುದರಲ್ಲೇ ಅಧಿಕಾರ ಅಂದ್ರೆ ಅರ್ಥ ಏನು? ಸ್ವಭಾವ ಅಂತ ಅರ್ಥ. ಕರ್ಮ ಮಾಡುವ ಸ್ವಭಾವವಿದೆ, ಫಲ ಪಡ್ಕೊಳ್ಳುವ ಸ್ವಭಾವವಿಲ್ಲ, ಸ್ವಾತಂತ್ರ್ಯವಿಲ್ಲ.
ಹಾಗಾದ್ರೆ ಯಾರು ನಮ್ಮ ಫಲ ನಾವು ಪಡ್ಕೋಬೇಕಾದ್ರೆ ಯಾರು ಬೇಕು? ಕಿಂತು ಈಶ್ವರ ಏವ ಫಲದಾನೆ ಸಮರ್ಥ. ನಮ್ಮ ಫಲವನ್ನು ಕೊಡಲಿಕ್ಕೆ ಭಗವಂತನೇ ಸಮರ್ಥ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನಾನು ದೇವರು ಒಂದೇ ಅಂತ ಯಾರು ಅಂದ್ರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಜೀವನಿಗೆ ಫಲ ಕೊಡ್ಲಿಕ್ಕಾಗಲ್ಲ, ಫಲ ಸಂಪಾದನೆ ಮಾಡಲಿಕ್ಕೂ ಆಗಲ್ಲ, ಅಂದರೆ ಅದನ್ನು ಉಣ್ಲಿಕ್ಕೂ ಆಗಲ್ಲ, ದೇವರಿಗೆ ಉಡಿಸ್ತಾನೆ. ಆದ್ದರಿಂದ ಜೀವ ದೇವ ಐಕ್ಯ ಎಂದು ಕೂಡಲ್ಲ. ಮಾ ಕರ್ಮ ಫಲ ಹೇತು ಭೂಹು ಅರ ಕೇಳ್ತಾ ಇದ್ದಾರೆ. ಫಲಹೇತು ಅಂದ್ರೆ ಈಶ್ವರ, ಕರ್ಮ ಫಲದ ಈಶ್ವರ ನೀನು ಆಗಬೇಡ ಅಂದ್ರೆ ದೇವರಂದ್ರು. ನಾವು ಆಗ್ಬೋದ, ದೇವರು ಬೇಡ ಅಂದ್ರೆ ಇವರೇನು ಆಗ್ಲಿಕ್ಕೆ ಪ್ರಯತ್ನ ಪಟ್ಟಂತೆ ಏನೋ ದೇವರು ಬೇಡ ಇಲ್ಲ, ನಿನಗೆಂದೂ ಸ್ವಾತಂತ್ರ್ಯವೇ ಇಲ್ಲ, ನಿನ್ನ ಸ್ವಾತಂತ್ರ್ಯವೇ ಇಲ್ಲ. ಏನನ್ನಿಸ್ತಾ ಇದೆ, ನನ್ನ ಫಲ ನಾನು ಪಡ್ಕೋಬಲ್ಲೆ, ನಾನು ಉಣಬಲ್ಲೆ ಅಂತ ಬರ್ತಾ ಇದೆ. ಸ್ವಲ್ಪ ಆಳಕ್ಕೆ ಹೋಗ್ಬೇಕು, ಹೋಗೋಣ ಬೇಡ ಎಲ್ಲ ಇದ್ದಿದ್ದಾರಲ್ಲ ಸದ್ಯಕ್ಕೆ ಎದ್ದಿದ್ದಾರೆ ಹೇಳೋಣ. ಏನು ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ? ನೀವು ಮುಂದೆ ಬರುತ್ತೆ ಇಲ್ಲಿ ನನ್ನ ಎದುರಿಗೆ ಹೋಗ್ಬೇಕು. ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ ಗೊತ್ತು. ಜೀವ ಅಸ್ವತಂತ್ರ ಅಂದಾಗ ಹೇಗ್ ಮಾಡಿಸ್ತಾನೆ ಕೆಲಸ ನಮ್ಮಲ್ಲಿ ನಿಂತು? ಯಾವ ಪ್ರಾಸೆಸ್? ಹಾ, ಜೀವನೊಳಗಿರ್ತಾನೆ, ಒಳಗೆಂದ ಎಲ್ಲಿರ್ತಾನೆ? ಜೀವನ ಸ್ವರೂಪ ದೇಹದ ಹೃದಯ ಕಮಲದಲ್ಲಿರ್ತಾನೆ. ಜೀವನ ಇಡೀ ಸ್ವರೂಪ ದೇಹ ವ್ಯಾಪಿಸಿಕೊಂಡಿರ್ತಾನೆ, ಲಿಂಗ ದೇಹ ಇಡೀ ವ್ಯಾಪಿಸಿರ್ತಾನೆ, ಎಲ್ಲಾ ದೇಹಗಳಲ್ಲಿ ವ್ಯಾಪಿಸಿರ್ತಾನೆ. ಅಂಥ ಭಗವಂತ ಈ ಜೀವನಿಂದ ಕರ್ಮ ಹೇಗೆ ಮಾಡಿಸ್ತಾನೆ ಅಂದ್ರೆ ನೋಡಿ, ಅರಣ್ಯಕಾಚ ಶರಣಾಗತರಾಗಬೇಕು. ದಾಸರಾಯರು ಹೇಳಿದ್ದನ್ನು ವಿಸ್ತಾರಗೊಳಿಸಿದ್ದು ಅರಣ್ಯಕಾಚಾರ. ಅರಣ್ಯಕಾಚಾರ ಸಂಕ್ಷೇಪವಾಗಿ ಹೇಳಿದ್ದನ್ನು ವಿಸ್ತಾರಗೊಳಿಸಿದ್ದವರು. ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಇರುತ್ತೆ. ದೇವರು ನಮ್ಮಲ್ಲಿ ನಿಂತು ಕಾರ್ಯ ಮಾಡಿಸ್ತಾನೆ ಹೇಗೆ ಅಂತ ಪ್ರಶ್ನೆ. ಅದಕ್ಕಂದ್ರೂ ಜೀವ ಎಲ್ಲಿರ್ತಾನೆ, ಜೀವನ ಸೈಜ್ ಎಷ್ಟು, ಜೀವನ ಸೈಜ್ ಎಷ್ಟು? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಮಾಡಿ ಅದರೊಳು ಒಂದನು ಶತವಿಭಾಗವ ಗೈಸಲು ಎನಿಸಿಗುವುದೋ ಅನಿಗಿಗುವುದು ಜೀವ ಪರಮಾಣು ಅಲ್ವಾ. ಅಂಥ ಜೀವ ಈ ಶರೀರದಲ್ಲಿ ಎಲ್ಲಿದ್ದಾನೆ? ಈ ಶರೀರದ ಮಧ್ಯೆ ಹೋಗ್ತಾ ಇದೆ. ತುಂದಿ ಮೊದಲು ಶಿರಪರ್ಯಂತ ಒಂದೇ ವ್ಯಾಪಿಸಿ ಇಕ್ಕುವುದು ಸುಷುಮ್ನ ನಾಡಿ. ಎಷ್ಟಿದೆ ಅದರ ಸೈಜು? ಸುಷುಮ್ನ ನಾಡಿ ಸೈಜ್ ಎಷ್ಟು? ಕೇಶ ಸಾಸಿರ ಭಾಗ ಗೈಸಲು ಎನಿತಿಹುದೋ ಅನಿತಿಹ ಸುಷುಮ್ನಾದಿ. ಕೂದಲನ್ನು ಸಾವಿರ ಭಾಗ ಮಾಡಿದ್ರೆ ತೆಳ್ಳಗಿರೋ ಸುಷುಮ್ನ. ಆ ಸುಷುಮ್ನ ಆಡಿ ತುಂಬಿ ಮೊದಲು ಶಿರಪರ್ಯಂತ ಒಂದೇ ನೀಟಾಗಿ ಇಕ್ಕುವುದು ವಿತೌಟ್ ವಕ್ರ, ಸ್ಟ್ರೈಟ್ ಆಗಿದೆ. ಆ ಸುಷುಮ್ನ ಆಡಿ ಹೃದಯದಿಂದ ಹೋಗ್ತಾ ಇದೆ. ಆ ಹೃದಯ ಪ್ರಾಂತದಲ್ಲಿ ಒಂದು ಕಮಲ, ಆ ಕಮಲದೊಳಗೆ ಕರ್ಣಿಕ ಸೆಂಟರ್ ಪಾರ್ಟ್, ಅಲ್ಲಿ ಮೂಲೇಶ ನಾಮಕ ಭಗವಂತ ಆದೆಷ್ಟಿದ್ದಾನೆ. ಅಂಗುಷ್ಟನೋ ಅಂಗುಷ್ಟಾಗ್ರನೋ? ಅಂಗುಷ್ಟಾಗ್ರ ಯಾರು? ನಾನು ಕೇಳಿದ್ದು ಮೂಲೇಶನೇ. ಮೂಲೇಶ ಅಂಗುಷ್ಟಾಗ್ರಣ ನೋಡಿ, ಎಲ್ಲ ಕನ್ಫ್ಯೂಷನ್ ಆಗ್ತಾನೆ. ಯಾಕೆ ಯಾರು ನೋಡಿಲ್ಲ
ಸೈಜ್ ನೋಡಿಲ್ಲ, ಅದರಿಂದ ಹೇಳಿದ್ದನ್ನೇ ಬಿಟ್ಕೋಬೇಕಲ್ಲ. ಜೀವನಂಗುಷ್ಟಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಮೂರುತಿ, ಜೀವಾಕಾರ ಮೂರ್ತಿಗಳು. ಅದರೊಳಗೆ ಅಗ್ರೇಶ ಜೀವನಂಗುಷ್ಟ ಮಾತ್ರ ಮೂರುತಿ, ಅಂಗುಷ್ಟಾಗ್ರ ಮೂರುತಿ ಮೂಲೇಶ, ಚೋಟುದ್ದ ಮೂರುತಿ ಪ್ರಾದೇಶ ಅಂದು. ಸ್ವಾಮಿ ಕರೆಕ್ಟ ನೀವು ಹೇಳ್ಬೇಕು, ಯಾಕಂದ್ರೆ ನೀವು ಅಥಾರಿಟಿ ಅದರಲ್ಲಿ ದಾಸ ಸಾಹಿತ್ಯದಲ್ಲಿ ಅಲ್ವಾ. ಹಾಗಾದರೆ ಆ ಮೂಲೇಶನ ಪಾದ ಮೂಲದಲ್ಲಿ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿವ. ಲಿಂಗ ಅನಿರುದ್ಧ ಎರಡು ಶರ್ತ ಹಾಕೊಂಡು ಕೂತಿದ್ದಾರೆ. ಶರ್ತಿ ಮಡಿಯವರಾದ್ರೆ ಶಲ್ಲ ಅಂದ್ಕೊಳ್ಳಿ, ಎರಡು ವಸ್ತ್ರ ಹಾಕೊಂಡಿದ್ದಾನೆ ಅಲ್ಲಿದ್ದಾನೆ. ಎಷ್ಟು ಎರಡು ವಸ್ತ್ರ ಹಾಕೊಂಡು ಅಷ್ಟೇ ಸೂಕ್ಷ್ಮ. ಒಂದು ಅಕ್ಕಿ ಕಾಳಿಗೆ ಟೈಟ್ ಆಗಿರ್ತಾ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಅದೆಷ್ಟಿರುತ್ತೆ ತಳ್ಳಿಗೆ, ಇನ್ನೊಂದು ಕವರ್ ಹಾಕಿದ್ರೆ ಅಷ್ಟೇ. ಎರಡು ಸೇರಿ ಇಟ್ಟು ಸೇರಿ ಆ ಕಮಲದಲ್ಲಿ ಮೂಲೆ ಕೂತಿದ್ದಾನೆ. ಇಲ್ಲಿ ಪ್ರಶ್ನೆ ಏನು, ಇಲ್ಲಿರೋ ಜೀವ ಇಲ್ಲಿಂದ ಹೇಗೆ ನೋಡ್ತಾನೆ? ಹೃದಯದಲ್ಲಿರುವ ಜೀವ ಕಣ್ಣಿಂದ ನೋಡಬೇಕಾದ್ರೆ ಕಣ್ಣಿಗೆ ಬರಬೇಕಲ್ವ, ಕಾಲಿಂದ ಓಡಬೇಕಾದ್ರೆ ಕಾಲಿಗೆ ಹೋಗ್ಬೇಕು, ಕೈಯಿಂದ ಮುಟ್ಟಬೇಕಾದ್ರೆ. ಇದೊಂದು ಮತ ಇದೆ, ಜೀವ ಎಲ್ಲಾ ಕಡೆ ಓಡ್ತಾ ಇರ್ತಾನೆ ಎಂಬ ಮತ ಇದೆ. ಅದಕ್ಕೆ ಆಚಾರ ಕತ್ತರಿಸಿ ಹಾಕಿದ್ರು, ಹುಚ್ಚ ನಿಮಗೆ ಒಂದೇ ಸಲ ಎಲ್ಲಾ ಇಂದೇ ಕೆಲಸ ಮಾಡಿ ಎಲ್ಲಿ ಹೋಗ್ಬೇಕು ಅವನು. ಅದಕ್ಕೆ ಏನ್ ಮಾಡ್ತಾರೆ, ದೀಪ ಒಂದು ಕಡೆ ಇದ್ರೆ ಅದರ ಪ್ರಕಾಶ ಸರ್ವತ್ರ ವ್ಯಾಪಿಸಿದಂತೆ ಜೀವ ಇದ್ದರೂ ಹೃದಯದಲ್ಲಿ ಅವನ ಪ್ರಕಾಶ, ಜ್ಞಾನ ಪ್ರಕಾಶ ಇಡೀ ಶರೀರ ವ್ಯಾಪಿಸಿ ಇರುತ್ತೆ. ದೇವನ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಈ ಬಲ್ಬ್ ಇರುತ್ತೆ ನೋಡಿ, ಕೆಲವೆಲ್ಲ ಫ್ಲಿಕರಿಂಗ್ ಬಲ್ಬ್ಸ್, ಆ ಫ್ಲಿಕರಿಂಗ್ ಆಗುವ ಅಂದ್ರೆ ಬಂದು ಹೋಗುವುದು, ಅದರಲ್ಲಿ ಬೆಳಕು ಸರಸರ ಸರಸರ ಎಲ್ಲ ಕಡೆ ಬರುತ್ತೆ ಮತ್ತೆ ಒಳಗೆ ಹೋಗ್ತಾ ಇರುತ್ತೆ. ಆ ತರ ಜೀವ ಅದನ್ನು ಹೇಳ್ತಾರೆ. ಹೇಗೆ ಈ ಜೀವನ ಪ್ರಕಾಶ ಜೀವನೊಳಗೆ ಇರುತ್ತೆ, ಯಾವಾಗ ಸುಷುಪ್ತಿ ಕಾಲದಲ್ಲಿ, ನಂತರ ಸ್ವಪ್ನ ಕಾಲದಲ್ಲಿ ಎಲ್ಲಿಗೆ ಬರುತ್ತೆ, ಮನಸ್ಸಿನ ಪರ್ಯಂತ ಪ್ರಕಾಶ ವ್ಯಾಪ್ತಿ. ಅದಕ್ಕೆ ಮನಸ್ಸಿನ ವ್ಯಾಪಾರ ಜೀವನಿಗೆ ಗೊತ್ತಾಗುತ್ತೆ. ಹಾಗೆ ಎಚ್ಚರ ಕಾಲದಲ್ಲಿ ಪೂರ್ಣ ಎಲ್ಲಾ ಕಡೆ ಇಡೀ ಶರೀರದಲ್ಲಿ ವ್ಯಾಪಿಸಿರ್ತಾನೆ ಜೀವ, ಇಡೀ ಶರೀರದಲ್ಲಿ ವ್ಯಾಪಿಸಿರ್ತಾನೆ ಜೀವನ ಪ್ರಕಾಶ. ಮತ್ತ ಸ್ವಪ್ನ ಬಂತ, ಮನಸ್ಸಿಗೆ ಮಾತ್ರ ಹೋಗುತ್ತೆ. ಮತ್ತ ಸುಷುಪ್ತಿ ಬಂತ, ಜೀವನೊಳಗೆ ಪ್ರಕಾಶ ಹೋಗ್ಬಿಡುತ್ತೆ. ಇದು ಜೀವನೇ ಕಳಿಸ್ತಾನ ಇಲ್ಲ, ಒಳಗೆ ವಾಸುದೇವ ನಾಮಕ ಭಗವಂತ ಅವನ ಪ್ರಕಾಶದೊಳಗೆ ಪ್ರಕಾಶ ರೂಪಿಯಾಗಿ ನಿಂತಿರ್ತಾನೆ ವಾಸುದೇವ ನಾಮಕ. ಅಂಥ ಭಗವಂತ ಈ ಪ್ರಕಾಶದಲ್ಲಿದ್ದು ಚೂರು ವಿಸ್ತಾರ ಆದರೆ ಅದು ವಿಸ್ತಾರ ಆಗುತ್ತೆ. ಹೇಗೆ ಈ ಹೋಳಿಗೆ ಮಾಡುವಾಗ ಕಣಕ ಮಾಡಿ ಒಳಗೆ ಹೂರ್ಣ ಇಟ್ಟರೆ ಲಟ್ಟಿಸಿದಾಗ ಏನಾಗುತ್ತೆ, ಹೂರ್ಣದ ಜೊತೆಗೆ ಹಿಟ್ಟು ಕೂಡ ಅಗಲಾಗುತ್ತಲ್ವಾ. ಅದೇ ತರ ದೇವ ಅಗಲಾದರೆ ಈ ಜೀವನ ಪ್ರಕಾಶವೂ ಅಗಲ ಆಗುತ್ತೆ. ಆ ಹೋಳಿಗೆ ರಿಟರ್ನ್ ಬರಲ್ಲ, ಜೀವನ ಪ್ರಕಾಶ ಮತ್ತು ಹಿಂದಕ್ಕೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಹೇಳ್ತಾರೆ, ಜಾಗರ ಸ್ವಪ್ನಗಳು ವರಭೋಗಿಷಯನನು ಬಹುಪ್ರಕಾರ ವಿಭಾಗ ಗೈಸಿ ನಿರಂತರ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿಗೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಏರಿಸುವ ಅಂದ್ರು. ಅದು ಹೇಗೆ, ಜೀವನ ಚಿಚ್ಚರೀರವನು ಜಾಗೃತ ಕಾಲದಲ್ಲಿ ನೋಡಿ ಈ ಶರೀರ ಹೇಗಿದೆ, ಕೈಗೆ ಮಧ್ಯ ಗ್ಯಾಪ್ ಇದೆ ಶರೀರಕ್ಕೂ, ಮತ್ತೆ ಜೀವ ಪ್ರಕಾಶ ಬರಬೇಕಾದ್ರೆ ಇಡೀ ಶರೀರ ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಕೂಡ ಜೀವ ಪ್ರಕಾಶ ಬರುತ್ತಾ ಬರಲ್ಲ, ಎಲ್ಲೆಲ್ಲಿ ಶರೀರ ಇದೆ ಅಲ್ಲಿ ಮಾತ್ರ. ಅಂದ್ರೆ ಏನಾಗಬೇಕು, ವಿಭಾಗ ಆಗಬೇಕು, ಇಂದ್ರಿಯಗಳಿಗೆ ವಿಭಾಗ, ಎಲ್ಲಾ ಕಡೆ ವಿಭಾಗ ವಿಭಾಗ ಭಗವಂತ ಮಾಡುತ್ತಾರೆ.
ಮತ್ತು ಎಲ್ಲ ವಿಭಾಗಗಳನ್ನು ತಂದು ಸುಷುಪ್ತಿ ಕಾಲದಿ ಸಾಗರವ ನದಿಗೂಡುವಂತೆ ಜೀವನೊಳಗೆ ಸೇರಿಸಿ ಬಿಡ್ತಾರೆ. ಇದು ಕ್ರಮ. ಈಗ ನಮ್ಮ ಕಾರ್ಯಗಳಾಗುವ ಕ್ರಮ ಹೇಗೆ ಅಂದರೆ, ಇಷ್ಟು ಸಣ್ಣ ಜೀವನನ್ನ ಒಳಗಿಟ್ಟನಲ್ಲ, ಈ ಜೀವನಿಂದ ಎಷ್ಟು ದೊಡ್ಡ ಶರೀರ ಹೊರಿಯಲಿಕ್ಕಾಗುತ್ತಾ? ಸುತರಾಂ ಸಾಧ್ಯ ಇಲ್ಲ ಅಲ್ವಾ? ಒಂದು ವೇಳೆ ಆಗುತ್ತೆ, ಹೇಗೆ ಬಂದ್ರೆ ಇಲ್ಲಿಗೆ? ಫ್ಲೈಟಲ್ಲಿ ಬಂದ್ವಿ, ಬಸ್ಸಲ್ಲಿ ಬಂದ್ವಿ, ಟ್ರೈನಲ್ಲಿ ಬಂದ್ವಿ, ಕಾರಲ್ಲಿ ಬಂದ್ವಿ, ನಡ್ಕೊಂಡು ಬಂದ್ವಿ, ಅಷ್ಟೇ ತಾನೆ? ಅವಾಗಂದ್ರು ಬರ್ಲಿಕ್ಕಾಗತ್ತೆ ನಯ್ಯ ನಿಮಗೆ? ಒಳಗೆ ಜೀವ ಇದ್ದೀಯ, ಸ್ವಾಮಿ ಕರಕೊಂಡು ಬಂದ್ರೆ ಬರ್ತೀಯ, ಇಲ್ಲದ್ರಿಲ್ಲ. ಅದೇಗ್ರಿ, ನಿನ್ನ ಹಣೆಬರ ನೋಡು, ಸಣ್ಣಕ್ಕಿದ್ದೀಯ, ಎಲ್ಲೋ ಇದ್ದೀಯ, ಈ ಶರೀರ ಹೊರಿಲಿಕ್ಕಾಗತ್ತೇನೋ? ಹೌದು ಅಂತ ಹೇಳೋದಾದರೆ, ಈ ಬಿಲ್ಡಿಂಗ್ ಹೊಂದಿಕೊಂಡು ತೆರೆಗ್ತಾ ಇದ್ದೇನೆ, ಬಿಲ್ಡಿಂಗ್ ಒಳಗೆ ಇದ್ದು ಅಂತ ಯಾರಾದರೂ ಹೇಳಿದರೆ ಅದು ನಂಬಬೇಕಾಗುತ್ತೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಸೆಂಟರ್ ಅಲ್ಲಿ, ಸೆಂಟರ್ ಫ್ಲೋರ್ ಅಲ್ಲಿ ಇಟ್ಟುಕೊಂಡು ಇಡೀ ಶರೀರ ಹೊತ್ತುಕೊಂಡು ತಿರುಗೋ ಗಂಡಸಾರಯ್ಯ ಅಂದರು. ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬರೂ ಇಷ್ಟೇ. ಸ್ವಾಮಿ ಅವರ ಶರೀರದ ಸುತ್ತು ವಿರಾಟ್ ನಾಮಕನಾಗಿದ್ದು, ವಿರಾಟ್ ಅಂತ ರೂಪದಿಂದ ಇದ್ದು ಹೇಗಿರ್ತಾನೆ? ಆಶ್ಯೇ ಆಶ್ಚಮಿತಿ ಕ್ರಮ ಅರ್ಥ ಆಗಿಲ್ಲ ಕನ್ನಡದಲ್ಲಿ. ಅಲ್ಲಿ ಹೇಳ್ತಾರೆ, ವದನಾದ ಮೇಲೆ ವದನ, ಶ್ರೋತ್ರಾದ ಮೇಲೆ ಶ್ರೋತ್ರ, ನಯನಾದ ಮೇಲೆ ನಯನ. ಈ ಕ್ರಮದಿಂದಲೀ ತನು ಸಮಸ್ತದಲ್ಲಿ ಹರಿ ತನ್ನ ಅಂಗದಿಂದ ಅನುಸಾರವಾಗಿ ವ್ಯಾಪಿಸಿಪ್ಪ. ಸ್ವಾಮಿ ಎಲ್ಲ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದಾನೆ. ಈ ರೂಪ ಅನಪೇಕ್ಷದಿಂದ ತನುವೂ ನಿಲ್ಲದಯ್ಯ ವಿಧಿಗಾದರೂ. ಬ್ರಹ್ಮದೇವರ ಶರೀರವಾದರೂ ದೇವರು ಈ ರೂಪದಿಂದ ಹಿಡಿದು ನಿಂತಿದ್ರೆ ನಿಲ್ಲುತ್ತೆ, ಸರದರೆ ಬಿದ್ದು ಹೋಗ್ಬಿಡುತ್ತೆ. ನಾವೆಷ್ಟು ಅಂದ್ರು, ನೀವೆಲ್ಲರ ಸುತ್ತು ವಿರಾಟ್ ನಾಮಕ ಭಗವಂತ ಇದ್ದು ಬೆಳಗ್ಗಿಂದ ರಾತ್ರಿ ಪರ್ಯಂತ ಸಕಲ ಕರ್ಮ ಮಾಡಿ ಮಾಡಿಸ್ತಾ ಇದ್ದಾನೆ. ಹೇಗೆ ಅಂತ ಮತ್ತಲ್ಲಿ ಜೀವನಿಗೆ ಅವನ ಕರ್ಮಾನುಸಾರ ಆಲೋಚನೆ ಕೊಡ್ತಾನೆ, ಆಲೋಚನೆ ಕೊಡ್ತಾನೆ. ಏನು ಕೊಟ್ಟ? ಬೆಳಿಗ್ಗೆ ಸರೋವರಕ್ಕೋಗಿ ಸ್ನಾನ ಮಾಡಬೇಕು ಅಂತ ಆಲೋಚನೆ ಕೊಟ್ಟ. ಕೊಟ್ರೆ ಹೋಗ್ಲಿಕ್ಕಾಗತ್ತ ನಮಗೆ? ಆಗಲ್ಲ. ತಾನೇ ಗಡಿಬಿಡಿಯಲ್ಲಿ ಎಬ್ಬಿಸಿ, ನಮ್ಮನ್ನೆಬ್ಬಿಸಿ ಎದ್ದ ಕೂಡಲೇ ನಾನು ಬಾತ್ರೂಮ್ ಹೋಗಬೇಕು ಅಂತ ಆಲೋಚನೆ ಕೊಟ್ಟು ತಾನು ಕರಕೊಂಡು ಹೋಗಿ ಕೈಯಲ್ಲಿ ಕೈ, ಕಾಲಲ್ಲಿ ಕಾಲ ಇಟ್ಟು ನಡೆಸಿ ಬಾತ್ರೂಮ್ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರುವಾಗ ಕೇಳ್ತಾರೆ, ಇನ್ನ ರೆಡಿ ಆಗಿಲ್ವಾ? ಈಗ ಹೋಗಿ ಬಂದೆ. ತಾನು ಕರಕೊಂಡು ಬಂದ್ರು ಹೋದ್ರು ಜೀವನ ತಲೆಗೆ ಒಗ್ಗರಣೆ ಕೊಟ್ಟಿರ್ತಾನೆ, ನಾ ಬಂದೆ, ನಾ ತಿಂದೆ, ನಾ ಬಿದ್ದೆ ಅಂತ. ದೇವರನ್ನ ಮರೆತು ನಾ ಬಿದ್ದೆ, ನಾ ತಿಂದೆ ಇದು ನಮ್ಮ ತಲೆಗೆ ಕೊಡ್ತಾನೆ, ತಾನೇ ಎಲ್ಲ ಕಾರ್ಯ ಮಾಡಿಸ್ತಾ ಇರ್ತಾನೆ. ಇವಾಗ ಒಂದು ಗೊಂಬೆ ಇದೆ, ಆ ಗೊಂಬೆ ನೀವೇ ಅದರೊಳಗೆಲ್ಲ ಮೆಕ್ಯಾನಿಸಮ್ ಸೆಟ್ ಮಾಡಿ ನೀವೇ ಅದನ್ನ ಕೀ ಕೊಟ್ಟು ಕಳಿಸಿದ್ದೀರಾ. ಅಲ್ಲಿ ಹೋಗಿ ಬರ್ತಾ ಇದೆ, ಒಂದು ಕಡೆ ಹೋಗಬೇಕು ಬರಬೇಕು. ಆ ಬರುವ ಕಾಲಕ್ಕೆ ಅದರೊಳಗೆ ಚಿಪ್ ಸೆಟ್ ಮಾಡಿದ್ದೀರಾ, ಕಳಿಸೋದು ನೀವೇ. ಬರುವ ಕಾಲಕ್ಕೆ ಅದರ ಕೈಯಲ್ಲಿ ಡ್ರಮ್ ಇದೆ, ಡಬಡ ಬಡ ಬಡ ಬಡಿತಾ ಬರುತ್ತೆ, ನಾ ಬಂದೆ, ನಾ ಬಂದೆ, ನಾ ಬಂದೆ ಅಂತ ಹೇಳ್ತಾ ಬರುತ್ತೆ. ಅದೇ ಥರ ನಾವೆಲ್ಲ ಅರ್ಥ ಆಯ್ತಲ್ವಾ? ಇದು ನಾ 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 ಅಂತ ಸ್ವಾಮಿ ಕೊಟ್ಟಿರ್ತಾನೆ. ಯಾಕೆ? ನಮ್ಮ ಹಿಂದಿನ ಕರ್ಮಾನುಸಾರ ನಾ ಅಂತ ಬರಲೇಬೇಕು. ಆ ಅಜ್ಞಾನ ಕೂತಿದೆ, ಅದನ್ನು ಎತ್ತಿ ತೋರ್ತಾ ಇದ್ದಾರೆ. ನೋಡು ನಿನ್ನಲ್ಲಿ ಇದಿದೆ, ನೋಡು ನಿನ್ನಲ್ಲಿ ಇದಿದೆ. ಅದು ಹೇಳೋದಿಲ್ಲ ಮೊದಲು, ಬಹಳ ಕಾಲ ಅದನ್ನು ಕಳೆಯೋ ಬರಿ ಅಂತ ಹೇಳಲ್ಲ. ಕಳಿಲಿಕ್ಕೆ ಮೊದಲು ಗುರುಗಳ ಮೂಲಕ ನಿಂತು ಚೂರು ಹೇಳಿಸ್ತಾನೆ ಅಲ್ವಾ? ಗುರುಗಳ ಮೂಲಕ ನಿಂತು ಚೂರು ಹೇಳಿಸಿ ಆವಾಗ ಗುರುಗಳು ಹೇಳ್ತಾರೆ ಏನಂತ, ಏ ನೀನಲ್ಲೋ ಮಾಡೋದು, ಸ್ವಾಮಿ ಮಾಡುತ್ತಾ ಇದ್ದಾರೆ ನೋಡು, ಕೆಳಕೊಂತಾನೆ. ಅಪ್ಪ ದೇವರೇ ಮಾಡಿಸೋದು ಅಂತ
ಒಳಗಿದ ದೇವರು ಏನ್ ಮಾಡಿದ? ತಿಳಿಸಿದ. ಪ್ರವಚನ ಹಾಲಿಂದ ಚೂರು ಹೊರಗೆ ಹೆಜ್ಜೆ ಹಾಕಿಸಿದ. ಹಾಕಿಸಿದ ಕೂಡಲೇ ಮರೆಸಿದ. ಮತ್ತ ಅಲ್ಲಿ ಹೋದ ಕೂಡಲೇ ಊಟ ಮಾಡಿದೆ. ಮತ್ತ ಪ್ರವಚನ ಹಾಲ ಎಂಟರಾಗೋ ಪರ್ಯಂತ ಎಲ್ಲ ಮರೆತೆ ಮಾಮೂಲೆ. ಇಲ್ಲಿಗೆ ಬಂದಾಗ ಪ್ರವಚನದಲ್ಲಿ ಏನು ಮಾಡಿದ್ರಿ? ಏ ದೇವರೇ ದೇವರು, ದೇವರೇ ದೇವರು. ಅಲ್ಲಿ ಏನಿಲ್ಲ, ನಾನೇ ನಾನೇ. ಇದು ಅರ್ಥ. ಯಾಕೆ? ತಿಳ್ಕೊಂಡದ್ದು ಬೇರೆ, ಅನುಷ್ಠಾನಕ್ಕೆ ಬಂದದ್ದು ಬೇರೆ. ಯಾಕೆ ಅನುಷ್ಠಾನಕ್ಕೆ ದೇವರೇ ಕೊಡಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಏನೋ ಕೂತಿದೆ ಕಸ, ಪಾಪಕರ್ಮ ಕೂತಿದೆ, ಅದಕ್ಕೆ ಅವರೇ ಅನುಷ್ಠಾನ ಕೊಡ್ತಾ ಇಲ್ಲ. ತಿಳಿಸ್ತಾನೆ ನಿಮ್ಮಲ್ಲಿ ದೋಷ ಇದೆ, ಆದ ಕಾರಣ ಅನುಷ್ಠಾನ ಕೊಡ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ನನ್ನನ್ನು ನೆನೆಯಬೇಕು. ದೋಷರಹಿತ, ದೋಷರಹಿತ ಅಂತ ನೆನೆದರೆ ಆ ಸ್ವಾಮಿ ವಿಶೇಷವಾಗಿ ಆ ಕರ್ಮಗಳನ್ನು ತೆಗೆದು ಕೇಳಿದ್ದನ್ನ ಅನುಷ್ಠಾನಕ್ಕಿಡುವ ಸೌಭಾಗ್ಯ ಕೊಡುತ್ತಾನೆ. ಅಂದರೆ ಸೌಭಾಗ್ಯ ಅನ್ನೋ ಪಾರ್ಸಲ್ ಕಳಿಸಲ್ಲ, ತಾನೇ ಒಳಗಿದ್ದು ನೆನಪು ಕೊಡುತ್ತಾನೆ. ಕರ್ಮ ಮಾಡಿಸುವಾಗ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ ಹೌದಾನೆ. ಹಾಗಾದರೆ ಭಗವಂತನೇ ನಿಂತು ಎಲ್ಲಾ ಕರ್ಮಗಳು ಮಾಡಿಸ್ತಾ ಇದ್ದಾನೆ. ಅಲ್ಲಿ ಬಂತು ಏನು? ಕರ್ಮ ಫಲ. ಕರ್ಮದ ಫಲ ಬೇಕು ನಮಗೆ. ಕರ್ಮ ಆಯಿತು, ಮಾಡೋವರೆಗೆ ನಮ್ಮ ಸ್ವಭಾವ, ಫಲ ನಮ್ಮ ಕೈಗಳಿಲ್ಲ. ಆದರೆ ಭಗವಂತ ಏನು ಮಾಡುತ್ತಾನೆ? ಕರ್ಮ ಫಲ ಏನು ಹೇಳಿ? ಅಡಿಗೆ ಮಾಡಿದ್ದೀರ ಕರ್ಮ, ಅದರ ಫಲ ಊಟ ಅಲ್ವಾ. ಪದಾರ್ಥ ತಯಾರಾಗಿದೆ, ಊಟ ಮಾಡಿದ್ದೀರ, ಅದಕ್ಕಂದ್ರು ಹೇಗೆ ಮಾಡ್ತಾನೆ? ತಾನೇ ಅಡಿಗೆ ಮಾಡಿಸ್ತಾನೆ, ತಾನೇ ಊಟ ಮಾಡಿಸ್ತಾನೆ. ತಲೆಯಲ್ಲಿ ಏನು ಕೊಡ್ತಾನೆ? ನಾ ಮಾಡಿದೆ, ನಾ ತಿಂದೆ, ನಾ ಪಡ್ಕೊಂಡೆ. ನಾ ಪಡ್ಕೊಂಡೆ, ನಾನೇ ತಿಂದೆ. ಅಂದ್ರೆ ಕರ್ಮ ಫಲವನ್ನ ಪಡೆಯೋದು ನಾನೇ, ಅದನ್ನ ಉಣ್ಣೋದು ನಾನೇ ಅಂತ ತಲೆಯಲ್ಲಿ ಬರ್ತಾ ಇದೆ. ಯದ್ಯಪಿ ಫಲ ತಂದದ್ಯಾರು? ದೇವರು. ಫಲ ಉಣಿಸಿದ್ಯಾರು? ದೇವರು. ಅಂದುಕೊಂಡದ್ದೇನು? ನಾ ಉಂಡೆ, ಇದು ಬೇಡ ಅಂದ್ರು. ಏನು ಹೇಳ್ತಾ ಇದ್ದಾರೆ? ಮನಸ, ನಿನ್ನ ಮನಸ್ಸಿನಿಂದ ಕರ್ಮ ಫಲ ಹೇತು ಮಾಹೂ. ನಿನಗಂತೂ ಕರ್ಮ ಫಲಕ್ಕೆ ನೀವು ಕಾರಣನೂ ಆಗಲ್ಲ, ಪಡ್ಕೊಳ್ಳಿಕ್ಕಾಗಲ್ಲ, ಕೊಡ್ಲಿಕ್ಕೂ ಆಗಲ್ಲ. ಆದರೆ ನೀನು ಪಡ್ಕೊಂಡಂತೆ ಉಂಡಂತೆ ನಿನ್ನ ತಲೆಗೆ ಬರ್ತಾ ಇದೆ, ಅದು ಪ್ರಾಬ್ಲಮ್. ನೀನಾಗಿ ಪಡ್ಕೋಬೇಡ ಅಂತ ದೇವ್ರು ಹೇಳಿಲ್ಲ. ಅರ್ಥ ಆಗ್ತಾ ಇದೆಯಾ? ದೇವ್ರು ಏನಪ್ಪ ಕೆಲಸ ಮಾಡುವಂತಾನೆ ಫಲ ಪಡ್ಕೋಬೇಡ ಅಂತ? ಅಲ್ಲಯ್ಯ, ಅಪಘಾತ ಮಾಡ್ಕೊಂಡಿಯ, ಫಲ ಪಡ್ಕೊಳ್ಳೋ ಸಾಮರ್ಥ್ಯ ನಿಂಗಿಲ್ಲ, ಫಲ ಉಣ್ಣೋ ಸಾಮರ್ಥ್ಯ ಇಲ್ಲ. ಸ್ವತಂತ್ರನೇ ಅಲ್ಲ, ಸ್ವತಂತ್ರನೇ ಅಲ್ಲ. ನಾನೇ ತಂದು ಕೊಡಬೇಕು, ನಾನೇ ಉಣಿಸಬೇಕು. ಆದರೆ ನಿನ್ನ ಕರ್ಮಾನುಸಾರ ನಿನ್ನ ತಲೆಯಲ್ಲಿ ಬರೋದೇನು? ನಾನೇ ತಂದುಕೊಂಡೆ, ನಾನೇ ತಿಂದೆ ಅಂತ ಬರ್ತಾ ಇದೆ. ಈ ಮನಸ್ಸಿನಿಂದ ಅನುಸಂಧಾನ ಮಾಡುವುದು ಫಲ ನಾನೇ ಪಡ್ಕೊಂಡೆ ಅಂತ ಅನುಸಂಧಾನ, ಫಲ ನಾನೇ ತಿಂದೆ ಎಂಬ ಅನುಸಂಧಾನ ಇದೆಯಲ್ಲ, ಈ ಎರಡಕ್ಕೂ ಎರಡು ಹೆಸರು ಕೊಡುತ್ತಾರೆ. ಫಲಸ್ವಾಮ್ಯಾಭಿಮಾನ, ಫಲಭೋಕ್ತೃತ್ವಾಭಿಮಾನ ಅಂದ್ರು. ಈ ಅಭಿಮಾನಗಳು ತುಂಬಾ ಕೂತಿವೆ. ಅಭಿಮಾನ ಅಂದ್ರೆ ಏನು? ಇಲ್ಲದ್ದನ್ನು ಇದೆ ಅಂತ ತಿಳಿಯೋದು ಅಭಿಮಾನ. ನಮ್ಮಲ್ಲಿ ಏನಿಲ್ಲ ಅದಿದೆ ಅಂತ ತಿಳಿಯೋದೇ ನಮ್ಮಲ್ಲಿ ಅಭಿಮಾನ. ನಾವು ಫಲ ಉಣತಾ ಇದ್ದೀವ? ಉಣತಾ ಇದ್ದೀವಿ. ಹೇಗೆ? ಸ್ವತಂತ್ರವಾಗಿ ಅಲ್ಲ, ಅವನಿಂದ. ಸ್ವತಂತ್ರವಾಗಿ ನಾನೇ ತಿಂದೆ, ನಾನೇ ಪಡ್ಕೊಂಡೆ ಅಂತ ಎರಡು ಅಭಿಮಾನಗಳು ಬರುತ್ತಲ್ಲ, ಅದರಿಂದ ಏನು ಫಲ? ಯಾವುದರಿಂದ ಫಲ? ನಾವೇ ಪಡ್ಕೊಳ್ಳದಿದ್ರು, ಫಲ ನಾವೇ ಉಣ್ಣದಿದ್ರು, ನಾನೇ ಪಡ್ಕೊಂಡೆ, ನಾನೇ ತಿಂದೆ ಅಂತ ನಾವು ಅಂದುಕೊಂಡ್ರೆ ಏನ್ರಿ ತಪ್ಪದರಲ್ಲಿ? ನೀವೇ ಎಲ್ಲೋ ಹೋಗಿ ಎಲ್ಲಾ ಪದಾರ್ಥ ತಂದ್ರಿ, ಆಟೋಗಣ್ಣಾಗಿ ಆದ್ರೂ ಇದು ತಂದು ಹಾಕಿದಿರಿ,
ಅಡುಗೆನೂ ನೀವೇ ಮಾಡಿದ್ರಿ, ಬಡಿಸಿದ್ರಿ, ಊಟ ಮಾಡ್ತಿದ್ದ. ಮಾಡೋ ಕಾಲಕ್ಕೆ ಯಾರೋ ಇನ್ನೊಬ್ರು ಬಂದರು, ಅವ್ರಿಗೂ ಹಾಕಿದ್ರಿ ನೀವು. ಈ ಮಾತಾಡ್ತಾ ಇದ್ರು ಇಬ್ಬರು, ಊಟ ಮಾಡೋ ಕಾಲಕ್ಕೆ ಅವ್ರು ಮಾತಾಡ್ತಾರಲ್ವಾ, ಅದಕ್ಕೆ ಮಾತಾಡಿದ್ರು. ಅದಕ್ಕೆ ಹೇಳಿದ್ರು ನಮ್ಮ ಕಡೆ ಬಡಿಸೋದು ಲೇಟ್, ನಿಧಾನವಾಗಿ ಬರ್ತಾ ಇರುತ್ತೆ ಐಟಮ್ಸ್ ಅಲ್ವಾ, ಫಾಸ್ಟ್ ಇಲ್ಲ. ಉಡುಪಿ ಕಡೆ ಹೋದ್ರೆ ಇಲ್ಲಿ ಊಟ ಅಭ್ಯಾಸ ಆಗಿ ಚೌಕಿಯಲ್ಲಿ ಊಟಕ್ಕೆ ಕೂತ್ರೆ ರೂಮಿಗೆ ಬಂದು ಅವಲಕ್ಕಿ ತಿನ್ನಬೇಕು. ನೀವು ಸಾರು ಅಂತ ಕಲಿಸೋದ್ರೊಳಗೆ ಮಜ್ಜಿಗೆ ಬಂದಿರುತ್ತಲ್ಲಿ, ಹಾಗೆ ಸ್ಲೋ ಆಗಿ ಊಟ ಮಾಡೋ ಅಭ್ಯಾಸ. ಅಲ್ಲೇನು ಗೊತ್ತಿನ ಮೇಲೆ ಕೂತಂತ ಫಾಸ್ಟ್ ಬಡಿಸ್ತಿರ್ತಾರೆ, ನಿಮ್ಗೆ ಊಟ ಮಾಡ್ಲಿಕ್ಕಾಗಲ್ಲ, ಅಲ್ಲಿದ್ದವ್ರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೋಡಿ, ಅದೇ ಫಾಸ್ಟ್ಗೇನೆ ನಿಮಗಿಂತ ಡಬಲ್ ಊಟ ಮಾಡಿರ್ತಾರೆ ಹೇಗೆ ಅಂತ. ಅಲ್ಲಿ ಒಬ್ಬರಿದ್ರು ಮುದ್ದಣ್ಣ ಅಂತ ಪುಟಾರಿಗಳು ಸ್ಟೋರ್ ಕೀಪರ್ ಇದ್ರು, ಅವನು ಕೇಳಿದ್ವಿ ನಾನು ಯಾಕೆ ಇಷ್ಟು ಬೇಗ ಬಡಿಸ್ತೀರಾ ಅಂದ್ರೆ ಇನ್ನೊಂದು ಪಂಕ್ತಿಯ ಬಿಡ್ಲಿಕ್ಕ ಅಂತ. ಆಗಲ್ಲ, ಊಟ ಮಾಡುವ ಕಾಲಕ್ಕೆ ಕೈಗೆ ಬಾಯಿಗೆ ಮಧ್ಯೆ ಗ್ಯಾಪ್ ಬಂದ್ರೆ ಬಾಯಿ ಮಾತಾಡುತ್ತೆ, ಅದಕ್ಕೆ ಅಂತ ನಮ್ಗೆ ಬೇಗ ಬಡಿಸ್ತೀರ. ಹೌದು, ಮಾತಾಡುವ ಊಟ ಮಾಡುವ ಕಾಲಕ್ಕೆ ಮಾತು ಬಂದರೆ ಆಯುಷ್ಯ ಕ್ಷೀಣ, ಹೋಮ ಮಾಡುವ ಕಾಲಕ್ಕೆ ಮಾತಾಡಿದರೆ ಆಯುಷ್ಯ ಕ್ಷೀಣ, ಪೂಜಾ ಮಾಡುವ ಕಾಲಕ್ಕೆ ಮಾತಾಡಿದರೆ ಆಯುಷ್ಯ ಕ್ಷೀಣ, ನೆಕ್ಸ್ಟ್ ಬೇಕು ಎಲ್ಲ ಕ್ಷೀಣ. ಆದ್ದರಿಂದ ಬಾಯಿ ಮುಚ್ಚಿದರೆ ಆಯುಷ್ಯ ವೃದ್ಧಿ, ಬಾಯಿ ಮುಚ್ಚಿದರೆ ಆಯುಷ್ಯ ವೃದ್ಧಿ. ಎಷ್ಟು ಮುಚ್ಚಬೇಕು, ಎಷ್ಟು ತೆಗಿಬೇಕು ಅಂದರೆ ಜೀವನ ಎಷ್ಟು ಸ್ವಲ್ಪ ಮಾತಿನಿಂದ ನಡೆಯುತ್ತೋ ಅಷ್ಟೇ ಸ್ವಲ್ಪ ಮಾತಾಡೋದು ದೇವರ ಪೂಜಾ ಅಂದ್ರು. ಅದಕ್ಕೆ ಇಡೀ ಭಾರತದಲ್ಲಿ ಬಹಳ ಸ್ವಲ್ಪ ಮಾತಾಡಿದ ವ್ಯಕ್ತಿ ಯಾರು, ಭೀಮಸೇನ. ಸ್ವಲ್ಪ ಮಾತಾಡಬೇಕು, ಅದರೊಳಗೆ ಎಲ್ಲ ಅರ್ಥ ಬರಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಂತೆ. ಯಾಕೆ ನೋಡಿ, ಎಲ್ಲಿ ಬಂದು ಊಟದ ಕಾಲಕ್ಕೆ ಮಾತಾಡ್ತಿದ್ರಲ್ಲ, ನೀವೇ ಎಲ್ಲ ತಂದು ಅಡಿಗೆ ಮಾಡಿ ಬಡಿಸಿದ್ರೆ ಒಬ್ಬ ಹೇಳ್ತಿದ್ದ ಇನ್ನೊಬ್ಬರಿಗೆ, ಅಲ್ಲ ಅಡಿಗೆ ಚೆನ್ನಾಗಿದೆಯಲ್ಲ. ಅಯ್ಯ ಯಾಕೆ ಚೆನ್ನಾಗಿರಲ್ರಿ, ನಾನೇ ನಿನ್ನೆ ಎಲ್ಲ ತಂದು ಹಾಕಿದೆ. ನೀವು ಕೇಳ್ತಾ ಇದ್ರಿ, ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿಯಿಂದ ಅವನು ಎದ್ದದ್ದು 11 ಗಂಟೆ ಹೇಳ್ತಿದ್ದಾನೆ. 3 ಗಂಟೆಗೆ ಎದ್ದು ಸ್ನಾನ ಮಾಡಿ ವೈಷ್ಣದೇವ ಅವನು ಜನ್ಮದಲ್ಲಿ ಮಾಡೇ ಇಲ್ಲ, ಅವನು ಎಲ್ಲ ಮಾಡಿ ನಂತರ ಅಡಿಗೆ ಮುಚ್ಚಿಟ್ಟಿದ್ದೆ. ನಿಮ್ಗೆ ಬಡಿಸೋ ಕಾಲಕ್ಕೆ ಪಾಪ ನೀವು ಫೀಲ್ ಆಗ್ತೀರಿ, ನಾನು ಊಟ ಮಾಡ್ತಿದ್ರೆ ಜೊತೆ ಕೂತೆ ಬಡಿಸ್ಲಿಕ್ಕೆ ಇವ್ರು ನಕ್ಕರದೆ, ನಿಮ್ಗೆ ಹೊಟ್ಟೆ ಉರಿಯಲ್ಲೇ ಏನ್ ಮಾಡ್ತೀರಾ, ಆ ತಟ್ಟೆ ತೆಗೆದು ಬಡಿಸೋದು ತಲೆ ಮೇಲೆ ಹೆಚ್ಚು ಸಿಟ್ಟು ಬರಲ್ವಾ ನಿಮಗೆ, ಯಪ್ಪ ಎಷ್ಟು ಸುಳ್ಳು ಹೇಳ್ತಾರಲ್ಲ. ನಿಮ್ಮ ವಸ್ತುವನ್ನ ಇನ್ನೊಬ್ಬರು ನಮ್ದು ಅಂತ ಹೇಳಿದ್ರೆ ನೀವೇನ್ ಮಾಡದೇ ಇರ್ಬೋದು, ಹೇಳಿದ್ದಕ್ಕೇನು ಫಲ, ಕಳ್ಳತನ ಮಾಡಿದ ಫಲ. ಇಲ್ಲಿ ಏನ್ ನೀವು ಕಳ್ಳತನ ಮಾಡಿದ್ರು, ದೇವರ ಸ್ವಾತಂತ್ರ್ಯ ನಿಮ್ಮದಲ್ಲದ ಸ್ವತಂತ್ರನಾಗಿ ತಂದೆ ಸ್ವತಂತ್ರನಾಗಿ ತಿಂದೆ ಅಂತ ಹೇಳಿದ್ದಕ್ಕೆ ದೇವರ ಸ್ವಾತಂತ್ರ್ಯ ಕದ್ದ ಫಲ. ದೇವರ ಸ್ವಾತಂತ್ರ್ಯ ಕದಿಯೋದು ಅಂದ್ರೆ ಏನ್ರಿ, ನಾನೇ ದೇವರು ಅಂತ ಅರ್ಥ. ಇನ್ನೆಲ್ಲಿಗೋಯ್ತು, ಡೈರೆಕ್ಟ್ ಫ್ಲೈಟ್ ಅಲ್ಲೇ ಹೊರಡ್ಬೇಕು ನಾವು, ಎಲ್ಲಿಗೆ, ತಮಸ್ಸಿಗೆ. ಏನ ಹೇಳ್ತೀನಿ, ಎಲ್ಲಿಗೆ ಬರ್ತಾ ಇದೆ, ಕರ್ಮಫಲ ಕರ್ಮಫಲ ಉಣ್ಣೋದು ಎರಡಕ್ಕೂ ನಾನೇ ಹೇತು ಅಂತ ಮನಸ್ಸಿನಲ್ಲಿ ತಿಳ್ಕೊಂಡದ್ದಕ್ಕೆ ಅಲ್ಲಿ ಕಳಿಸ್ತಾ ಇದ್ದರು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಮಾ ಕರ್ಮ ಫಲ ಹೇತು, ನಿನ್ನ ಕರ್ಮವನ್ನ ಪಡ್ಕೊಳ್ಳುವವ ನೀನಲ್ಲ, ಫಲವನ್ನ ಉಣ್ಣುವವ ನೀನಲ್ಲ ಎಂಬ ಎಚ್ಚರ ನಿನಗೆ ಸದಾ ಇರಲಿ. ಉಪದೇಶ ಚೆನ್ನಾಗಿದೆ. ಅವಾಗ ಕೇಳಿದ್ರು, ಸ್ವಾಮಿ ಆ ಎಚ್ಚರ ಕೊಡಬೇಕಾಗಿದ್ದು ನೀನಾ ನಾನೇ ತಂದ್ಕೋಬೇಕಾ? ನಾನೇ ಕೊಡ್ತೀನಿ ಅಂದ. ಯಾಕೆ ಕೊಡ್ತಿಲ್ಲ, ನಿಮ್ದೇ ಕರ್ಮ ಕೂತಿದೆ, ಮತ್ತೇನು ಮಾಡಲಿ? ಅಲ್ಲಯ್ಯ ನನ್ನ ಪ್ರಾರ್ಥನೆ ಮಾಡಿ, ಅಯ್ಯ ಈ ಕರ್ಮ ನಾನೇ ಫಲ ಪಡ್ಕೊಂಡೆ, ನಾನೇ ಉಣತಾ ಇದ್ದೇನೆ ಅಂತ ಇಲ್ಲದ್ದೆಲ್ಲ ತಲೆಗೆ ಸದಾ ಬರ್ತಾ ಇದೆ ಹಿಂದಿನ ಅಭ್ಯಾಸದಿಂದ.
ಅದು ಪಳಿಹರಿಯೇ ಅಂತ ಪ್ರಾರ್ಥನೆ ಮಾಡು. ಅಲ್ಲಿಗೂ ಮತ್ತು ಬಂದು ಅದಾದರೂ ನೀನೇ ಮಾಡಿಸ್ಬೇಕಲ್ಲ, ನಾ ಮಾಡಿಸ್ತಾ ಇಲ್ಲೇನು. ಈಗ ಯಾರು ಕೇಳಿಸ್ತಾ ಇರೋದು ನಿಮಗೆ? ನೀನು ಅಪ್ಲಿಕೇಶನ್ ಹಾಕೊಂಡ್ರೇನೆ ಕೇಳಿಸಿದ್ದೀನ, ನೀನು ಅಪ್ಲಿಕೇಶನ್ ಹಾಕೊಂಡ್ರೇನೆ ಬಾತ್ರೂಮ್ ಕರ್ಕೊಂಡು ಹೋಗ್ತಾ ಇದೀನ, ನಿತ್ಯ ನೀವು ಬಾತ್ರೂಮ್ ಹೋಗ್ತಾ ಸ್ವಾಮಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀರಾ, ಓಡ್ತಾ ಇದ್ದೀರಲ್ವಾ? ಓಡಿಸಿದ್ದಾರು ನಾನೇ. ಹಾಗೆ ನಿಮ್ಮ ನಿಮ್ಮ ಕರ್ಮಾನುಷ್ಠಾನದಲ್ಲಿ ನಾನು ತೊಡಗಿಸ್ತೇನೆ, ಓಡಿಸ್ತೇನೆ. ಅದರಿಂದ ಈ ಮನಸ್ಸಿನಲ್ಲಿ ಇದನ್ನು ಏನಂತಾರೆ, ಸ್ವತಂತ್ರ ಕರ್ತೃತ್ವ ಅಭಿಮಾನ. ಸ್ವಾತಂತ್ರ್ಯ, ಸ್ವತಂತ್ರವಾಗಿ ನಾನು ಫಲ ಪಡೆಯಬಲ್ಲೆ, ಗುಣಬಲ್ಲೆ ಎಂಬ ದುಷ್ಟವಾದ ಭಾವನೆ ನಿನಗೆ ಬೇಡ. ಮಾತೇ ಸಂಗೋಸ್ತು ಅಕರ್ಮಣಿ ಮುನ್ನೆ ಹೇಳ್ತಾ ಇದ್ದಾರೆ. ತ್ವದಾದೇಹ ಸರ್ವಸ್ಯ ಅಕರ್ಮಣಿ, ಕರ್ಮ ಅಕರಣೆ ಸಂಗ ಸ್ನೇಹ ಮಾ ಭೂತ್, ತದಕರಣೆ ಪ್ರತ್ಯವಾಯ ಶ್ರವಣಾತ್. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಏನು, ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತಪ್ಪ. ಅದಕ್ಕೆ ದೊಡ್ಡ ಅಡ್ಡಿ ಏನು, ಪ್ರಶ್ನೆ ಅಡ್ಡಿ ಪ್ರಶ್ನೆ ಏನು, ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡಿದೆ ಸುಮ್ಮನೆ ಕೂತ್ಬಿಟ್ರೆ ದೇವರೇ ಮಾಡಿಸ್ಲಿ ಅಂತ, ಅಥವಾ ಏನು ಖುಷಿ ಬಂದಂತೆ ಮಾಡಿಬಿಟ್ಟು ದೇವರ ಮೇಲೆ ಹಾಕ್ಬಿಟ್ರೆ, ಖುಷಿ ಬಂದಂತೆ ಎಲ್ಲ ಮಾಡಿ ಎಲ್ಲ ದೇವರೇ ಮಾಡಿಸಿದ್ರು ಅಂತ ಹಾಕ್ಬಿಟ್ರೆ. ಆದ್ದರಿಂದ ಜನಕ್ಕೆ ದೇವರು ಮಾಡಿಸ್ತಾರೆ ಅಂತ ಹೇಳಬಾರ್ದು. ಅದಕ್ಕಂದ್ರು ಅದಕ್ಕೆ ವೃತ್ತಾಂತ ಕೊಟ್ಟಿದ್ದೆ ನೆನಪಿದೆಯಾ ಏನ್ ಹೇಳಿದ್ದೆ? ಪ್ಯಾರಾಲಿಸಿಸ್ ಪೇಷಂಟ್ ಅವನ ಕೆಲಸ ಎಲ್ಲ ಇನ್ನೊಬ್ಬನೇ ಮಾಡಿಸ್ತಾ ಇದ್ದಾನೆ ಅಂತ ಕಾಲಕ್ಕೆ ಪಕ್ಕದವ ಅಂದ ಇನ್ನೊಬ್ಬನಿಗೆ. ಅಲ್ಲ, ಇವನಿಗೆ ಈ ಪಕ್ಕದವನೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತೇ ಆಗ್ತಾ ಇಲ್ಲ, ನಾನು ತಿಳಿಸ್ತೇನೆ ಅಂದ. ಅದಕ್ಕೆ ಇನ್ನೊಬ್ಬ ಅಂದ, ಏ ಹಾಗೆಲ್ಲ ಮಾಡಬೇಡ, ಯಾಕೆ ಹಾಗೆ ಮಾಡಿಬಿಟ್ರೆ ಇವನು ಸುಮ್ಮನೆ ಇದ್ದು ಬಿಟ್ರೆ, ಯಾರು ಪ್ಯಾರಾಲಿಸಿಸ್ ಪೇಷಂಟ್ ಸುಮ್ಮನೆ ಇದ್ದು ಬಿಟ್ರೆ, ಅಥವಾ ತನ್ನ ಖುಷಿ ಬಂದಂತೆ ಎಲ್ಲ ಮಾಡಿ ಪಕ್ಕದವನ ಮೇಲೆ ಹಾಕಿದರೆ ಅಂದ. ಅವಾಗ ಅಂದ, ಅವನು ಖುಷಿ ಬಂದಂತೆ ಮಾಡೋದಾದ್ರೆ ಪ್ಯಾರಾಲಿಸಿಸ್ ಪೇಷಂಟ್ ಅಂತ ಯಾಕೆ ಕರೀತಾರೋ ಅಂದ. ಅಲ್ವಾ, ಅವನು ಪ್ಯಾರಾಲಿಸಿಸ್ ಪೇಷಂಟ್ ಆದ್ದರಿಂದನೇ ಪಕ್ಕದವನು ಬೇಕಾಯಿತು. ಜೀವ ಅಸ್ವತಂತ್ರ ಅದೇನೋ ಹೇಳೋದು ನೋಡಿ, ಮಾತಿನ ಮೋಡಿ ಹೇಗಿರುತ್ತೆ. ಜೀವ ಅಸ್ವತಂತ್ರ ರೀ, ಸರಿ, ದೇವರೇ ಸ್ವತಂತ್ರ ಯಾರಿಲ್ಲ ಅಂದ್ರು. ಆದರೆ ಜೀವನಿಗೆ ದೇವರೇ ಮಾಡಿಸ್ತಾರೆ ಅಂತ ಹೇಳಿಬಿಟ್ರೆ ಅವನು ಖುಷಿ ಬಂದಂತೆ ಮಾಡಿಬಿಟ್ರೆ ಹೇಗ್ರಿ ಅಂದ್ರು. ಅಸ್ವತಂತ್ರ ಆದ್ರೆ ಖುಷಿ ಬಂದಂತೆ ಹೇಗೆ ಮಾಡ್ತಾನಪ್ಪ? ಇಲ್ಲಲ್ಲ, ಫ್ಯಾನ್ ತಿರುಗ್ತಾ ಇದೆ, ಕರೆಂಟ್ ತಿರುಗಿಸ್ತಾ ಇದೆ. ಯಾರೋ ಫ್ಯಾನ್ಗೆ ಹೇಳಿದ್ರು ನಿನ್ನ ಕರೆಂಟ್ ತಿರುಗಿಸ್ತಾ ಇದೆ ಅಂತ. ಪಕ್ಕದಲ್ಲಿ ಅಂದ್ರು, ಏ ಹಾಗೆ ಹೇಳ್ಬೇಡ, ಹಾಗೆ ಹೇಳಿದ್ರೆ ಫ್ಯಾನ್ ತಿರುಗದೆ ಕೊಟ್ರೆ. ಹೋಗಂದ್ರು, ಕರೆಂಟ್ ತಿರುಗಿಸ್ತಾ ಇದೆ, ತಿರುಗಿಸ್ತಾ ಇದ್ದಕ್ಕೆ ಗೊತ್ತಾಗಿದೆ ತಿರುಗಿಸ್ತಾ ಇದೆ ಅಂತ. ಆದ ಕಾರಣ ತಿರುಗದೇ ಇರೋ ಪ್ರಸಕ್ತಿ ಇಲ್ಲ, ಕರೆಂಟ್ ತಿರುಗಿಸ್ಬಿಡ್ತಾ ಇದೆ. ಅಲ್ವಾ, ಜೀವನಿಗೆ ಗೊತ್ತಾಯಿತು ದೇವರು ಮಾಡಿಸ್ತಾ ಇದ್ದಾರೆ ಅಂತ. ದೇವರು ಮಾಡಿಸಬೇಕು, ಕೂಡ್ತೀನಿ. ಆ ಕೂಡೋದಾದ್ರೂ ದೇವರು ಮಾಡಿಸ್ಬೇಕಲ್ಲ, ಏನಾಗ ಕೊಡ್ಲಿಕ್ಕಾಗುತ್ತಾ? ಆಗಲ್ಲಲ್ವಾ. ಅದಲ್ಲೇ ಹೇಳ್ತಾ ಇದ್ದಾನೆ, ಅಕಾರಣೆ ಸಂಗಹ ಮಾಹೋತ್. ಅಂದರೆ ಭಗವಂತ ಎದ್ದಿ ಕರ್ಮ ಮಾಡಿಸ್ತಾ ಇದ್ದಾನೆ ನಮ್ಮೊಳಗೆ ದೋಷದಿಂದ, ನಮ್ಮೊಳಗೆ ದೋಷದಿಂದ ನಾನೇನು ಮಾಡಲ್ಲ ಕರ್ಮ ಅಂತ ಬಂದರೆ ಅಂತಾದ್ರೂ ನೀನು ಪಡೆಯಬೇಡ. ವಿಶೇಷವಾಗಿ ಏನ್ ಹೇಳ್ತಾ ಇದ್ದಾನೆ, ಕರ್ಮ ಕರ್ಮ ಫಲವನ್ನ ನಾನೇ ತಂದುಕೊಡ್ತೇನೆ,
ಕೊಡ್ತಾನೋ ಇಲ್ಲೋ, ಇಲ್ಲ ಕೊಟ್ಟೇ ಕೊಡ್ತಾನೆ, ಮಾಡಿಸಿಯೇ ಮಾಡಿಸ್ತಾನೆ, ಮಾಡಿಸ್ತಾ ಇದ್ದಾನೆ. ಇದು ನಿನ್ನ ತಲೆಗೆ ಬರಲಿ. ಸರಿ, ಕರ್ಮ ಮಾಡು ಕರ್ಮ ಮಾಡು ಅಂತ ಹೇಳ್ತಾ ಇದೆಯಲ್ವಾ, ಮಾಡಿದ್ರೆ ಸಾಕ? ಇದೇ ರೀತಿಯಲ್ಲಿ ಮಾಡಬೇಕು ಅಂತಿದ್ಯಾ? ಅದಕ್ಕೆ ಉತ್ತರ ಕೊಡ್ತಾನೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮಂಭೂ ಸಮೂಭೂತ್ವ ಸಮೂಹಮತ್ವಂ ಯೋಗ ಉಚ್ಚತೆ. ಕರ್ಮ ಕುರು ಕರ್ಮಾಣಿ, ಕರ್ಮಗಳನ್ನು ಮಾಡು. ನಾನು ಮಾಡಿಸ್ತಾ ಇದ್ರೆ, ನಾನು ಮಾಡಿಸ್ತಾ ಇರ್ತೇನೆ, ನೀ ಮಾಡು. ಹೇಗೆ? ಯೋಗಸ್ಥ, ಒಳ್ಳೆ ಉಪಾಯದಿಂದ ಕರ್ಮಗಳನ್ನು ಮಾಡು. ಅದಕ್ಕೆ ಶಾಸ್ತ್ರಕಾರರು ಹೇಳಿದರು, ಅವರು ಸಬ್ಜೆಕ್ಟ್ ಡಿವೈಡ್ ಮಾಡಿದರು ಎರಡಾಗಿ, ನಿದ್ದೆ ಬರೋ ಸಬ್ಜೆಕ್ಟು, ನಿದ್ದೆ ಬರದಂಗಿರೋ ಸಬ್ಜೆಕ್ಟು ಅಂತ. ನಿದ್ದೆ ಬರೋ ಸಬ್ಜೆಕ್ಟು, ನಿದ್ದೆ ಬರದಂಗಿರೋ ಸಬ್ಜೆಕ್ಟು ಅಂತ. ನಿದ್ದೆ ಬರೋ ಸಬ್ಜೆಕ್ಟ್ ಯಾವುದು? ಗೀತ. ಒಂದು ಕಥೆ ಇದೆಯಾ? ಏನಿಲ್ಲ, ಬರೀ ತತ್ವ. ನನ್ನಲ್ಲ, ಎಲ್ಲರ ಮಾತು. ಆ ತತ್ವ ಎಂಬ ಶಬ್ದಕ್ಕೆ ಅಡಿಷನ್, ಬರೀ ತತ್ವ. ಅದಕ್ಕೆ ಕೇಳಿದಾಗ ಏನಾಗುತ್ತೆ? ಯಾಕೆ ನಿದ್ದೆ ಬರುತ್ತೆ ಅಂತ ಯಾರೋ ಪ್ರಶ್ನೆ ಮಾಡಿದ್ರು. ನನಗೆ ಕೇಳಬೇಕು ಅಂತಿರುತ್ತೆ, ನಿದ್ದೆ ಬಂದ್ಬಿಡ್ತಾ ಇರುತ್ತೆ, ಏನ್ ಮಾಡಿ? ಇದು ಎಲ್ಲರ ಪ್ರಾಬ್ಲಮ್ ಅಲ್ವಾ? ಅವಾಗ ಅಂದ್ರು ಮಾಮೂಲಾಗಿ, ಏನು ಮಗ ಇನ್ನ ಬರಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾನೆ, ಬರಲಿಲ್ಲ, ಯಾರೋ ಬಂದು ಹೇಳ್ತಾ ಇದ್ದಾರೆ, ನೀವು ದೂರ ಕೂತ್ಕೊಂಡಿದ್ದೀರಾ, ಯದ್ಯಪಿ ನಿಮಗೆ ನಿದ್ದೆ ಬರ್ತಾ ಇದೆ, ತೂಕಡಿಸ್ತಾ ಇದ್ದೀರಾ, ಏನು ಕಾದು 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 ಮಗನಿಗಾಗಿ ಕೂತಿದ್ರೆ ಏನು ಬರುತ್ತೆ? ನಿದ್ದೆ ಬರುತ್ತಲ್ವಾ, ಚೂರು ನಿದ್ದೆ ಬಂದಂತಾಗ್ತಾ ಇದೆ. ಅಷ್ಟೊಳಗೆ ಯಾರೋ ಪಕ್ಕದವರು ಮಗ ಅಂದ್ರು, ಹಕ್ಕನ ಎಚ್ಚರಾಗಿ, ಏನು ಏನು ಬಂದು? ಅಲ್ಲ, ಮಾತು ಕೇಳಿದ್ರೆ ನಿದ್ದೆ ಬರಬೇಕು, ಇದಾಗ ಬಂದಿಲ್ಲ, ಇಂಟ್ರೆಸ್ಟ್ ಇದೆ, ಆದ್ದರಿಂದ ನಿದ್ದೆ ಬರಲ್ಲ. ಇಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕಿಲ್ಲ? ಅನುಷ್ಠಾನ ಕೆಟ್ಟಿಲ್ಲ, ಅನುಷ್ಠಾನ ಕೆಟ್ಟಿಲ್ಲ. ಎಕ್ಸಾಂಪಲ್ ಕೊಡಬೇಕಾದ್ರೆ ಸಹಸ್ರನಾಮ ನಾನು ಹೇಳ್ತಾ ಹೋಗಿದ್ದೆ. ಏನಂತ? ವಿಟ್ಲೋ ವಿಟ್ಲೋ ಹೇಳ್ತಾರೋ, ವಿಟ್ಲೋ ಅಂದ್ರೆ ಹೇಗೆ? ನಾವು ಓದ ಹೇಳ್ತಿದ್ದೆ, ನೀವು ಗಂಭೀರವಾಗಿ ಕೇಳ್ತಾ ಇರ್ತೀರ. ಓದ್ತಾರೆ ಅಂದ್ರೇನು? ಯಾವಾಗ ಮುಗಿಸ್ತೀರಾ ಅಂತ ತಾತ್ಪರ್ಯ ಒಳಗೆ. ಅದೇ ಸಹಸ್ರನಾಮ ಕೇಳುವಾಗ ಏನ್ ಬಂದಿತ್ತು? ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ, ಇಂಥದ್ದು ಮಾಡಿದ್ರೆ ಹೀಗಾಗುತ್ತೆ ಅಂತ ಒಳಗಿನ ಸೀಕ್ರೆಟ್ ಹೊರಗಿಟ್ಟ ಕೂಡಲೇ ಗೀತಾ ಕಾಲಕ್ಕೆ ಚೂರು ಜುಂಪು ಕಾಣಿಸುತ್ತೆ ಬೆಳಿಗ್ಗೆ, ಸಹಸ್ರನಾಮ ಕಾಲಕ್ಕೆ ಏನು ಅಲರ್ಟ್ ಅಲರ್ಟ್ ಅಲರ್ಟ್. ಯಾಕೆ? ಅವಸರ ಇದೆ. ಅದಕ್ಕೆ ಏನು ಅವ ನಿದ್ದೆ ಬರಲ್ವಾ? ಬರ್ತಾ ಇದೆ. ಬೇಕಾಗಿದ್ರೆ ನಿದ್ದೆ ಬರಲ್ಲ, ಬೇಡದಿದ್ರೆ ಬರುತ್ತೆ ಎಂಬುದು ಸಿದ್ಧ. ಹಾಗಾದರೆ ಗೀತೆಯಲ್ಲಿ ಹೇಳಿದ್ದು ನಾವು ಅನುಷ್ಠಾನ ಕೆಟ್ಟಿಲ್ಲ, ಅದಕ್ಕೆ ರುಚಿ ಬಂದಿಲ್ಲ, ಅದಕ್ಕೆ ಕೇಳುವಾಗ ನಿದ್ದೆ ಬರ್ತಾ ಇದೆ, ಸಿದ್ಧ ಹೌದಾನೆ? ಹಾಗಾದರೆ ಚೂರು ಚೂರು ಇದರ ಅನುಷ್ಠಾನ ಕೆಟ್ಟರೆ ಅದರ ಫಲ ಗೊತ್ತಾದರೆ ನಾವು ಗೀತೆ ಹೇಳುವಾಗ ಅಲರ್ಟ್ ಆಗಿ ಕೂತಿರ್ತೇವೆ. ಯಾರೋ ಒಬ್ರು ಅವರಿಗೇನೋ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಯ್ತಂತೆ. ಮಗ ಅವರನ್ನು ಸೇರಿಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ರೆ ಅವ್ರು ಅಂದ್ರಂತೆ, ಇಲ್ಲ ಒಬ್ಬ ಆಚಾರ ಚೆನ್ನಾಗಿ ಹೇಳ್ತಾರೆ, ಅವ್ರನ್ನ ಕರೆಸಿ ಗೀತಾ ಹೇಳ್ತವ್ರು. ಹೆಣ್ಣು ಮಗಳು ಕ್ಯಾನ್ಸರ್ ಬಂದ್ರೆ ಔಷಧ ಬೇಡ, ಗೀತಾ ಹೇಳ್ತು ಅಂದ್ರೆ ಆಕೆಗೆ ಎಷ್ಟು ಇಂಟ್ರೆಸ್ಟ್ ಬಂದಿರಬೇಕ್ರಿ ಗೀತಾದಲ್ಲಿ. ಅದ್ಯಾಕೋ ನಮ್ಗೆ ಬರ್ತಾ ಇಲ್ಲ ಅಂದ್ರೆ ಆಕೆ ಒಳಗೆ ಏನೋ ರುಚಿ ಕಂಡಿದ್ದಾಳೆ, ನಮಗ ರುಚಿ ಬರ್ತಾ ಇಲ್ಲ. ಸರಿ, ರುಚಿ ನೋಡೋಣವಾ ಸ್ವಲ್ಪ. ಅದಕ್ಕೆ ಹೇಳಿದ್ರು, ಯೋಗಸ್ಥ ಕುರು ಕರ್ಮಾಣಿ, ಕರ್ಮಗಳನ್ನ ಮಾಡುವಾಗ. ಸರಿ, ಹಿಂದಿನ ಶ್ಲೋಕದ್ದು ನಿಮಗೆ ನಿಮ್ಮವರೆಗೂ ತಂದು ಕೊಟ್ಟಿಲ್ಲಲ್ವಾ? ಏನು ಮಾ ಕರ್ಮ ಫಲ ಹೇತುರ್ಭೋ,
ಕರ್ಮಫಲಕ್ಕೆ ನೀನೇ ಕಾರಣ ಅಂತ ಭಾವಿಸಬೇಡ. ಅಂದ್ರೆ ಫಲ ನಾನ್ ಪಡೀತೇನೆ, ನಾನೇ ಉಣತೇನೆ ಅಂತ ಅನ್ನಬೇಡ ಅಂದ ಕೃಷ್ಣ. ನಾ ಅಂದೆ. ಅಂದ್ರೆ ಏನಾಗತ್ತೆ ಸ್ವಾಮಿ? ಕೃಷ್ಣ ಅಂದ, ಅಪ್ಪ ನಿನ್ ಕ್ಯಾನ್ಸರ್ ಬರ್ತಾ ಇದೆಯಾ ಮನುಷ್ಯರಿಗೆ? ಹೌದು. ಕಾಲುನೋವು ಬರ್ತಾ ಇದೆಯಾ? ಹೌದು. ತಲೆನೋವು ಬರ್ತಾ ಇದೆಯಾ? ಹೌದು. ಕಷ್ಟಗಳು ಬರ್ತಾ ಇದೆಯಾ? ಹೌದು. ದುಡ್ಡಿಲ್ಲವ, ಇದ್ದದ್ದು ಹೋಗ್ತಾ ಇದೆ, ಏನೇನ್ ಕಷ್ಟಗಳಿವೆ ಇವೆಲ್ಲ ಇವೆ. ಅದಕ್ಕೆ ಕಾರಣ ಇದೆ. ಏನು? ಎಲ್ಲ ನಾ ತಂದೆ ನಾ ತಿಂದೆ, ನಾ ತಂದ ನಾ ಮಾಡಿದೆ, ನಾ ತಂದೆ ನಾ ತಿಂದೆ, ಈ ಮೂರು ನಾಗಳೇ ಎಲ್ಲಾ ಅಧ್ವಾನದ ಕಾರಣ. ಯಾಕೆ ಎಂದು ಅದಕ್ಕಂದ್ರು ನೋಡಿ, ಇದಾದ್ರೂ ಸ್ವಲ್ಪ ಸೀರಿಯಸ್ ಆಗ್ತೀರಿ, ಊಟದಲ್ಲಿ ಸ್ವಲ್ಪ ಅಷ್ಟು ಸೀರಿಯಸ್ ಆಗಲ್ಲ. ಮನೆ ಕಟ್ಟಿದ್ದೀರಾ, 70 ಲಕ್ಷ 80 ಲಕ್ಷ ಸಾಲ ತಗೊಂಡು, ಇನ್ನ ಸಾಲದ ಬಿಲ್ ಹಾಗೆ ಇದೆ, ಮನೆ ಕಟ್ಟಿ ಆಯಿತು, ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ, ರೋಡ್ ಅಲ್ಲಿ ಯಾವನೋ ನಿಂತ್ಕೊಂಡಿದ್ದ, ಅವನಂದ ನಿಮ್ ಮನೆ ತೋರಿಸಿ ಎಲ್ಲರ 10 ಜನ ಕರೆದು ಹೇಳ್ತಾ ಇದ್ದಾನೆ, ನೋಡ್ರಿ ಮನೆ ಚೆನ್ನಾಗಿದೆಯಾ ಅಂತ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಮನೆ ತೋರಿಸಿ ಇವನ್ಯಾಕೆ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದಾನೆ. ಆ ಬಂದವ್ರು ಹೇಳ್ತಾ ಇದ್ದಾನೆ, ನಂದೇ ಮೆಟೀರಿಯಲ್ಲು, ಇಲ್ಲಿನ ತಂದೆ ಇಲ್ಲಿನ ತಂದೆ, ನಾನೇ ಕಾಣಿಸಿದೆ, ನಂದೇ ಇದು. ನಿಮ್ಗೆ ನೀವೇನ್ ಮಾಡ್ತೀರಾ? ಬುದ್ಧಿದ್ದವರ ಸೆಲೆಂಟ ಫೋನ್ ಮಾಡ್ತೀರಾ ಪೊಲೀಸ್ಗೆ ಅಲ್ವಾ? ನೀವು ಸುಮ್ಮನೆ ಏನ್ ಮಾಡ್ತಾನೆ, ಇವ್ರು ಸುಮ್ಮನೆ ಇದ್ದಾರೆ ಅಂತ ಹೇಳಿಬಿಟ್ಟು ನಾ ಮಾರನೇ ದಿನ ಸೋಟ್ಗೆ ತಂದಿಡ್ತಾನೆ ನಿಮ್ಮ ಮನೆಯಲ್ಲಿ ಅಲ್ವಾ? ಅದಕ್ಕೆ ನೀವೇನ್ ಮಾಡ್ತೀರಾ, ಇವನೇನೋ ಬಹಳ ಡೇಂಜರ್ ಆಗಿದ್ದಾನೆ ಅಂತ ಹೇಳಿ ಅವನ ಮಾತು ಹೇಳಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀರಾ? ಹೌದ್ ತಾನೆ? ಹಾಗೆ ಜನ್ಮ ಜನ್ಮಗಳಿಂದ ಭಗವಂತ ಮಾಡಿ ಮಾಡಿಸಿದ್ದನ್ನ ನಂದು 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 ಅಂತ ಅಂದುಕೊಂಡದ್ದಕ್ಕೆ ಅದರ ಫಲ ದೇವರಿಗೆ ಸಿಕ್ಕಿದ ಹೊಡಿಲ್ಲ. ನಮ್ಮದೇ ದುಷ್ಟ ಫಲ. ಯಾವುದು? ನಾವು ಉಣ್ಣುವಂತ ನಾನಾ ದುಃಖಗಳು, ನಾನಾ ಕಷ್ಟಗಳು, ಈ ಮೂರರ ಫಲ. ಆಶ್ಚರ್ಯ ಆಗುತ್ತಲ್ವ ನಿಮಗೆ? ಆ ಮೂರು ಅಂದ್ಕೊಂಡು ಇಷ್ಟು ಬರುತ್ತ? ಹೌದು. ದೇವರ ಸೊತ್ತನ್ನ ನಮ್ಮದು ಅಂತ ಭಾವಿಸಿದ್ದಕ್ಕೆ ಇಷ್ಟು ಫಲ ಬರ್ತಾ ಇದೆ. ಮತ್ತೇನು ಮಾಡಬೇಕು? ನಾನಿದನ್ಕೊಂಡೇ ಆಗಿಲ್ಲ, ಅದನ್ಕೊಂಡೇ ಆಗಿಲ್ಲ, ರೋಗ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗು ಸೇವಾ ಮಾಡು, ಇಲ್ಲಿ ಹೋಗು ತೆಂಗಿನಕಾಯಿ ಕಟ್ಟುವ, ಅಲ್ಲಿ ಹೋಗು ಏನು ಹೋಮಗಳು ಮಾಡಿದ್ರು, ಅಲ್ಲಿ ತಿರುಗ್ತಾ ಇದ್ದೀವಿ. ಎಷ್ಟೋ ಹೊಲಸು ವಾಸನೆ ಬರ್ತಾ ಇದ್ರೆ ಸೆಂಟ್ ಸ್ಪ್ರೇ ಮಾಡದಂತ ಆಗುತ್ತೆ. ಟಿವಿಯಲ್ಲಿ ಹೇಳ್ತಾರಲ್ವಾ, ಹೊಲಸು ವಾಸನೆ ಬರ್ತಾ ಇದೆ ಏನ್ ಮಾಡ್ಲಿ, ನಮ್ ಸ್ಪ್ರೇ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆ ಸ್ಪ್ರೇ ಮಾಡಿದ ಪ್ರಕಾರ ಹೊಲಸು ವಾಸನೆ ಪ್ಲಸ್ ಅದು ಎರಡು ಬರ್ತಾ ಇರುತ್ತೆ. ಇದು ಹೋದ ಕೂಡಲೇ ಮತ್ತು ಹೊಲಸು ವಾಸನೆ ಇದ್ದೇ ಇರುತ್ತೆ. ಅದಕ್ಕಂದ್ರು ಹೊಲಸೆ ತೆಗೆದು ಬಿಡು, ವಾಸನೆಯಲ್ಲಿ ಬರುತ್ತೆ. ಆ ಹೊಲಸೆ ಯಾವುದು ಅಂದ್ರೆ ಎಲ್ಲ ನಂದು ನಾನು ನಂದು ನಾನು, ನಾ ಮಾಡಿದೆ ಫಲ ನಾ ಪಡ್ಕೊಂಡೆ ನಾ ಉಂಡೆ, ಈ ಮೂರು ನಮ್ಮ ದೆವ್ವದಂತೆ ಬರ್ತಾ ಇದೆ. ಅದಕ್ಕೆ ಏಟ್ ಹಾಕೋದು ಶುರು ಮಾಡಿದುವ ಗಿಡ ಗಿಡವೇ ಬಿದ್ದು ಹೋಗುತ್ತೆ. ಕರ್ಮದ ಬುಡವೇ ಕತ್ತರಿಸುವ, ನಮ್ಮ ಕಷ್ಟಗಳ ಬುಡವನ್ನೇ ಕತ್ತರಿಸುವ ಉಪಾಯವನ್ನ ಕೃಷ್ಣ ಹೇಳ್ತಾ ಇದ್ರೆ, ನಿದ್ದೆ ಮಾಡಿದ್ರೆ ಕೃಷ್ಣ ಏನ್ ಮಾಡ್ಲಿಕ್ಕಾಗುತ್ತೆ? ಸರಿ, ಒಂದು 10 ಲಕ್ಷ ಖರ್ಚು ಮಾಡಿ ಹೋಮ ಮಾಡಿಸು ಆಯ್ತು. ಏನ್ ಸಂಕಲ್ಪ? ಈ ಪ್ರಾಬ್ಲಮ್ ಹೋಗ್ಬೇಕು, ಈ ಪ್ರಾಬ್ಲಮ್ ಹೋಗ್ಬೇಕು, ಈ ಪ್ರಾಬ್ಲಮ್ ಪರ್ಟಿಕ್ಯುಲರ್ ಅಷ್ಟೇ ತಾನೆ? ಮುಗೀತಪ್ಪ, ಹೋಮ ಆಯಿತು, ಆ ಪ್ರಾಬ್ಲಮ್ಸ್ ಎಲ್ಲ ಹೋಯಿತು, ಏನ್ ಖುಷಿಯೋ ಖುಷಿ. ಮಾರನೇ ದಿನ 10 ಬಂತು ಅಲ್ವಾ, ಮತ್ತದಕ್ಕೊಂದು 10 ಲಕ್ಷ ಇಡಪ್ಪ. ಸೋ ನಾವೊಂದು ಸ್ವಾಮಿ ಬ್ಯಾಲೆನ್ಸ್ ಇಲ್ಲ. ಅದಕ್ಕೆ ಹೇಳಿದ್ರು ಇದೆಲ್ಲ ಬುಡಕ್ಕೆ ಏಟ್ ಹಾಕು, ಎಲ್ಲಾ ಕಷ್ಟಗಳು ಹೋಗಿ ಬಿಡುತ್ತೆ. ಈಗ ಅಂತೀರಾ, ಚೆನ್ನಾಗಿದೆಯಾ ಅನ್ಬೋದ? ಏನು ಏನು ಅನ್ಬೇಕಾಗಿಲ್ಲ, ನಿಮ್ಮೊಳಗೆ ತಾನಾಗಿ ಬರುವ ಆಲೋಚನೆ. ಏನು ಏನು ಮಾಡಿದಾಗಲೂ ನಾನಾ ನಾ ಅಂತಲ್ವಾ, ಅದಕ್ಕೆ ಏಟ್ ಹಾಕೋದೇ ಮಾಡಬೇಕು. ಯಾವಾಗ ಯಾವಾಗ ಬಂದಾಗೆಲ್ಲ ಕತ್ತರಿಸಲಿ ಎಂದ್ರು. ಏನೇನು ಮಾಡ್ತೀರೋ ಅದು ಇನ್ನೊಬ್ಬರು ಸರಿ ಹೇಳಬೇಕಾಗಿಲ್ಲ, ನಿಮ್ಮೊಳಗೆ ಬರ್ತಾ ಇರುತ್ತೆ. ಆ ಒಳಗೊಳಗೆ ಬರುವಂತ ನಾ ಮಾಡಿದೆ, ನಾ ಪಡ್ಕೊಂಡೆ, ನಾ ತಿಂದೆ, ನಾ ಕೊಟ್ಟೆ, ಈ ನಾ ನಾ ಅಂಬುದನ್ನ ನಾನಾ ರೀತಿಯಾಗಿ ಕತ್ತರಿಸಿ ಹಾಕಿ. ನಾನು ಬರೀ ಕತ್ತರಿಸಿ ಹಾಕಿ ಅಂತ ಹೇಳಿದೆ. ವಿಜಯದಾಸರು ಹೇಳ್ತಾರೆ, ಕಡಿ ಬಾಡಿ ಸುಡು,
ಸಾಧನ ಮೇಲೆ ಸ್ವಾಮಿ ನಾವು ಅಂದ್ಕೊಂಡಿದ್ದು ಏನೋ ಬುಡಕ್ಕಂತ ಮುಳುಗಿ ಮೈಯೆಲ್ಲ ಗೋಪಿಚಂದ್ರ ಹಾಕೊಂಡ್ಬಿಟ್ಟು ಗಡಗಡ ತಿರುಗಿ ಏನೋ ಮಂತ್ರಗಳು ಹೇಳಿದೆ ಇದು ಸಾಧನ ಅಂದ್ಕೊಂಡಿದ್ವಿ, ಇದೇನು ಕಡಿ ಬಡಿ ಅಂತ ಹೇಳ್ತಿರಲ್ಲ. ಹೌದಯ್ಯ, ನಿನ್ನೊಳಗೆ ನಾ ಅಂಬೋದನ್ನ ಕಡಿಯೋದೇ ಸಾಧನ, ಅದಕ್ಕೆ ಉಪಕಾರ ಮಾಡೋದೇ ಈ ಹೊರಗಿನ ಕಾರ್ಯಕ್ರಮಗಳು. ಬರೇ ದೊಂಬರಾಟ ಆಗಬಾರದು, ಕಾರ್ಯಕ್ರಮ ಬಿಡಬಾರದು. ಮನಸ್ಸಿನಲ್ಲಿ ನಾನಾ ಅಂತ ಬರ್ತಾ ಇರುತ್ತೆ, ಒಳಗೊಳಗೆ ಕಡಿತಾ ಹೋಗೋದೇ ನಿಜವಾದ ಸಾಧನ. ಅದು ಮಾಡಿದ್ರ ನಿಮ್ ಮನೆಯಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ನೋಡಿ, ನಾನು ಸುಮ್ಮನೆ ಹೇಳೋದಲ್ಲ, ಮಾಡಿ ನೋಡಿ. ಸ್ವಾಮಿ ನಿಮ್ಮ ಹಿಂದೆ ನಿಂತು ಎಲ್ಲ ತೆಗಿತಾ ಬರ್ತಾನೆ. ಸುಲಭಲ್ರಿ, ಮಾಡ್ಬೋದಾ? ಹೇಗ್ ಮಾಡ್ತೀರಾ? ಅಲ್ಲ, ಬರೀ ಕೇಳೋದಲ್ಲ, ಅಡಿಗೆ ಹೇಗ್ ಮಾಡಬೇಕು ಅಂತ ಬರೀ ಕೇಳಿದ್ರೆ ಸಾಕ, ಮಾಡೋರ ಪಕ್ಕದಲ್ಲಿ ಇದು ಮಾಡಿಸ್ಬೇಕು. ಹೌದ್ ತಾನೆ? ಇಲ್ಲ ಅಂದಿದ್ರೆ ಏನಾಗುತ್ತೆ? ಅನ್ಯಾಯ ಆಗ್ಬಿಡುತ್ತೆ. ಪುಸ್ತಕ ಹಿಡ್ಕೊಂಡ ಯಾರು ಹೆಣ್ಮಗಳಿಗೆ ಪಾಪ, ಫುಲ್ ಸಾಫ್ಟ್ವೇರ್ ಇಂಜಿನಿಯರ್, ಅಡಿಗೆದು ಮಾಡಿದ್ದಿಲ್ಲ, ಮದುವೆ ಆಯಿತು, ಗಂಡ ಒಂದೇ ಹೇಳ್ತಿದ್ದಾನೆ ಅಡಿಗೆ ಮಾಡಲಿಲ್ಲ ಅಂದ್ರೆ ಹೋಗು ಅಂತ. ಪಾಪ ಏನ್ ಮಾಡಿದ್ರು? ಟೆಸ್ಟ್ ಬುಕ್ ತಂದು, ಆ ಟೆಸ್ಟ್ ಬುಕ್ ಹಿಡ್ಕೊಂಡಾಗ ಅದು ಹಾಕಿದ್ರು, ಇವೆಲ್ಲ ಹಾಕು ಹುರಿ ಕೊಟ್ಟು ಏನಾಗುತ್ತೆ, ಪುಳಿ ಪುಡಿ ಆಗುತ್ತೆ. ಸರಿ, ಎಲ್ಲ ತಂದ್ರು, ಧಡಿಯ ಮೆಂತ್ಯ ಅದು ಇದು ಎಲ್ಲ ಹಾಕಿದ್ರು, ಪರ 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 ಬರುದ್ರು, ಮಿಕ್ಸ್ ಹಾಕಿದ್ರು, ಅದರಲ್ಲಿ ಬಣ್ಣ ಒಬ್ಬರು ಮಾಡಿದ್ರದಕ್ಕೆ ನಗು ಬರ್ತಾ ಇದೆ, ಒಬ್ರು ಮಾಡಿದ್ರದಕ್ಕೆ ನಗು ಬರ್ತಾ ಇದೆ. ನಮಗೆ ಬಣ್ಣ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಂಪಾಗಿ ಬರುತ್ತೆ ಅಂದ್ರು, ಇದ್ಯಾಕೋ ಕಪ್ಪಾಗಿದೆ, ಏನೂ ಅರ್ಥ ಆಗ್ತಾ ಇಲ್ಲ. ಹಾಕಿನ್ನು ಹೊರದು ಪಕ್ಕ ಮನೆಯವರು ಬಂದು, ಏನೋ ವಾಸನೆ ಬಂತವರಿಗೆ, ಏನಮ್ಮ ಏನಾಗ್ತಾ ಇದೆ? ಏನಿಲ್ಲ, ಪುಡಿ ಪುಡಿ ಮಾಡ್ತಾ ಇದ್ದೀರಿ ಕೇಳಿದ್ದು. ನಿಮ್ ಹೇಗ್ ಗೊತ್ತಾಯ್ತು? ನೀವು ಮಾಡೋ ಕರ್ಮದ ವಾಸನೆಯೇ ಗೊತ್ತಾಗ್ತಾ ಇದೆ, ಕರ್ಮದ ವಾಸನೆ ಗೊತ್ತಾಗ್ತಾ ಇದೆ. ಅವಾಗಂದು ಹೇಗ್ ಹೊರದಿಯಮ್ಮ? ಏನು ಇಲ್ಲ, ಪ್ಯಾಕೆಟ್ ಬಿಚ್ಚಿದೆ ಹಾಕಿದೆ ಹೊರದು ಬಿಟ್ಟು. ಅಲ್ಲಮ್ಮ, ಹಾಗೆ ಹುರಿಬಾರದು, ಎಲ್ಲ ಸೇರಿ ಒಟ್ಟು ಮಾಡಿ ಸಾರ ಸಗಟು ಹುರಿಬಾರದು, ಒಂದೊಂದು ಬೇರೆ ಬೇರೆ ಹುರಿಬೇಕು. ಹೌದಲ್ರಿ? ಬೇರೆ ಬೇರೆ ಹುರಿದರೇನೆ ಅದರ ಗತಿ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟು ಹುರಿದರೆ ಒಂದು ಜಾಸ್ತಿ ಹೊತ್ತು ಹುರಿಯುತ್ತೆ, ಒಂದು ಕಡಿಮೆ ಹೊತ್ತು ಹುರಿಯುತ್ತೆ. ಒಂದೇ ಟೆಂಪರೇಚರ್ ಹುರಿದು ಬಿಟ್ರೆ ಕಡಿಮೆ ಹೊತ್ತು ಹುರಿಯೋದೆಲ್ಲ ಹುರಿಗಡ್ಡೆ ಆಗುತ್ತೆ. ಏನಮ್ಮ ಸರಿಯಾಗಿ ಹೇಳಿದ್ನ? ಆದ್ದರಿಂದ ಒಂದು ಹುಳಿ ಪುಡಿ ಮಾಡೋ ಕಾಲಕ್ಕೆ ಪಕ್ಕದವರು ಹೇಳಬೇಕು. ಅಡಿಗೆ ಮಾಡೋರು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಇದೂ ಅಷ್ಟೇ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ನಿತ್ಯ ಅನುಷ್ಠಾನ ಕೆಟ್ಟವರು ನಮಗೆ ಹಾದಿ ತೋರ್ಬೇಕು. ಅವ ನೀವು ಅಂತೀರ, ನಮ್ಗ್ಯಾರು ಸಿಗ್ತಾರೆ? ನಿತ್ಯ ನಮ್ ಸುತ್ತಾರು ಇರ್ತಾರೆ, ಸಿಕ್ಕರು ಕೂಡ ಏನು ದರ್ಶನ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಒಂದಷ್ಟು ಹಿಡಿ ಮಂತ್ರಾಡ್ತೀವಿ, ಬೇಕಾದ್ರೆ ಒಂದು ಪಡಿ ಮಂತ್ರಾಡ್ತಾರೆ ಅವರಿಂದ ಅಲ್ವಾ? ಯಾಕೆ ಹತ್ತು ಜನ ಶ್ರಾವಣ ಕೇಳ್ಕೊಂಡ್ಬಂದ್ರೆ ಅಡಿಗೆ ಮಾಡಿ ಹೋಗ್ಬಂದ್ರೆ ಬರುತ್ತೆ, ಏನು ಉಪಯೋಗ? ಬರೀ ಹೋಗಿ ಹೋಗಿ ಬಂದ್ರೆ ಅವ್ರು ನಮ್ಮಂತಿರ ನಾವು ಇರ್ಲಿಕ್ಕಾಗಲ್ಲ. ಅವ ಹೇಳಿದ್ರು, ನಿಮಗೆ ಪಕ್ಕದಲ್ಲೇ ಇದ್ದು ಹೊತ್ತು ಹೊತ್ತಿಗೆ ಹೊತ್ತು ಹೊತ್ತಿಗೆ ತಾಯಿ ತರ ಹೇಳಿಕೊಡುವವರಿರಬೇಕು. ತಾಯಿ ಹೇಗೆ ಮಕ್ಕಳಿಗೆ ಎಲ್ಲ ಕೆಲಸ ಬಿಟ್ಟು ಇವರಿಗೆ ಹೇಳಿಕೊಡೋದೇ ಮುಖ್ಯ ಅಂತ ಹೇಗೆ ಹೇಳಿಕೊಡ್ತಾರೋ ಅಷ್ಟು ಇಂಟ್ರೆಸ್ಟ್ ನಮ್ಮ ಮೇಲಿದ್ದವರು ಹೇಳಿಕೊಟ್ರೆ ನಮಗೆ ಬರುತ್ತೆ ಅಂದರು. ಯಾರಿಗೆ ಹೇಳ್ಕೊಡೋದು? ಗಟ್ಟ ಕೃಷ್ಣ ಅಂದ, ನಿಮ್ಮೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರ ಪಾದ ಹಿಡಿದರೆ ಹೊತ್ತು ಹೊತ್ತಿಗೆ ಹೊತ್ತು ಹೊತ್ತಿಗೆ ನಮ್ಮಲ್ಲಿ ಪ್ರೇರಣೆ ಮಾಡ್ತಾ ಬರ್ತಾರೆ. ನೋಡು ನೋಡು ನೋಡು, ಅವರು ಮಾಡುವಷ್ಟು ಉಪಕಾರ ಯಾರು ಮಾಡಲಿಕ್ಕಿಲ್ಲ, ಅವರಿಟ್ಟಷ್ಟು ಅನುಷ್ಠಾನ ನಾವು ಯಾರು ಮಾಡಿಲ್ಲ. ಅವರೇ
ಈ ನಾ ನಾ ಅಂತ ಕಡಕೊಂಡದ್ದಕ್ಕೆ ಪೋಸ್ಟ್ ಅಲ್ಲಿದ್ದಾರೆ, ತತ್ವಾಭಿಮಾನಿಗಳ ಪೋಸ್ಟ್ ಅಲ್ಲಿದ್ದಾರೆ. ಅವರನ್ನ ಕೇಳಬೇಕಂತೆ. ಬೆಳಿಗ್ಗೆ ಎದ್ದುಕೊಳ್ಳೆ ನಮೋ ಸುತಾತ್ಮಿಕಾ ದೇವಾಹ ಹೇಳಿ ಮುಗಿಸ್ತಾ ಇತ್ತು. ಅವರಂದು ಏನ್ ಬೇಕು ನಿಮಗೆ ಗೊತ್ತಿಲ್ಲ ಸ್ವಾಮಿ, ಏನೋ ಕೊಡ್ತೀರಂತೆ, ತಿಳ್ಕೊಂಡು ಬಾ ಏನ್ ಕೊಡ್ತೀವ ನಾವು, ನಾವೆಂತವ್ರು ತಿಳ್ಕೊಂಡು ಬಾ ನಂತರ ಕೊಡಲ್ಲ ಅಂತ ಹೇಳಿದ್ರು. ಸ್ವಾಮಿ ನೀವೆಲ್ಲ ಅಹಂಕಾರ ಗೆದ್ದವರು, ನಾ ಮಾಡೋದು ಭಗವಂತ ಮಾಡಿಸಿದರೆ ಮಾಡುತ್ತೇನೆ, ಭಗವಂತ ಕೊಟ್ಟರೆ ಫಲ, ಭಗವಂತ ಉಣಿಸಿದರೆ ಉಣುತ್ತೇನೆ ಎಂಬುದು ಸದಾ ನಿಮ್ಮ ರಕ್ತದಲ್ಲಿ ಹರಿತಾ ಇದೆ. ಅಂಥ ಮಹಾನುಭಾವರು ನೀವು, ಅದು ಚೂರು ನನಗೆ ಕೊಡಿ ಕೊಡಿ ಅಂತ ಕಾಡಿಗೆ ಬಿಟ್ಟು ಕೇಳಿಕೊಂಡ್ರೆ ಅವರು ಕೊಡ್ಲಿಕ್ಕೆ ಶುರು ಮಾಡುತ್ತಾರೆ. ಇದು ಒಳಗಿನ ಸೀಕ್ರೆಟ್. ಇಲ್ಲಾಂದಿದ್ರೆ 100 ಸಲ ಪ್ರವಚನ ಕೇಳಿದರೂ ಕೂಡ ಮುಗ್ಗುರಿಸಿ ಬಿದ್ದಿರ್ತೀವಿ ಅಲ್ಲಿ. ಯಾಕೆ? ಒಳಗಿನವರ ಕೈ ಹಿಡಿದಿಲ್ಲ, ಅದರಿಂದ ಕಾಲು ಹಿಡಿದೇ ಇದ್ದದಕ್ಕೆ. ಸರಿ, ಕರ್ಮಗಳನ್ನು ಮಾಡುವಾಗ ಕೃಷ್ಣ ಅಂತ ಇದ್ದಾನೆ, ಯೋಗಸ್ಥಃ ಕುರು, ಉಪಾಯದಿಂದ ಮಾಡು. ಏನುಪಾಯ ಅಂತ ಹೇಳ್ತಾ ಇದ್ದಾರೆ, ಜ್ಞಾನೋಪಾಯ ಅಂದ್ರು. ಜ್ಞಾನೋಪಾಯ ಅಂದ್ರೆ ಯಾವುದು ಅಂದ್ರೆ, ಭಗವಂತನೇ ಸ್ವತಂತ್ರ, ಅವನ ಅನುಚಾರಿಗಳಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳೇ ನನಗೆ ಗತಿ ಎಂಬುದು ತಿಳಿದು ಅವರ ಶರಣಾಗತನಾಗಿ ಕರ್ಮಗಳನ್ನು ಮಾಡಲಿಕ್ಕೆ ತೊಡಗಿದರೆ ಅದೇ ಉಪಾಯ, ಜ್ಞಾನ ಉಪಾಯ. ಅದರಿಂದ ಕೂಡಿಕೊಂಡು ಕರ್ಮಗಳನ್ನು ಮಾಡು. ಆ ಮಾಡುವ ಕಾಲಕ್ಕೆ ಹೇಗೆ ಮಾಡಬೇಕು? ಸಂಗಂ ತ್ಯಕ್ವಾಧನಂಜಯ ಅಂದ್ರು. ಸಂಘವನ್ನು ಬಿಟ್ಟು ಮಾಡು ಅಂದ್ರು. ಸಂಘ ಅಂದ್ರೆ ಒಬ್ಬರೇ ಮಾಡು, ಪಕ್ಕದಲ್ಲಿ ಯಾರು ಇರಬಾರದು, ಏಕಾಕಿಯಾಗಿ ಮಾಡು ಅಂದ್ರೆ ಅರ್ಥ. ಅಂದ್ರೆ ಮಿಕ್ಕೋ ಜೊತೆಗೆ ಸೇರಿ ಮಾಡಬಾರ್ದ? ಮಾಡು ಅಂದ್ರು. ಮತ್ತೆ ಸಂಗಂ ತತ್ವ ಅಲ್ಲ, ಮಾಡುವ ಕರ್ಮದ ಮೇಲೆ ಅಂಟನ್ನ ಬಿಡು, ಫಲ ಮೇಲೆ ಅಂಟನ್ನು ಬಿಡು. ಯಾರೋ ಬಾಕಿ ರಾಯರ ಸೇವೆ ಮಾಡಿದ್ರಂತೆ, ರಾಯರ ಸೇವೆ ಮಾಡ್ಲಿಕ್ಕೆ ಹೋದಾಗ ಎಲ್ಲರಿಗೂ ರಾಯರು ಮಂತ್ರಾಟದ ಕೊಟ್ಟಿದ್ದೇ ಕೊಟ್ಟಿದ್ದು, ವಾರಕ್ಕೆ 2 ವಾರಕ್ಕೆ ಅಲ್ಲ. ಬಂದು ಬಂದು ಹೇಳ್ತಾ ಇದ್ರು, ನಮ್ ಕೊಟ್ಟ ರಾಯರು, ನಮ್ ಕೊಟ್ಟ ರಾಯರು. ಆಕೆಗೆ ಏನೂ ಇಲ್ಲ, 10 ವರ್ಷ ಆಯ್ತಂತೆ. ಹಾಗೆ ಮಾಡಿದ್ರು ಪಾಪ ಆಕೆ, ಕೊನೆ ಸಿಟ್ಟು ಬಂತ ಆಕೆ. ಇಲ್ಲಿ ರಾಯರು ಇಲ್ಲ, ಏನಿಲ್ಲ, ಬರೀ ಗುಂಡಕಲ್ಲಿರೋದು ಅಂತ ಗುಂಡಕಲ್ಲು ತೆಗೆದು ವೃಂದಾವನಕ್ಕೆ ಎಸೆದು ಹಾಕಿದ್ರು. ಹೌದು, ಇದು ನಡೆದ ಕತೆ. ಅವಾಗ ರಾಯರು ಸ್ವಪ್ನದಲ್ಲಿ ಬಂದ್ರಂತೆ, ಅಮ್ಮ ನಿನ್ನ ಕರ್ಮ ಜಾಸ್ತಿ ಇತ್ತು, ಒಳ್ಳೆ ಫಲ ಕೊಡಬೇಕು ಅಂತಿದ್ದೆ, ಮಗ ಬೇಕು ಅಂತ ಮಾಡಿದ್ರಂತೆ. ಅದಕ್ಕೆ ಇವತ್ತೇ ಬಂದು ಕೊಟ್ಟಿದ್ದೆ ಫಲ, ಇವತ್ತೇ ಕಲ್ಲು ಹಾಕಿದೆಯಲ್ಲ. ಆದರೆ ಮಗು ಆದ, ಮಗು ಆದರೆ ಆ ಮಗುವಿಗೆ ತಲೆಗೆ ಚೂರು ಮಚ್ಚೆ. ಯಾಕೆ? ಕೊಡದದ್ದಕ್ಕೆ ರಾಯರ ವೃಂದಾವನ ಕೀಗು ನೋಡಬಹುದು. ಆ ಒಂದು ಕಡೆ ಕಮಲದತ್ತೆ ಮೇಲುಗಡೆ ಚೂರು ರೇಖೆ ತರ ಇದೆ, ಅಲ್ಲಿ ಕೆಂಪಾಗಿ ಹಚ್ಚಿರ್ತಾರೆ ನೋಡಿದಿರಾ? ಅವಾಗೆ ಆಡದರು. ಆಕೆ ಮಗುವಿಗೂ ಕೂಡ ತಲೆಗೆ ಹಾಗೆ ಹಚ್ಚಿದಂತೆ. ಆದರೆ ಆ ಮಗು ಜಗತ್ತನ್ನೇ ಬೆಳಗುವ ಮಗು ಆದ, ಅದ್ಭುತವಾದ ಮಗು ಆದ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ನಾವು ಏನ್ ಮಾಡಬೇಕು, ವಿಶೇಷವಾಗಿ ಅಂಟಿರಬಾರದು. ಏನು? ಅವ್ರಿಗೆ ಬಂತ, ನಾನು ಬಂದಿಲ್ಲ, ಇವ್ರಿಗೆ ಬಂತು, ನಂದೆಷ್ಟಿದೋ ಒಳಗಿದ್ದವರಿಗೆ ಗೊತ್ತು, ಕೊಡೋ ಕಾಲ ಕೊಡ್ತಾರೆ, ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂತ ಪಕ್ಕದವರಂತೂ ಬೇಡ. ಕರ್ಮ ಮಾಡುವಾಗ ಪಕ್ಕದವರು ನೋಡಿ ಸಂತೋಷ ಮಾಡಬೇಕು ಎಂಬ ಅಂಟು ಬೇಡ. ಅದು ಕೂತಿರುತ್ತೆ ನೋಡಿ, ಎಷ್ಟು ಬೇಡ ಅಂದ್ರೂ ಬರ್ತಾ ಇರುತ್ತೆ. ಜನಸಂಘದಲ್ಲಿ ಸೇರಿಬಿಟ್ರೆ ನಾವು ಮಾಡೋದನ್ನ 10 ಜನ ನೋಡ್ತಾ ಇರ್ತಾರೋ ಗೊತ್ತಿಲ್ಲ, ನಾವಂತ ಅವ್ರು ನೋಡ್ತಾ ಇರ್ತೀವ, ನೋಡ್ತಾ ಇದ್ದಾರೆ ಅಂತ ನಮ್ ತಲೆ ಬಂದಿರುತ್ತೆ ಅಲ್ವಾ? ಅದಕ್ಕೆ ಸ್ವಲ್ಪ ಆರತಿ ಮಾಡೋ ಕಾಲಕ್ಕೆ ಮಾಮೂಲು ಹೀಗೆ ಇಳಿಸೋದು ಹೀಗೆ ಇಳಿಯುತ್ತೆ. ಯಾಕೆ? ಹಾ, ಪಕ್ಕದವ್ರು ನೋಡ್ಲಿ ಅಂತ. ಅದಕ್ಕೆ ಹೇಳ್ತಾರೆ ಅಂಟು ಬೇಡ. ಹೇಳ್ತಾರೆ ದೇಶದ ಕಲ್ಲು ಒಂದು ಮಾತು ಹೇಳ್ತಾರೆ, ಜನರ ಮನ್ನಣೆ ಕೊಡಬೇಕು.
ಕನಸಿಲಾದರೂ ಬೇಡ ಹರಿ. ಜನ ನನ್ನನ್ನ ಚೆನ್ನಾಗಿ ತಿಳ್ಕೋಬೇಕೆಂಬ ಬುದ್ಧಿ ಎಂದೂ ಕೊಡಬೇಡ, ಅದು ಸಂಘ. ಇನ್ನೊಬ್ಬರು ನನ್ನ ಹೊಗಳಬೇಕೆಂಬ ಸಂಘ ಬಿಡು. ಜನರನ್ನ ಬಿಡಬೇಡ, ಜನರಿಂದ ಇದು ಬರಬೇಕೆಂಬ ನಿನ್ನೊಳಗಿದ್ದ ಬುದ್ಧಿ ಬಿಡು. ಹಾಗೆ ಸಂಘಂ ತೆಕ್ವ, ಕರ್ಮದ ಮೇಲೆ ಅಂಟು ಬಿಡು. ಅರ್ಥ ಆಗಿಲ್ಲ. ಇದೆಲ್ಲದಕ್ಕೂ ಕುಠಾರ ಕೊಡ್ತಾ ಇದ್ದಾನೆ. ಕರ್ಮದ ಮೇಲೂ, ಕರ್ಮದ ಫಲದ ಮೇಲೂ, ಕರ್ಮ ಉಣ್ಣೋದರ ಮೇಲೂ ನಾ ಅಂತ ಬರ್ತಾ ಇದೆಯಲ್ಲ, ಅದಕ್ಕೊಂದು ಕೊಡಲಿ ಕೊಡ್ತಾ ಇದ್ದಾನೆ ಕೃಷ್ಣ. ಸಂಘ ಬಿಡು ಅಂದರು. ಅಂದೇನು, ಕರ್ಮ ಮಾಡುವಾಗ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಮಾಡು. ಕರ್ಮದ ಫಲ ತಂಟೆಗೆ ಹೋಗಬೇಡ. ಯಾಕೆ, ನಿನಗೆ ಕರ್ಮದ ಫಲ ಏನು ಬೇಕು ಗೊತ್ತಾ? ನಿನ್ನ ಪ್ರಸಾದ. ನೀನು ಸಂತೋಷ ಪಟ್ಟರೆ ಸಾಕು. ನೀ ಸಂತೋಷ ಪಟ್ಟು ನೋಡಿದ್ರು ನಕ್ಕರು ಏನಂದ್ರು ಸಾಕಯ್ಯ. ಅದಕ್ಕಿಂತ ಬೇರೆ ಫಲ ನನಗೆ ಕನಸಿನಲ್ಲಾದರೂ ಬೇಡ. ಅವಾಗ ಪ್ರಶ್ನೆ ಬರುತ್ತೆ, ಏನು ಅಲ್ಲ ಬೇಡ ಅಂದ್ರೆ ಇಷ್ಟು ಪುಣ್ಯ ಬರುತ್ತೆ ಅಷ್ಟು ಪುಣ್ಯ ಬರುತ್ತೆ ಅಂತ ಕೆಲಸಗಳು ಮಾಡಬಾರ್ದ? ಎದುರಿಗೆ ನೀರಿದೆ, ರೂಮಲ್ಲೂ ನೀರಿದೆ, ಸರೋವರದಲ್ಲೂ ನೀರಿದೆ, ಇಲ್ಲೂ ನೀರಿದೆ, ಮತ್ತೆ ಇಲ್ಲಿ ಬಿಟ್ಟು ಎಲ್ಲ ಹೋಗ್ಬೇಕು. ಇಲ್ಲಿ ಗೀಜರು ಕೂಡ ಇದೆ, ಸರೋವರದಲ್ಲಿ ಗೀಜರೇ ಇಲ್ಲ. ಅದಕ್ಕಂದ್ರು ಅಲ್ಲೇ ಮಾಡು. ಅಲ್ಲೇ ಮಾಡಲಿ, ಎರಡು ನೀರೇ ಅಲ್ವಾ, ಇನ್ನದು ಕ್ಲೀನ್ ಆಗಿದೆ, ಅಲ್ಲಿ ಬಾಚಿ ಇದೆ. ಅದಕ್ಕಂದ್ರು ಪುಣ್ಯ ಬರುತ್ತೆ, ಓಡಿದ್ದಾಯ್ತಂದ್ರೆ ಯಾಕೆ ಬಾತ್ರೂಮ್ ಅಲ್ಲಿ ಮಾಡಿದ್ರೆ ಪುಣ್ಯ ಬರ, ಅಲ್ಲಿ ಬರುತ್ತೆ ಅಂತ ಹೋಗಿ. ಅವಾಗ ಸರಿ, ಪುಣ್ಯಕ್ಕೋಸ್ಕರ ಮಾಡಿ. ಯಾಕಾ ಪುಣ್ಯ ನಿಂಗೆ, ಯಾಕಾ ಪುಣ್ಯ? ಏನ್ ಮಾಡ್ತಿ ತಗೊಂಡು? ಏ ಫೈವ್ ಸ್ಟಾರ್ ಹೋಟೆಲ್ ತರ ಎಲ್ಲಿ ಫಸ್ಟ್ ಕ್ಲಾಸ್ ಯಾವುದು, ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲಿದ್ದ ಕಾಲಕ್ಕೆ ಎಲ್ಲ ಸಿಗುತ್ತೆ, ಅಲ್ಲಿ ಹೋದ್ಮೇಲೂ ಸಿಗುತ್ತೆ, ಅದಕ್ಕೆ ರೀ ಪುಣ್ಯ ಅಂದ್ರೆ ಅದಕ್ಕೆ ಮಾಡಬೇಡ. ಇನ್ಯಾವುದಕ್ಕೆ? ಆ ಎಲ್ಲಾ ಪುಣ್ಯಗಳು ದೇವರನ್ನ, ದೇವರ ಕರುಣೆಯನ್ನ ಪಡೆಯೋದಕ್ಕೆ ಉಪಯೋಗ ಆದರೆ ಎಷ್ಟು ಬೇಕಾದರೂ ಪುಣ್ಯ ಸಂಪಾದಿಸು ಅಂದ್ರು. ಇನ್ನ ನಮ್ಗೆ ಸಬ್ಜೆಕ್ಟೇ ಗೊತ್ತಾಗಿಲ್ಲ. ಏನು ಪುಣ್ಯ ಸಂಪಾದನೆ ಮಾಡಬೇಕೆಂಬ ಕರ್ಮ ಮಾಡಬೇಕೋ ಇಲ್ವೋ? ಪುಣ್ಯ ಸಂಪಾದನಾ ದೃಷ್ಟಿಯಲ್ಲಿ ಸಂತೋಷ ಆಯ್ತಲ್ಲ, ಪ್ರಶ್ನೆ ಕೇಳಿ. ಅದೇ ಒಳಗೆ ದೆವ್ವ ಕೂತಿರುತ್ತೆ, ಅದೇ ಕೂತರ ಕೊಟ್ಟು ಸರಿ ಹೋಗ್ತದೆ. ಪುಣ್ಯದ ದೃಷ್ಟಿಯಲ್ಲಿ ಕರ್ಮಗಳನ್ನ ಮಾಡಬೇಕೋ ಇಲ್ವೋ ಹೇಳಿ. ಮಾಡಬೇಕು ಅಂತ ಅಲ್ಲಿನೂ ಬೇಡ ಅಂತಾರೆ ನೀವು. ಅಲ್ಲ, ಒಟ್ಟಾರೆ ಪುಣ್ಯ ದೃಷ್ಟಿಯಲ್ಲಿ ಮಾಡಬೇಕೋ ಇಲ್ವೋ? ಮಾಡಬೇಕಾ? ಕರ್ಮ ಅಂದ್ರೆ ಪುಣ್ಯ ಬರಬೇಕು ಅಂತ ಕರ್ಮ ಮಾಡಬೇಕೋ ಇಲ್ವೋ? ಫಲ ಪುಣ್ಯ ಅಲ್ಲ, ಫಲ ಪುಣ್ಯ ಅಲ್ವಾ? ಪುಣ್ಯ ದೃಷ್ಟಿಯಿಂದ ಮಾಡಬೇಕೋ ಇಲ್ವೋ ಅಂತ ಹೇಳಿದೆ. ಪುಣ್ಯ ಫಲ ಅಲ್ವೇನು? ಅದೇ ಹೇಳಿದೆ ನಾನು. ಹಾಗೆ ಅದು ಅಪೇಕ್ಷೆ ಪಡಬಾರ್ದಲ್ಲ ಪುಣ್ಯ. ಅಲ್ಲ, ಪುಣ್ಯಕ್ಕೋಸ್ಕರ ಮಾಡ್ತಿರೋ ಇಲ್ವೋ ಅಂತ ಹೇಳಿದೆ. ಮಾಡ್ತಾ ಇದ್ದೀರಿ ಅಲ್ಲ, ಕೊಡೋದು ಬಿಡೋರು ಇಲ್ಲಿ ಒಳಗೆ ಬೇಕು ಅಂತಿದೆಯೋ ಇಲ್ವೋ? ಇರಲಿ, ಪುಣ್ಯ ಬೇಕು ಅಂತಲೇ ಕರ್ಮಗಳು ಮಾಡಿ. ಹೌದಾ ಅಂತೀರ? ಚಾರು ಚೂರು ಅಲ್ಲ, ತುಂಬಾ ಪುಣ್ಯ ಗಳಿಸಬೇಕು ನಾವು. ಅರ್ಥ ಆಯ್ತಾ? ತುಂಬಾ ಪುಣ್ಯ ಗಳಿಸಬೇಕು. ಎಷ್ಟು ಪುಣ್ಯ ಗಳಿಸಬೇಕು ಅಂದ್ರೆ, ಈ ರೂಮ್ ಅಷ್ಟು ಟ್ಯಾಂಕ್ ಇದೆ, ಈ ರೂಮ್ ಅಷ್ಟು ಟ್ಯಾಂಕು, ಅದನ್ನು ತುಂಬಲಿಕ್ಕೆ ನಿಮ್ ಕೈಯಲ್ಲಿರೋದೇನು? ಉದ್ಧರಣೆ, ಉದ್ಧರಣೆ ಇದೆ. ಎಷ್ಟು ಕಾಲಕ್ಕೆ ತುಂಬಬೇಕು? ಯಾಕೆ ನೀವು ಮಾಡುವ ಕರ್ಮ, ನೀವು ಮಾಡುವ ಕರ್ಮ ಅದರ ಪುಣ್ಯ ಅಷ್ಟೇ. ಟ್ಯಾಂಕ್ ಅಷ್ಟು ಪುಣ್ಯ ಹಾಕರಿ ಅಂದ್ರೆ, ದೇವರನ್ನ ನೋಡಲಿಕ್ಕೆ ಅಷ್ಟು ಪುಣ್ಯ ಬೇಕು.
ದೇವರನ್ನ ನೋಡಲಿಕ್ಕೆ ಬೇಕಾದ ವಿಚಿತ್ರ ಸಾಧನೆ ಮಾಡಲಿಕ್ಕೆ ಅಷ್ಟು ಪುಣ್ಯ ಬೇಕು, ಇಳಿದ್ರಾಗಲ್ಲ. ಆ ಪುಣ್ಯದಿಂದಲೇ ಆ ಸಾಧನೆ, ಆ ಸಾಧನೆಗೆ ಬೇಕಾದ ಜ್ಞಾನ ಬೇಕಾದರೆ ಅಷ್ಟು ಪುಣ್ಯ ಬೇಕು. ಅದು ಪೊಕ್ಕಟೇ ಬರುತ್ತಾ, ಒಳ್ಳೆ ಗುರುಗಳು ಸಿಕ್ಕರೆ ಬರುತ್ತೆ. ಆ ಗುರುಗಳು ಸಿಗಬೇಕಾದ್ರೆ ಎಷ್ಟು ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ಆ ಗುರುಗಳು ಸಿಗಬೇಕಾದ್ರೆ ಸಾಧನೆ ಎಂಥದ್ದಾಗಬೇಕು? ಅದಕ್ಕೆಲ್ಲ ಪುಣ್ಯ ಬೇಕೋ ಇಲ್ವೋ? ಆ ಪುಣ್ಯ ಎಷ್ಟು ಟ್ಯಾಂಕ್ ತುಂಬಾ ಬೇಕು. ನೀನೀಗ ದೀಪದಾನಂ ದಾದಾನಂ ಈ ದಾನಂ ಅಂದ್ರೆ ಉದ್ಧರಣೆ, ಅದು ತೆಗೆಯುವ ಕಾಲಕ್ಕೆ ಅಂತ ತೋರೋಗ್ತಾ ಇದೆ. ಯಾವಾಗ ತುಂಬತ್ತಿದು ತಂದ್ರು? ಈ ಟ್ಯಾಂಕ್ ತುಂಬಬೇಕಾದ್ರೆ ಉದ್ಧರಣೆ ಬೇಕಾ? ಇನ್ನೇನ್ ಬೇಕು? ಜೆಟ್ ಪಂಪ್ ಬೇಕು. ಜೆಟ್ ಪಂಪ್ ಅನ್ನ ಒಂದಲ್ಲ ಎರಡಲ್ಲ, ಹತ್ತಾರು ಕಡೆಯಿಂದ ಪಂಪ್ಗಳಿಟ್ಟು ಬೇರೆ ಬೇರೆ ಕಡೆಯಿಂದ ಬೋರಿಂದ ಕನೆಕ್ಷನ್ ಇಟ್ಟು ಒಂದು ಸಲ ಪ್ರೆಸ್ ಮಾಡಿದರೆ ಓವರ್ಫ್ಲೋ ಆಗಿ ಹೋಗ್ಬೇಕು. ಭವಾನಿ ಬಂದ್ರಿ, ಯಪ್ಪ ಅದಲ್ಲಿ ತರೋದ್ರಿ. ಅವಾಗಂದ್ರು ಆ ಪಂಪ್ಗಳು ಬೇರೆ ಯಾವುದೋ ಅಲ್ಲ, ಏರ್ ಬೇರೆ ಯಾವುದೋ ಅಲ್ಲ, ನೀವು ಮಾಡುವ ಉದ್ಧರಣಿ ಕರ್ಮಗಳೇ ಜೆಟ್ ಪಂಪ್ ಆಗಿ ಬಿಡುತ್ತೆ. ಯಾವಾಗ? ಅನುಸಂಧಾನ ಸೇರಿದಾಗ. ಅನುಸಂಧಾನ ಸೇರಿದಾಗ. ಸ್ನಾನ ಮಾಡಿದ್ದೀರಿ ಇವತ್ತು, ಸ್ನಾನಂ ಕರಿಷ್ಯೆ, ಮುಳುಗಿದ್ದಾಯ್ತು, ಜೆಟ್ ಬರುತ್ತೆ. ನೀವು ಸ್ನಾನ ಮಾಡಿ ಜೆಟ್ ಬರುತ್ತೆ, ಅಟ್ಟ ಬರುತ್ತೆ ಉದ್ಧರಣಿ. ಅದೇ ಒಳಗೆ ಬ್ರಹ್ಮಾಂಡ ನಿಂತಿದೆ, 14 ಲೋಕಗಳು ನಿಂತಿವೆ, ಕೋಟಿ ಕೋಟಿ ಸಜ್ಜನ ನಿಂತಿದ್ದಾರೆ, ಅನಂತ ಜನ. ಅವರಿಗೆಲ್ಲ ಸ್ನಾನ ಅಂತ ಒಂದು ಮುಳುಗು ಹಾಕಿದರೆ ಜೆಟ್ ಪಂಪ್ ಆನ್ ಆಗುತ್ತೆ. ಮುಳುಗಿದ್ದೊಂದೇ ಸಂಕಲ್ಪ ವ್ಯತ್ಯಾಸ. ಸಂಕಲ್ಪ ವ್ಯತ್ಯಾಸ ಇಷ್ಟೇ ನೀರು, ಬೇರೆ ಆದರೆ ನೀರು ಹಾಗೇ ಹೊಡೆಯುತ್ತೆ. ಅಂಥ ಪುಣ್ಯ ಏನಾಗುತ್ತೆ ಗೊತ್ತಾ? ಭಗವಂತನ ಪ್ರೀತಿಗಾಗಿ ಮಾಡಿದ ಪುಣ್ಯ ಅದು ವಿಚಿತ್ರವಾಗಿ ಬಂದು ಲೌಕಿಕ ಸುಖಗಳನ್ನು ಕೊಟ್ಟೇ ಕೊಡುತ್ತೆ. ನಾಶವಾಗದೆ ನಮ್ಮನ್ನ ನಾನ್ ಸ್ಟಾಪ್ ಆಗಿ ದೇವರತ್ರ ಕರ್ಕೊಂಡು ಹೋಗುತ್ತೆ. ಅದನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ಕರ್ಮಾಣಿ ಕೊಡು, ಕರ್ಮಗಳನ್ನು ಮಾಡು, ಯೋಗಸ್ಥ ಉಪಾಯದಿಂದ ಮಾಡು. ಉಪಾಯ, ಸ್ನಾನ ಮಾಡಿದ್ದೀರಾ ಅಲ್ವಾ? ಆ ಮಾಡೋ ಕಾರಕ್ಕೆ ನಿಮ್ದು ನೀವು ಮಾಡಿದ್ದೀರಾ, ಅದು ಇನ್ನೊಬ್ಬ ಸ್ನಾನ ನೀವು ಮಾಡಲಿಕ್ಕಾಗಲ್ಲ, ನಿಮ್ದು ನೀವೇ ಮಾಡಬೇಕಲ್ಲ. ಆ ಮಾಡೋ ಕಾಲಕ್ಕೆ ನಿಮ್ಗೆ ಅನುಸಂಧಾನ ಬಂದಿದೆ, ಇವೆಲ್ಲ ಹೇಳಿದ ಅನುಸಂಧಾನ ಬಂದ್ಬಿಟ್ಟಿದೆ. ಬಂದ್ಬಿಟ್ರಿ, ಪಕ್ಕದವ್ರು ನೋಡಿದ್ರ ಅವರು ಏನಿಲ್ಲ, ತಮ್ಮಿಗೆ ತಂದ್ರು ಏನೋ ಹಾಕೊಂಡು ಹೋಗ್ತಾ, ನಮ್ಮವರೇ ಸುಮ್ಮನೆ ಹೋಗ್ತಾ ಇದ್ದಾರೆ. ಏನು ಮಾಡಿದ್ರ ಪಾಪ ಅವ್ರ ಕಡೆ ಕಟಾಕ್ಷದಿಂದ ನೋಡಿ ಪಾಪ ಅಂತ ಬಂದ್ಬಿಟ್ಟಿರ್ತೀವಿ ಅಲ್ವಾ? ಅದಕ್ಕಿಂತ ಚೂರು ಸ್ವಾಮಿ, ಅಲ್ಲೂ ನೀನೇ ಸ್ನಾನ ಮಾಡ್ತಾ ಇದೀಯಪ್ಪ, ನೀನೇ ಮಾಡಿಸ್ತಾ ಇದೆಯೋ, ನಿನಗರ್ಪಿತವಾಗ್ಲಿ ಹರಿಯೇ, ಅವರು ಮಾಡಿದ ಸ್ನಾನ ಅವರಿಗೂ ಫಲ ಕೊಡು ಹರಿಯೇ ಅಂತ ಒಂದು ಕೃಷ್ಣಾರ್ಪಣ ಬಿಟ್ರ ಇವತ್ತು ಇಷ್ಟು 3 ದಿವಸ ಆಯಿತು. ಯಾರಾದರೂ ಗೊತ್ತಿಲ್ಲದೆ ಸ್ನಾನ ಮಾಡಿದವರು ಮಾಡಿದರೆ ಆ ಸ್ನಾನ ಸ್ವಾಮಿ ನಿನ್ನ ಪೂಜೆಯಾಗ್ಲಿ ಹರಿಯೇ ಅಂತ ಅಂದ್ರ ಬಿಟ್ಟಂತ ಬಂದಿಲ್ಲ ದೇವ ಅಂತ. ನೀವು ನಂದು ನಂದು ಅಂತ ಹಿಡಿದ್ರೆ ನಾನು ಮಾತ್ರ ನಿಮ್ಮ ಹತ್ರ ಯಾಕೆ ಬರಲಿ ಅಂತ. ಯಾವಾಗ ನಾವು ಇನ್ನೊಬ್ಬರಿಗಾಗಿ ಕೈ ಚಾಚುತ್ತೇವೆ, ದೇವರ 1000 ಕೈ ನಮಗಾಗಿ ಚಾಚುತ್ತೆ. ಆದ್ದರಿಂದ ಏನು ಮಾಡಬೇಕು? ಊಟದ ಕಾಲಕ್ಕೆ ನಿಮಗೆ ಏನು ಅನುಸಂಧಾನ ಬರ್ತಾ ಇದೆ, ಪಕ್ಕದವರು ಹರಟೆ ಹೊಡಿತಾ ಇದ್ದಾರೆ ಒಳ್ಳೆಯವರೇ. ಅವಾಗ ಪಂಕ್ತಿಯಲ್ಲಿ ಕೂತವರ ಭೋಜನ ಯಜ್ಞವಾಗಲಿ ಹರಿಯೇ, ತತ್ವಾಭಿಮಾನಿಗಳು ನಿನಗೆ ಕೊಡ್ತಾ ಇದ್ದಾರೆ, ಆ ಯಜ್ಞ ಪರ ಆ ಜೀವರಾಶಿಗಳಿಗೆ ಕೊಟ್ಟು ಉದ್ಧಾರ ಮಾಡಯ್ಯ ಅಂತ ಕೇಳಿಕೊಳ್ಳಿಕ್ಕೆ ನಿಮ್ಗೆ ಗಂಟು ಹೋಗುತ್ತಾ? ಕೇಳಿದರೆ ಅವರು ಊಟ ಯಜ್ಞ ಆದರೆ ಷೇರ್ ನಿಮಗೆ ಬರುತ್ತೀರಿ. ಮತ್ತೆ ಇಂಥ ಷೇರ್ ಬರುತ್ತೆ, ಮಾಡಬಾರ್ದೆ? ಮಾಡ್ಬೋದಾ? ಇವತ್ತು ಮಾಡ್ತೀರಾ? ಗೊತ್ತಿದ್ದವರೆಲ್ಲ ಅದಕ್ಕೆ ಹೇಳ್ತಾರೆ. ಅವಾಗೇನಾಗುತ್ತೆ? ನೀವು ಕೂತ ಪಂಕ್ತಿ ಪಾವನ ಆಯಿತು ಅಲ್ವಾ? ನೀವು ಕೂತಿದ್ರಿ, ಇಷ್ಟು ಕಾಲ ನಿಮ್ದೇನೆ ಊಟ ಮಾಡ್ತಿದ್ರಿ, ಈಗ ಸ್ವಾಮಿಗೆ ಅವರವರ ಎಲೆಯಿಂದ ಅವರಿಗೆ ಭಗವಂತನಿಗೆ ಅಲ್ಲಿರೋ ದೇವರಿಗೆ ಊಟ ಮಾಡಿಸಿದ್ರಿ. ಅವ ದೇವರಂತಾನೆ, ದೇವರು ನಿಮ್ಮ ನೋಡಿ ಖುಷಿಪಟ್ಟು ನಗ್ತಾನೆ. ನಿಮ್ಮ ಸಾಧನೆ ವಿಚಿತ್ರ ಆಗುತ್ತೆ. ಇದೇ ಯೋಗಸ್ಥ.
ಉಪಾಯದಿಂದ ಮಾಡು ಕರ್ಮವನ್ನ. ನೀವು ಮಾಡಿದ್ದೇನೂ ಇಲ್ಲ, ಯಾರೋ ಬಡಿಸಿದ್ದು, ಯಾರೋ ತಿಂದಿದ್ದು, ಯಾರೋ ಎದ್ದಿದ್ದು, ನೀ ಪಕ್ಕದಲ್ಲಿ ಕೂತರಷ್ಟೇ. ಕೇವಲ ಅನುಸಂಧಾನ. ಇಂಥವರನ್ನೇನು ಕರೀತಾರೆ ಗೊತ್ತಾ? ಆ ಸಹಸ್ರಾತ್ ಪಂಕ್ತಿಂ ಕುನಂತಿ. ಒಬ್ಬರು ಆ ಪಂಕ್ತಿಯಲ್ಲಿ ಇಂಥವರು ಕೂತರೆ ಏನಿಲ್ಲ, ಇಂಥವರನ್ನು ಗಡ್ಡಾದಾಡಿ ಬೆಳೆಸ್ಕೊಂಡು ಕೊಡಬೇಕಾಗಿಲ್ಲ. ಯಾರಾದರೂ ಸರಿ ಈ ಅನುಸಂಧಾನ ಇದ್ದವರು ಕೂತರೆ ಇಡೀ ಪಂಕ್ತಿ ಪಂಕ್ತಿ ಪಾವನ ಆಗಿಬಿಡುತ್ತೆ. ಭಗವಂತ ಅನುಗ್ರಹ ಮಾಡುತ್ತಾನೆ. ಆ ಕೆಲಸ ನೀವು ಮಾಡಬಾರ್ದೆ. ತುತ್ತು ಒಳಗೆ ದೇವರಿಗೆ ಕೊಡುವಾಗ ಎಲ್ಲರ ತುತ್ತು ಅಲ್ಲಲ್ಲಿರುವ ದೇವರೇ ಸ್ವೀಕಾರ ಮಾಡುತ್ತಾ ಇದ್ದಾನೆ ಎಂಬ ಅನುಸಂಧಾನ ನೀವ್ಯಾಕೆ ಮಾಡಬಾರ್ದು? ಉಪಾಯ ಅಲ್ಲವಾ ಕರ್ಮದಲ್ಲಿ ಹೇಳ್ತಾರೆ. ಯೋಗಸ್ಥಕ್ಕುರು ಕರ್ಮಾಣಿ ಸಂಗಂ ತಕ್ವ. ಆ ಫಲದ ಅಂಟೆ ಬಿಟ್ಟು ಬಿಡು, ಫಲದ ಅಂಟೆ ಬಿಟ್ಟು ಬಿಡು. ಇಲ್ಲ ನಾ ಫಲದ ಅಂಟಿಟ್ಟುಕೊಂಡೇ ಮಾಡ್ತೇನೆ, ಇದು ಬೇಕು ಅದು ಬೇಕು ಅಂತ. ಹಾಗಾದ್ರೆ ಏನ್ ಫಲ ಬರುತ್ತೆ ನಿಮಗೆ? ಇಷ್ಟು 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 ಅಂತ ಹೇಳಿದ್ದಾರೆ. ಹೌದಾ? ಸ್ವಲ್ಪ ಬುದ್ಧಿ ಬಳಸಯ್ಯ ಅಂದ್ರು. ಯಾಕೆ ನೋಡು, ಇಲ್ಲಿ ಇನ್ನೊಬ್ರು ಮಾಡ್ತಾ ಇದ್ದಾರೆ, ಇಷ್ಟು 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 ಅಂತ ಇಟ್ಕೊಂಡಿಲ್ಲ, ದೇವರು ಪ್ರೀತರಾಗ್ಲಿ ಅಂತ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಬರ್ತಾ ಇದ್ರು ನೋಡು. ದೇವರ ಪ್ರೀತಿ ಅಲ್ಲದೆ ಪುಣ್ಯ ಬರೋದಲ್ಲದೆ ಆ ಬಂದ ಪುಣ್ಯ ಏನಾಗ್ತಾ ಇದೆ? ನಾಶ ಆಗ್ತಾ ಇಲ್ಲ. ಇನ್ನೇನು, ಈ ಇಷ್ಟು ಬೇಕು ಇಷ್ಟು ಬೇಕು ಅಂತ ಮಾಡಿದ್ರಲ್ಲ, ಅವೆಲ್ಲ ಅವರಿಗೆ ಬರ್ತಾನೆ ಇದೆ. ಆದ್ದರಿಂದ ಏನು ಮಾಡಬೇಕು, ಕರ್ಮ ಹೇಗೆ ಮಾಡಬೇಕು? ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಿ. ಅದರಲ್ಲಿ ಇನ್ಯಾವುದ ಹೆಗ್ಗಣ ಬರುತ್ತೆ ಅದರಲ್ಲೇ ಮಾಡ್ಲಿಕ್ಕೆ ಮೊದಲು. ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಡುವ ಕಾಲಕ್ಕೆ ಎಂಟರ್ ಆಗುತ್ತೆ. ಮೊಮ್ಮಗ ನೆನಪಾಗ್ತಾನೆ ಸೀಟು ಸಿದ್ಧಾರ್ಥಂ ಅಂತ ಹೋಗ್ಬಿಡುತ್ತದು ಅಲ್ವಾ? ಇದ್ಯಾವುದು ಬೇಡ. ಯಾಕೆ? ನನ್ನ ಜವಾಬ್ದಾರಿ ತಗೊಂಡವ ಮೊಮ್ಮಕ್ಕಳು ಮರಿಮಕ್ಕಳ ಜವಾಬ್ದಾರಿ ಅವನು ತಗೊಂಬಲ್ಲೇನು? ಅವನೇ ತಗೊಂಡಿದ್ದಾನೆ, ಅವನೇ ಕೊಡಿಸ್ತಾನೆ. ಒಬ್ಬರಿಗಾಗಿ ಒದ್ದಾಡಿ ಒದ್ದಾಡಿ ಕರ್ಮಗಳು ಮಾಡೋದು ಬಿಡಿ. ಕೃಷ್ಣ ಪ್ರೀತ್ಯರ್ಥ ಅಂತ ಮಾಡಿ ಜವಾಬ್ದಾರಿ ಅವನು ಹೊತ್ತಿದ್ದಾನೆ. ರಕ್ಷಣೆ ಮಾಡಿ ಏನ್ ಮಾಡುತ್ತಾನೆ? ನೀವೇನು ಇನ್ನೊಬ್ಬರಿಗಾಗಿ ಬಿಡಿಬಿಡಿ ಬಿಡಿಬಿಡಿ ಅಂತ ಮಾಡಿದ್ದಕ್ಕೆ ಉದ್ಧಾರ ಆಗ್ತಾನೆ ಅಂತ ತಿಳ್ಕೋಬೇಡಿ. ಯಾಕೆ? ಸ್ವಾಮಿ ಉದ್ಧಾರಕರ್ತ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಅದಕ್ಕೆ ತುಂಬಾ ಬಲ ಇರುತ್ತೆ. ಸಿದ್ಧಿ ಅಸಿದ್ಧೋ ಸಮಭೂತ್ವ, ಸಮನಾಗಿ ಕರ್ಮವನ್ನು ಮಾಡು. ಸಮನಾಗಿರೋದು ಅಂದ್ರೆ ಏನು? ಮಾಡೋ ಕಾಲಕ್ಕೆ ಮಾಡಿದ್ದಾಯಿತು, ಅದೇನಾಗುತ್ತೋ ಏನೋ ಎಂಬ ಟೆನ್ಷನ್ ಬೇಡ. ಅಂದು ಹೊರಟಿದ್ವಿ ತೀರ್ಥಯಾತ್ರೆಗೆ, ಸ್ವಾಮಿ ಹೊರಡಿಸಿದ್ದಾನೆ ಕೇಳ್ಕೊಂಡು. ತೀರ್ಥಯಾತ್ರೆ ಚೆನ್ನಾಗಾಗ್ಲಿ, ಅದರಲ್ಲಿ ಎಲ್ಲಾ ಅನುಸಂಧಾನಗಳು ಬರಲಿ, ಏನೇನೋ ಆಗ್ಬಿಡ್ಲಿ, ಇದೆಲ್ಲ ಆಶೀರ್ವಾದ ಕೇಳು. ಅವಾಗಂದು ಏನಾಗ್ಲಿ ತುಂಬಂದು ಹಣಿಯಲ್ಲಿ ಚಂದ್ರವಾಗುತ್ತೆ, ಪುಣ್ಯ ಯಾಕೆ ಟೆನ್ಷನ್ ಪಟ್ಟರೆ ಮಾತ್ರ ಚೇಂಜ್ ಆಗುತ್ತೇನೋ ಏನೋಪ್ಪ. ಇಲ್ಲಿ ಕೇಳ್ಕೊಂಡು ಬಂದರು, ಏನಾಗದಂತೆ ನೋಡಿ ಸ್ವಾಮಿ ಅಂತ ಯಾರೋ ಕೇಳ್ಕೊಂಡು. ಆಯ್ತು ಒಳ್ಳೇದಾಗ್ಲಿ ಅಂತ ಅವ್ರು ಹೇಳಿದ್ದೇನೆ, ಒಳ್ಳೇದಾಗ್ಲಿ ಅಂತ. ಯಾರಾದ್ರೂ ಕೂಡ ನೀವು ಅಂದುಕೊಂಡದ್ದಾಗ್ಲಿ ಅಂತ ಹೇಳಲ್ಲ, ಒಳ್ಳೇದಾಗ್ಲಿ ಅಂತ. ಯಾರೇ ಸ್ವಾಮಿಗಳಾಗ್ಲಿ ಯಾರೇ ಆಗ್ಲಿ ಇಲ್ಲಿ ಬಂದ್ರಿ, ಇದೇ ತಲವರದ ಬಂದು ಬಿದ್ದಾಯಿತು. ಕೇಳಿದ್ರಿ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗ್ಲಿ ಅಂತ ಹೇಳಿದ್ರಲ್ಲ. ಹೌದು ಬಿದ್ದೆ, ಅದೇ ಒಳ್ಳೇದು. ಸ್ವಾಮಿ ಬೀಳ್ಹಾಕಿದ್ದಲ್ಲ, ಅದೇ ಒಳ್ಳೇದು. ಆ ಎಚ್ಚರವೇ ಇಲ್ಲಾಂಗ್ ಹೋದ್ರೆ ಯಾತ್ರೆ ಯಾಕೆ ಮಾಡಬೇಕು ಅಂದ್ರು. ಹೌದು ತಾನೇ? ಆ ನೆನಪಾದ್ರೆ ಒಬ್ಬರು ಮಹಾನುಭಾವಿ ಇವಾಗ ನಮಸ್ಕಾರ ಮಾಡಬೇಕು. ಎಲ್ಲಿಗೆ? ಶ್ರೀರಂಗಕ್ಕೆ ಬಂದಿದ್ರು ಗಂಡ ಹೆಂಡತಿ. ಶ್ರೀರಂಗಕ್ಕೆ ಒಂದು ಕಾರ್ಯಕ್ರಮ ಆಗಿತ್ತು, ಬಿದ್ದರು, ಕೈ ಮುರಿತು, ಕೈ ಮುರಿತು. ಅದಕ್ಕೆ ಬಟ್ಟೆಯಿಂದ ಬ್ಯಾಂಡೇಜ್ ಕಟ್ಕೊಂಡಿದ್ದಾರೆ, ಕಟ್ಕೊಂಡು. ಅದೆಂಥ ಹಠ ಛಲ, ಬಾವಿಯಲ್ಲಿ ಸ್ನಾನ ಮಾಡಬೇಕು. ಒಂದು ಕೈ ಮುಟ್ಟಿದ್ರೆ ಬಾಚ್ಕೊಂಡು ಹೋಗಿದೆ, ಮುರಿದು ಹೋಗಿದೆ ಡಾಕ್ಟರ್ ಹೇಳಿದ್ದಾರೆ. ಆದರೆ ಮಡಿಗೆ ತೊಂದರೆ ಆಗುತ್ತೆ ಅಂತ ಬ್ಯಾಂಡೇಜ್ ಹಾಕೊಂಡಿಲ್ಲ, ಬಟ್ಟೆಯಿಂದ ಬ್ಯಾಂಡೇಜ್ ಕಟ್ಕೊಂಡು ಒಂದು ಕೈಯಿಂದ ಕೊಡ ಕಟ್ಟಿ ಬಿಟ್ಟು ಆ ಕೊಡವನ್ನ ಒಂದು ಕೈಯಿಂದ ಸೆಳೆದರೆ ಇನ್ನೊಂದು ಕೈ ಹಿಡ್ಕೋಬೇಕಲ್ಲ, ಒಂದು ಕಾಲಿಗೆ ಹಿಡಿದು ಮತ್ತು ಸೆಳೆಯೋದು. ಈ ತರ ಸ್ನಾನ ಮಾಡಿ ಇಡೀ ಕಾರ್ಯಕ್ರಮ ಮುಗಿದ ಮೇಲೆ ಮನೆಗೆ ಹೋದರು. ಹೇಳಿದೆ, ಕೈ ಮುರಿತಲ್ವಾ,
ಇಲ್ಲ ಆಚಾರ್ಯ ನೀವೇ ಹೇಳಿದ್ರಲ್ಲ ಅರಣ್ಯಕಾಚಾರ್ಯ ಹೇಳಿದ್ದಾರೆ ಅಂತ. ಸ್ವಾಮಿ ಒಳ್ಳೆದಕ್ಕೆ ಮುರಿದ, ನಾನೇ ಹೋಗಬೇಕಾಗಿತ್ತೇನೋ, ಕೈ ಮುರಿದಕ್ಕೆ ಒಳ್ಳೆದಾಯಿತು. ಈ ಅನುಸಂಧಾನ ಇದೆ. ಇಬ್ಬರು ಗಂಡ ಹೆಂಡತಿ ವಿಚಿತ್ರ ಅನುಸಂಧಾನ ಮಾಡ್ತಾ ಇದ್ದಾರೆ ಅವರು. ಯಾಕೆ? ದೊಡ್ಡವರ ಗ್ರಂಥ ತಲೆಗೆ ಬಂದ್ರೆ ಈ ತಲೆ ಬರು ಇಲ್ಲ ಅಂದಿದ್ರು. ಅಯ್ಯೋ ಕೈ ಮುರಿದು, ಕೈ ಮುರಿದು, ಕೈ ಮುರಿದು. ಮುರಿದುದಕ್ಕಿಂತ ಮುರಿದು ಆರೋಗ್ಯ ದುಃಖವೇ ಜಾಸ್ತಿ. ಇನ್ನೇನು ಶ್ರೀರಂಗ ಬೇಡ, ಯಾವುದು ಬೇಡ, ಜನ್ಮದಲ್ಲಿ ಯಾತ್ರೆ ಮಾಡಲ್ಲ, ನಿರ್ಣಯಗಳೆಲ್ಲ ಹೋಗ್ತಾ ಇರುತ್ತೆ. ಅಲ್ಲಿಲ್ಲ, ಕೇಳಿದೆ, ಮತ್ತೆ ಮತ್ತು ಬರ್ತೇವೆ ನಾವು ಯಾತ್ರೆಗೆ. ಕೈಯಲ್ಲ, ತಲೆ ಮುರಿದ್ರೆ ಅಡ್ಡಿಯಲ್ಲ ಬರುತ್ತೇವೆ. ಯಾಕೆ? ಸ್ವಾಮಿ ಮಾಡಿದ್ದೆಲ್ಲ ಒಳ್ಳೆದು. ಇದು ಸಮತ್ವ. ಏನು ಕೊಟ್ಟರು ಸರಿ, ಏನು ಮಾಡಿಸಿದ್ರು ಸರಿ, ಶ್ರೀಹರೆ ನಿನ್ನಿಚ್ಛಾ, ಇದು ಬರಬೇಕು. ಅದು ಹೇಳುತ್ತೆ ಸಮತ್ವಂ. ಈ ಸಮವಾಗಿರೋದೇ ಯೋಗ ಅಂದ್ರು. ಕರ್ಮ ಮಾಡುವ ಕಾಲಕ್ಕೆ ಉಪಾಯ ಏನು ಅಂದರೆ, ಸ್ವಾಮಿ ಕರ್ಮ ಮಾಡಿಸ್ತಾ ಇದ್ದಾನೆ, ಇದರ ಫಲ ಎಷ್ಟೇ ಅಂತ ನಿರ್ಣಯ ನಾನು ಮಾಡಬಾರದು. ಯಾಕೆ? ಅದರ ಕುರಿತು ಚೆನ್ನಾಗಿ ಕೊಟ್ಟಿದ್ದವ ಅವನೊಬ್ಬನೇ. ಆದ ಕಾರಣ ಅವನು ಮಾಡಿಸಿದ್ದೆಲ್ಲ ಒಳ್ಳೆದೆ. ಅದು ಹೇಗೆ ಒಳ್ಳೆದು ಸದ್ಯಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ, ನಂತರ ಗೊತ್ತಾಗುತ್ತೆ ಅಂತ ಯಾರು ತಿಳಿಯುತ್ತಾರೋ ಅವರು ಮಾಡಿದ ಕರ್ಮ ಸಿದ್ಧಿ ಪಡೆಯುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದೂರೇನ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧವು ಶರಣಮನ್ವಿಚ್ಛ ಕೃಪಣಾಹ ಫಲಹೇತವ. ಇನ್ನು ಸದ್ಯಕ್ಕೆ ನೀವು ಬಿಡೋ ಹಂತದಲ್ಲಿಲ್ಲ, ಅದಕ್ಕೆ ಸಿದ್ಧ ಆಗಿಬಿಡಿ. 11:30 ತನಕ ಆಚಾರ ಬಿಡೋದಿಲ್ಲ. ಆದ ಕಾರಣ ಕೂಡಲೇಬೇಕು ಅಂತ ನಿಶ್ಚಯ ಮಾಡಿಕೊಂಡು ನೋಡಿದೆ ಸಮಯಕ್ಕೆ. ಯಾರೂ ಸಮಯದ ಕಡೆ ನೋಡ್ತಾ ಇಲ್ಲ, ಸಮಯದ ಕಡೆ ನೋಡ್ತಾ ಇಲ್ಲ. ಅದೇ ಕಷ್ಟ ಆಗಿದೆ, ನಾನು ನೋಡಬೇಕಾಗಿ ಬರ್ತಾ ಇದೆ. ಮಾಮೂಲಾಗಿ ಕೋಚನಕ್ಕೆ ಹೋದ್ರೆ ನಮ್ಗೆ ಆ ಕಷ್ಟ ಇರಲ್ಲ, ಯಾಕೆ ಕೂತವರೇ ನೋಡ್ತಿರ್ತಾರೆ ಸಮಯ. ಆದ್ದರಿಂದ ನಮಗೆ ಆ ಟೆನ್ಷನ್ ಇರಲ್ಲ, ನಾವು ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಟೈಮ್ ಆಯಿತು ಅಂತ. ಇಲ್ಲಿ ಪಾಪ ನೀವೆಲ್ಲ ಟೈಮ್ ಕಡೆ ನೋಡ್ತಾ ಇಲ್ಲ, ಆಚಾರ ಬಿಡಲ್ಲ ಅಂತ ಗೊತ್ತು ಅಂತ ಕಾಣುತ್ತೆ. ಸರಿ, ನಾನಂತೂ 11:30 ತನಕ ಮಾತ್ರ ಬಿಡಲ್ಲ, 11:30 ಬಿಟ್ಬಿಡ್ತೇನೆ. ಮಧ್ಯೆ ಚೂರು ಬಿಡಲ್ಲ, ಒಂದು 10 ನಿಮಿಷ ಕೈ ಕಾಲು ಅಲುಗಾಡಿಸಲಿಕ್ಕೆ ಅಲ್ಲ. ಮಾ ಹಿಂದಿನ ವರ್ಷ ನೋಡಿ ಬೇಡವಾ? ಅಲ್ಲ, ಬೇಕು ಅಂತ ಎಷ್ಟು ಜನ ಬೇಡ ಅಂತ ಇದ್ದಾರೆ ಕೈ ಎತ್ತಿ? ಬೇಕು ಅನ್ನೋರು, ಸ್ವಲ್ಪ ಬ್ರೇಕ್ ಬೇಕು ಅನ್ನೋರು. ಏನ್ ಯಾವಾಗ ತಿಂದಿದ್ರು ಗೊತ್ತಾ? ಸ್ವಲ್ಪ ಮಧ್ಯೆ ಸ್ವಲ್ಪ ಟೈಮ್ ಗ್ಯಾಪ್ ಬೇಕು ಅಂತ ಹೇಳುವವರು ಯಾರಿದ್ರೆ ಅವ್ರ ಕೈ ಎತ್ತಿ. ಪಾಪ ಅಪರ್ಥ ಆಗಿದ್ಬಿಟ್ಟು ಅಲ್ಲ, ಮಿಕ್ಕವರು ಎತ್ತಿದ್ರೆ ಏನಂತಾರೋ ಅಂತಿರುತ್ತೆ. ಅಡ್ಡಿ ಇಲ್ಲ, ನಾನೇ ಫೀಲ್ ಆಗಲ್ಲ. ಯಾಕಂದ್ರೆ ಕೂಡವರು ನೀವು, ನಿಮಗೆ ಸ್ವಲ್ಪ ಕೈಕಾಲು ಅಲ್ಲಾಡಿಸಲಿಕ್ಕೆ ಸಮಯ ಬೇಕು ಅಂದ್ರೆ ಬಿಡ್ತೇನೆ. ಎಷ್ಟು ಬೇಕೋ 10 ನಿಮಿಷ ಸಾಕಲ್ಲ, ಚೂರು ತಿರುಗಾಡಿ ಬನ್ನಿ, ಕೈ ಕಾಲು ಚೂರು ಸೆಟ್ ಆಗುತ್ತೆ, ಮತ್ತೆ ಕೂಡ್ಲಿಕ್ಕೆ ಶಕ್ತಿ ಬರುತ್ತೆ. ಸರಿಯಾ? ಆಯ್ತು. ಮುಂದೆ ಹೇಳ್ತಾ ಇದ್ದಾರೆ, ದೂರೇಣ ಹಿ ಅವರಂ ಕರ್ಮ ಅಂದು ಇಲ್ಲಿ ಹೇಳ್ತಾ ಇದ್ದಾರೆ. ಬುದ್ಧಿಯೋಗಾತ್, ಇಲ್ಲಿ ಎರಡು ಯೋಗಗಳಿವೆ. ಬುದ್ಧಿಯೋಗಾತ್ ಜ್ಞಾನ ಲಕ್ಷಣ ಪುಮರ್ಥ ಸಾಧನಾತ್ ಕರ್ಮ ದೂರೇಣ ಅತೀವ ಅವರಂ ಅಧಮಂ. ಜ್ಞಾನ ಮುಖ್ಯವೋ ಕರ್ಮ ಮುಖ್ಯವೋ, ದೊಡ್ಡ ಯುದ್ಧ. ಅಪಾರ್ಥ ಜಾಸ್ತಿ, ಕೆಟ್ಟ ಬಿಡಿಸ್ತಾ ಬರ್ತಾ ಇದೆ. ಬುದ್ಧಿಯೋಗ ಅಂದರೆ ಜ್ಞಾನ ಲಕ್ಷಣ ಯೋಗ. ಜ್ಞಾನವೆಂಬ ಪುಮರ್ಥ ಸಾಧನ, ಜ್ಞಾನವನ್ನು ಕೊಡೋದು ಯಾವುದು ಅಂದರೆ ಬುದ್ಧಿಯೋಗ. ಅದಕ್ಕಿಂತ ಕರ್ಮ ಕಡಿಮೆಯಾಗ್ತದೆ. ಅರ್ಥ ಏನು ಅಂತ ಇನ್ನೊಂದು ಕಡೆ ಕರ್ಮಣ ಜ್ಞಾನವಾತನೋತಿ ಅಂತ ಹೇಳ್ತಾರೆ. ಕರ್ಮದಿಂದ ಜ್ಞಾನ ಬರುತ್ತೆ ಅಂತ ಹೇಳುತ್ತಾರೆ. ಮತ್ತೆ ಇಲ್ಲಿ ನೋಡಿದರೆ ಬುದ್ಧಿಯೋಗದಿಂದ ಜ್ಞಾನ ಬರುತ್ತೆ ಅಂದರು. ಆದ್ದರಿಂದ ಯಾವು ತಗೊಂಬೋಣ, ಯಾವುದು ಬಿಡೋಣ ಅಂತ ಕೆಲವರಂದ್ರು. ಬುದ್ಧಿಯೋಗದ್ದೇ ಚೆನ್ನಾಗಿ ಜ್ಞಾನ ಬರುತ್ತಲ್ಲ, ಮತ್ತೆ ಈ ಕರ್ಮಯೋಗ ಯಾಕೆ?
ಅಲ್ವಾ? ಸುಮ್ಮನೆ ಒಣ ಗೀತಾ ಗೀತಾ ಅಲ್ಲಿ ಕಟ್ಕೊಂಡು ಎಲ್ಲ ಈ ದೇವರ ಪೇಟೆ ಇಟ್ಕೊಂಡು ಸುಮ್ಮನೆ ಯಾರು ಅಲ್ಲಿ ಹೋಗ್ಬೇಕು, ಆ ಗಡಿಬಿಡಿ ಮಾಡಬೇಕು, ಏನೋ ಪ್ರಶಾಂತ ಕೂತ ಏನೋ ಚೂರು ಕರ್ಮ ಸಂಧ್ಯಾವನೆ ಮಾಡಿದಂತೆ ಮಾಡಿ ಮುಗಿಸ್ಬಿಟ್ರೆ ಮುದಪ್ಪ ಮತ್ತ ಪಾರಿಗ್ರಾಮ ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡಿ ತರ್ಪಣಗಳು ಕೊಟ್ಕೊಂಡು ಈ ಯಾರೇ ಮಾಡ್ತಾರೆ ಈ ಕೆಲಸಗಳೆಲ್ಲ ಬೇಡ. ಅದೇನೋ ಒಲೆ ಹೊತ್ತಿ ಅದ ಮುಖ ಎಲ್ಲ ಮಸಿ ಮಾಡಿಕೊಂಡು ವೈಷ್ಣವಳು ಮಾಡಿ ಏನೋ ತರ್ಪಣಗಳು ಇವೆಲ್ಲ ಯಾಕ್ರಿ? ಎಷ್ಟು ಮಿನಿಮಮ್ ಕರ್ಮ ಮಾಡು, ಮ್ಯಾಕ್ಸಿಮಮ್ ಜ್ಞಾನ ನೋಡು. ಆ ಕರ್ಮ ಮಿನಿಮಮ್ ಅಂದ್ರೆ ಎಷ್ಟು ಮಾಡಬೇಕು ಅಂತಂದು ವೇದೋಕ್ತ ಕರ್ಮ ಅನುಷ್ಠಾನ ಬಹಳ ಸ್ವಲ್ಪ ಸಾಕು ಅಂದ್ರಲ್ಲ ಎಷ್ಟು ಅಂತ ಗೊತ್ತಾ? ಅವರವರ ಬುದ್ಧಿಗೆ ಬಂದದ್ದು ಅಂತಲ್ಲ ಶಾಸ್ತ್ರ ಹೇಳುತ್ತೆ. ಅವಾಗಂದ್ರು ಸದ್ಯಕ್ಕೆ ನೀವು ಮಾಡುವಷ್ಟು ಎಲ್ಲಿ ಆನ್ಯಕ ಮಂಜರಿಯಲ್ಲಿ ಹೇಳಿಕೊಟ್ಟಿದ್ದಾರಲ್ಲ ನಿಮಗೆ ಅಷ್ಟೇ ಮಿನಿಮಮ್ ಕರ್ಮ ಅಂದ್ರು. ಆನ್ಯಕ ಮಂಜರಿಯಲ್ಲಿ ಹೇಳಿಕೊಟ್ಟ ನಿತ್ಯ ದೇವ ಸಂಧ್ಯಾವಂದನ, ದೇವರ ಪೂಜಾ, ವೈಶ್ವದೇವ ಬಲಿಹರಣ ಇತ್ಯಾದಿಗಳು ಮಾಡೋದೇನಿದೆ ಅದು ಬಹಳ ಮಿನಿಮಮ್ ಕರ್ಮ ಅಂದ್ರು. ಅವುಗಳನ್ನ ಬಿಟ್ರೆ ಯಾರಿ ವೈಶ್ವೇವ ಸುಮ್ಮನೆ ಪೂಜಾ ಇವೆಲ್ಲ ಹೊರಗಿಂದು ಇದು ಬೇಡ, ಬರೀ ಜ್ಞಾನ ಪ್ರಧಾನ. 24 ಗಂಟೆ ಸಿಡಿ ಹಾಕೊಂಡು ಕೇಳೋಣ, ಪ್ರವಚನಗಳು ಕೇಳೋಣ, ಕಣ್ಣು ಮುಚ್ಚಿ ಕೊಡೋಣ. ಬಹಳ ತಪ್ಪು ಅಂತ ಇದ್ದಾರೆ. ಆದರೆ ಅದರಲ್ಲಿ ಎರಡು ವರ್ಗ, ಎರಡೂ ಬೇಕಾಗಿದ್ದೆ ಮಾಡಲೇಬೇಕಾಗಿದ್ದೆ. ಅದರಲ್ಲಿ ಬುದ್ಧಿಯೋಗ, ಬುದ್ಧಿಯಿಂದ ಭಗವಂತನಲ್ಲಿ ವಿಶೇಷವಾಗಿ ಚಿಂತನೆ ಮಾಡಿದರೆ ಬರುವ ಜ್ಞಾನ ಎಷ್ಟು, ಕರ್ಮದಿಂದ ಬರುವ ಜ್ಞಾನ ಎಷ್ಟು ಅಂದ್ರೆ ಕರ್ಮದಿಂದ ಬರುವ ಜ್ಞಾನ ಬಹಳ ಸ್ವಲ್ಪ. ಬುದ್ಧಿಯೋಗದ್ದು ನೋಡಿದರೆ ದೂರೇಣಹಿ ಅವರಂ ಕರ್ಮ ಅಂದ್ರು. ಅಷ್ಟು ಮಾತ್ರಕ್ಕೆ ಕರ್ಮ ಬಿಡಬೇಡಿ ಅಂದ್ರು. ಯಾಕೆ? ಕರ್ಮ ಮಾಡಲೇಬೇಕು, ಕರ್ಮ ಮಾಡಲೇಬೇಕು. ಕೃಷ್ಣ ಒತ್ತು ಕೊಟ್ಟು ಒತ್ತು ಕೊಟ್ಟು ಹೇಳ್ತಾನೆ. ಅಷ್ಟು ಯಾಕೆ? ಜ್ಞಾನ ಪ್ರಧಾನ ಅಂತ ಹೇಳಿದನಲ್ಲ, ಈ ಜ್ಞಾನ ಪ್ರಧಾನ ಅಂತ ಹೇಳಿದ ಈ ಶಾಸ್ತ್ರ ಅಧ್ಯಯನ ಮಾಡಿದ ವ್ಯಾಸ ಸಾಹಿತ್ಯದವರು ಯಾರ್ಯಾರಾದರೂ ಕರ್ಮ ಬಿಟ್ಟಿದ್ದಾರ? ಆಚಾರ್ಯಗಳು ಅಂತ ಬರ್ತಾರಲ್ಲ ವ್ಯಾಸ ಸಾಹಿತ್ಯವರಲ್ಲಿ ಓದೋದು ಸಂಸ್ಕೃತದಲ್ಲ, ಅವರು ಯಾರಾದರೂ ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಇತ್ಯಾದಿಗಳು ಬಿಟ್ಟಿದ್ದಾರ? ಬೀಳಲಿಲ್ಲ. ಇನ್ನ ದಾಸ ಸಾಹಿತ್ಯ ಪ್ರವರ್ತಕರಾದಂತಹ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಶೇಷದಾಸರು, ಅವರೆಲ್ಲ ಏನು ಬರೇ ಒಂದು 2 ನಿಮಿಷ ಸಂಧ್ಯಾವಂದನೆ ಮಾಡಿ ಬರೇ ಗ್ರಂಥ ಬರಿತ ಕೂದ್ರ? ಒಂದು ಸಲ ಅವರ ನಿತ್ಯ ಆನ್ಹೀಕ ಮಾಡಿದ ಪದಗಳನ್ನು ಬರೆದ ಶಿಷ್ಯರು ಬರೆದಿದ್ದಾರೆ. ಹೇಗನ ಹೇಳಿ ಅನುಷ್ಠಾನ ಮಾಡ್ತಾ ಇದ್ರು ಅಂತ ತಲೆ ತಿರುಗಿ ಬಿದ್ದು ಹೋಗ್ಬೇಕು. ಎಂಥ ಜಪ ಅನುಷ್ಠಾನ, ಎಂಥ ಇದು ಎಲ್ಲ ಮಾಡಿದ್ದಾರೆ ದಾಸರಾಯರು. ದಾಸ ಸಾಹಿತ್ಯದ ಹೆಸರು ಹೇಳಿಕೊಂಡು ಅಪಾರ್ಥ ಮಾಡುವ ಕೆಲವು ಗುಂಪು ಮಾತ್ರ ಕರ್ಮಾನುಷ್ಠಾನಕ್ಕೆ ಬೆಂಕಿ ಹಚ್ಚಿ ಏ ಕರ್ಮ ಯಾಕ್ರಿ ನಮಗೆ, ಒಂದಿಟ್ಟು ಒಂದು ಲೋಟದೊಳಗೆ ಸ್ಪೂನ್ ಇಟ್ಟು ಬಡ 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 ಅಂದಂಗೆ ಏನು ಆ ಉದ್ಧರಣೆ ತಗೊಂಡು ಸಂಧ್ಯಾ ವಂದನೆ ಕೋಳಿ ಕಾಲು ಕೆದಕತ್ತಲ್ಲ ಆ ಥರ ಪಟ 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 ಮಾಡಿ ಮುಗಿಸಿ ಕರ್ಮ ಮಿನಿಮಮ್ ಕರ್ಮ ಮಾಡಿದು ಅಂತ ಎದು ಒಗ್ದು ಬಿಟ್ಟು ನಂತರ ಜ್ಞಾನ ಅಂತ ಹೋದರೆ ಭಗವಂತ ಕ್ಷಮ ಮಾಡೋದಿಲ್ಲ. ನಾವು ಮಾಡಬೇಕಾದ ಕರ್ಮಾನುಷ್ಠಾನ ಆಚಾರ ವಿಚಾರ ಇರಲೇಬೇಕು. ಅದಕ್ಕೆ 10 ಪಟ್ಟು ಜ್ಞಾನೋಪಾಯ. ಅದರಲ್ಲೂ ಕರ್ಮ ವಿಪರೀತ ಮಾಡಬೇಡಿ ಅಂದ್ರೆ ಏನು? ಒಬ್ಬರನ್ನು ಈ ಸ್ನಾನ ವೈಷ್ಣವ ಪರಿಹರಣ ಇದೇ ವಿಪರೀತ ಅಂದ್ರು ಅಲ್ಲಯ್ಯ, ಅದರಲ್ಲಿ ವಿಸ್ತಾರ ಪ್ರಯೋಗಗಳಿವೆ, ವಿಸ್ತಾರ ಇವೆ. ಏನು ವಿಶೇಷವಾಗಿರತಕ್ಕಂಥ ಆವರಣ ಪೂಜಾ, ಆವರಣ ಪೂಜಾ ಮಾಡಬೇಕು, ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೆ ವೈಶ್ವದೇವ ಮಾಡೋ ಕಾಲಕ್ಕೆ ಅನುಯಾಗ ಅಂತ ಇನ್ನೊಂದು ಮಾಡಬೇಕು. ಆ ಆವರಣ ದೇವತೆಗಳಿಗೆ, ಪೀಠ ದೇವತೆಗಳಿಗೆ, ತತ್ವಾಭಿಮಾನಿಗಳಿಗೆ, ಮಾತೃಕಾಭಿಮಾನಿಗಳಿಗೆ ಅನ್ನದಿಂದ ನಿತ್ಯ ಆಹುತಿ ಕೊಡಬೇಕು. ಅಷ್ಟು ಜನಕ್ಕೆ ಸುದ್ದಾಗುತ್ತಲ್ಲ ಕೇಳಲಿಕ್ಕೆ, ಅಷ್ಟಕ್ಕೆ ಹೋಗ್ಬೇಡ, ಅಷ್ಟು ಬೇಡ. ನಿತ್ಯ ಒಂದಿತ್ತು ಗೊತ್ತಿದ್ದ ಚೂರು ಒಂದು ಸಾಲಗ್ರಾಮ ಸ್ಪರ್ಶ
ಒಂದಿಷ್ಟು ದೇವರ ಪೂಜಾ, ಒಂದಿಷ್ಟು ಏನಪ್ಪ ನೀವು ಆ ಪೂಜಾ ಮಾಡೋದ್ರೊಳಗೆ ನೀವು ಅನ್ನ ಮಾಡಬೇಕಾಗಿಲ್ಲ, ಇಟ್ಟರೆ ಅದೇ ಆಗುತ್ತೆ, ಇಟ್ಟರೆ ಅದೇ ಆಗುತ್ತೆ. ಒಂದಿಷ್ಟು ಇಜ್ಜಲು ಒಲೆ, ಆ ಇಜ್ಜಲು ಬೇಕು, ಹತ್ತಿದ್ರೆ ಅದು ಶಾಂತ ಆಗೋ ತನಕ ಉರಿತಾನೆ ಇರುತ್ತೆ. ಆ ನೀವು ಸಂಧ್ಯಾ ವಂದನೆ ಮಾಡೋದ್ರೊಳಗೆ ಅನ್ನ ಆಗಿರುತ್ತೆ. ದೇವರ ತಲೆ ಮೇಲೆ ನೀರು ಹಾಕಿ ಒಂದಿಷ್ಟು ಅನ್ನ ಕೃಷ್ಣಾರ್ಪಣ ಅಂದು ಒಂದಿಷ್ಟು ಅಗಳಲ್ಲಿ ಹಾಕೋದು ತುಪ್ಪದಿಂದ ಸಹಿತ ಹೋಗ್ತಾನೆ. ಎಷ್ಟೊತ್ತಿದೆ ಸ್ವಾಮಿ ಸಂಧ್ಯಾ ವಂದನೆ ನೀವು ವಹಿಸಿದೇವ? 10 ನಿಮಿಷ ಮಿನಿಮಮ್, ಬಹಳ ಬೇಡ. ಸ್ವಲ್ಪ ಮಾಡಿದರೆ ಕರ್ಮ ಇಷ್ಟನ್ನ ಸ್ವಲ್ಪ ಅಂತ ನಿರ್ಣಯ ಮಾಡಿದ್ರು ಶಾಸ್ತ್ರದಲ್ಲಿ, ಅದಕ್ಕಿಂತ ಸ್ವಲ್ಪ ಇಲ್ಲ. 10 ಗಾಯತ್ರಿಗಿಂತ ಕಡಿಮೆ ಸಂಧ್ಯಾವಂದನ ಇಲ್ಲ ಅಲ್ವಾ? ಅದೇ ತರ ಚೂರು ಚೂರು ಪೂಜಾ, ಚೂರು ಚೂರು ಅಷ್ಟೇ ಇಟ್ಕೊಳ್ಳಿ, ಎಲ್ಲ ಮಾಡಿ, ಚೂರು 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 ಮಾಡಿ, ನಿತ್ಯ ತರ್ಪಣ ಕೊಡಿ, ಎಲ್ಲ ಮುಗಿಸಿ, ಆದಮೇಲೆ ಏನು ಬೇಕಾದರೂ ಜ್ಞಾನ ಪಡೆಯಿರಿ. ಈ ಕರ್ಮದಿಂದ ಹೇಳಲಿಕ್ಕೇನು ಹೊರಟದ್ದು, ಕರ್ಮದಿಂದ ಬರುವ ಜ್ಞಾನಕ್ಕಿಂತ ಬುದ್ಧಿಯೋಗದಿಂದ ಬರುವ ಜ್ಞಾನ ಶ್ರೇಷ್ಠ ಅಂದ್ರು. ಅಂದರೆ ಜಾಸ್ತಿ ಬರುತ್ತೆ. ಇದ್ಯಾಕೆ ಹೇಳಿದ್ರು ಅಂದ್ರೆ, ಕೆಲವರಿರುತ್ತಾರೆ ಅವರಿಗೆ ಜ್ಞಾನಯೋಗದ ಕಡೆ ಬುದ್ಧಿಯೋಗದ ಕಡೆ ಬುದ್ಧಿಯೇ ಹೋಗಲ್ಲ. 24 ತಾಸು ಬರೀ ಸ್ನಾನ ಮಾಡಿದೆ, ಮುಳುಗದೆ, ಎದ್ದೆ, ತಂಬಿಗೆ ತೊಳೆದೆ, ಅದು ಎಷ್ಟು ಹೊಡೆದು ನೋಡಿಕೊಳ್ಳುವುದು, ಇದರಲ್ಲೇ ಕಾಲ, ಮಡಿ ಮೈಲಿಗೆಯಲ್ಲೇ ಕಾಲ ಕಳೆದು ಬಿಟ್ಟು ದೇವರ ಚಿಂತನೆ ಇಲ್ಲದೆ ಹೋಗುವಂತಹ ವ್ಯಕ್ತಿಗಳಿಗೆ ಎಚ್ಚರ ಕೊಡುತ್ತಿದ್ದಾರೆ. ಬರೇ ಕರ್ಮ ಅಂತ ಇಟ್ಟುಕೋಬೇಡಯ್ಯ, ವಿಶೇಷವಾದ ಭಗವಂತನ ಜ್ಞಾನಯೋಗ ಬುದ್ಧಿಯೋಗ ಬೇಕು. ಅದಕ್ಕೆ ದೇವರನ್ನ ನಾವು ಶರಣಾಗತರಾಗಬೇಕಂತೆ. ಬುದ್ಧವು ಶರಣಮನ್ವಿಚ್ಛ ಅಂದ್ರು. ಅಂದ್ರೆ ಹೇಳ್ತಾ ಇದ್ದಾರೆ, ಬುದ್ಧವು ಶರಣಮನ್ವಿಚ್ಛ, ಬುದ್ಧಿಯಲ್ಲಿ ಶರಣಾಗತನಾಗು. ಬುದ್ಧಿಯಿಂದ ಶರಣಾಗತನಾಗಲ್ಲ, ಬುದ್ಧಿಯಲ್ಲಿ ಶರಣಾಗತನಾಗು. ಅಂದ್ರೆ ಬುದ್ಧೇ ನಿನಗೆ ಗತಿ, ಬುದ್ಧಿಯನ್ನೇ ನೀನು ಕಾಲು ಹಿಡಿ. ಅದಕ್ಕೆ ಹೇಳ್ತಾರೆ, ಬುದ್ಧವು ಜ್ಞಾನೇ ಶರಣಮನ್ವಿಚ್ಛ ಅಂದ್ರೆ ಹೇಳ್ತಾ ಇದ್ದಾರೆ ಅರ್ಥ ಏನು? ಜ್ಞಾನೋಪಾಯಭೂತ ಯೋಗಾನುಷ್ಠಾನ ಲಕ್ಷಣ ಜ್ಞಾನೇ ಸ್ಥಿತಿ ಅನ್ವಿಚ್ಛ. ಯಾವಾಗ ಭಗವಂತನ ಕುರಿತು ವಿಶೇಷವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡುವ ಯೋಗ ಜ್ಞಾನಯೋಗ ಅಥವಾ ಬುದ್ಧಿಯೋಗ, ಅವನ ಕುರಿತೇ ಚಿಂತನೆ ಮಾಡುವ ಉಪಾಯ, ಅದನ್ನೇ ನೀನು ವಿಶೇಷವಾಗಿ ಹಿಡಿ. ಮಾಡಬೇಕಾದ ಕರ್ಮಾನುಷ್ಠಾನ ಮಾಡುವಾಗ ಮಾಡಿ ಮುಗಿದ ಮೇಲೂ, ಕರ್ಮಾನುಷ್ಠಾನ ಮಾಡುವಾಗಲೂ ಬರೀ ಕರ್ಮಾನುಷ್ಠಾನ ಮಾಡಿದರೆ ಬರುವ ಪುಣ್ಯ ಬೇರೆ, ಈ ಬುದ್ಧಿಯೋಗದಿಂದ ಕೂಡಿಕೊಂಡು ಕರ್ಮಾನುಷ್ಠಾನ ಮಾಡಿದರೆ ಬರುವ ಪುಣ್ಯ ತುಂಬಾ ಬೇರೆ ಅಂತ ಹೇಳ್ತಾ ಇದ್ದಾರೆ. ದೃಷ್ಟಾಂತ ಬೇಕಲ್ವಾ? ಅವಾಗಂದ್ರು ನನ್ನ ಸ್ಮರಣೆ ಮಾಡದಿದ್ರೆ ದೃಷ್ಟಾಂತ ಕೊಡಲ್ಲ ಅಂದ್ರು. ಅರಣವ ಪಾರ್ವತೀ ಪದಯೇ ಸಾಕಾಗಲ್ಲ, ಗಟ್ಟಿಯಾಗಿ ಅರಣವ ಪಾರ್ವತೀ ಪದಯೇ ಅಲ್ಲಿ ಕೇಳಿಸ್ತೇವೆ. ಏ ನನಗೆ ಕೇಳಿಸಿಲ್ಲ ಅಂತ ಇನ್ನೊಂದು ಸಲ, ಹರಣವ ಪಾರ್ವತೀ ಪದಯೇ. ಕೆಲವರಿಗೆ ದೇವರಿಗೂ ಕೇಳಿಸುತ್ತೆ, ಪಕ್ಕದಲ್ಲಿದ್ದವರು ಕೇಳಿಸಲ್ಲ, ಅವರಿಗೆ ಕೇಳಿಸುವಷ್ಟು ನೀವು ಹೇಳ ಸರಿಯಾ? ಒಂದ್ಸಲ ದೇವರನ್ನು ಸ್ಮರಣೆ ಮಾಡೋಣ, ಒಂದ್ಸಲ ಹೇಳೋಣ ಬೇಡ. ಅಚ್ಯುತಂ ಕೇಶವಂ ರಾಮನಾರಾಯಣ, ಅಚ್ಯುತಂ ಕೇಶವಂ ರಾಮನಾರಾಯಣ, ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ, ಮೋದರಂ ವಾಸುದೇವಂ ಹರಿಂ, ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ, ಮಾಧವಂ ಗೋಪಿಕಾವಲ್ಲಭಂ, ಜಾನಕೀ ನಾಯಕಂ
ಪಾರ್ವತೀ ಪದಯೇ. ಬುದ್ಧೌ ಶರಣಮನ್ವಿಚ್ಛ, ಬುದ್ಧಿಯನ್ನೇ ಶರಣಾಗತನಾಗು. ಅಂದ್ರೆ ಅರ್ಥ ಹೇಳ್ತಾರೆ ರಾಯರು, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬುದ್ಧಿಯನ್ನೇ ಶರಣಾಗತನಾಗು. ಬುದ್ಧೌ ಜ್ಞಾನೇ ಜಾತೇಪಿ. ಒಬ್ಬರಂದ್ರು ನಾವು ಯಾರಿಗೆ ಶರಣಾಗತರಾಗಬೇಕು? ದೇವರಿಗಲ್ಲ, ನಮ್ಮ ಬುದ್ಧಿಗೆ ಶರಣಾಗತ. ಕೃಷ್ಣನ ಪಂಕ್ತಿಗರ್ಥ ಬುದ್ಧವು ಶರಣವನ್ನು ಇಚ್ಛ, ನಿಮ್ಮ ದೇವರಲ್ಲಿ ಬಂದು. ಅದಕ್ಕೆ ರಾಯರು ಬರೀತಾರೆ, ಆಚಾರ ಹೇಳಿದ್ದೆ, ಬುದ್ಧೌ ಜ್ಞಾನೇ ಜಾತೇಪಿ. ನಿನಗೆ ಜ್ಞಾನ ಹುಟ್ಟಿದರೂ ಹುಟ್ಟಬೇಕಾದರೂ ವಿಷ್ಣುಮೇವ ಶರಣಮನ್ವಿಚ್ಛ ಅಂದ್ರು. ಯಾಕೆ ವಿಷ್ಣುವನ್ನೇ ನಾವು ಶರಣಾಗತರಾಗಬೇಕು? ಕುತಃ ಅಂತ ಕೇಳಿದರೆ ಸ್ವತಂತ್ರ, ಅವನು ಸ್ವತಂತ್ರನಾದ್ದರಿಂದ. ಇನ್ನ ವಿಶೇಷವಾಗಿ ಫಲಹೇತವ ಕೃಪಣಾ ಹೇಳ್ತಾ ಇದ್ದಾರೆ. ಫಲಹೇತವ ಈಶ್ವರೈಕ್ಯ ಭಾವಿನ ಏತೇ ಕೃಪಣಾ ಕೃಪಾ ವಿಷಯ. ಬುದ್ಧವು ಶರಣಮನ್ವಿಚ್ಛ ಅಂದಾಗ ಒಬ್ಬರೇನ್ ಮಾಡಿದ್ರು, ಇಲ್ಲಿ ಕೃಷ್ಣಂದು ಇದೇ ಅರ್ಥ. ಏನರ್ಥ? ದೇವರು ಅಂತ ಬೇರೆ ಇಲ್ಲ, ನೀನೇ ದೇವರು, ಆದ್ದರಿಂದ ನಿನ್ನ ಬುದ್ಧಿಯಲ್ಲೇ ನೀನು ಶರಣಾಗತನಾಗು, ದೇವರು ಬೇಕಾಗಿಲ್ಲ. ಅವಾಗ ಹೇಳ್ತಾರೆ ಕೃಪಣಾ, ನಾನೇ ದೇವರು ಅನ್ನುವವರು ಹೇಳ್ತಾ ಇದ್ದಾರೆ. ಅಂಥವರು ಯಾರಿದ್ದಾರೆ? ಅವರೆಲ್ಲರೂ ಕೂಡ ಫಲಹೇತವ, ಅಂದರೆ ನಾನೇ ದೇವರು ಅನ್ನುವಂತ ಈ ಭಾವನೆ ಮಾಡತಕ್ಕಂಥವರು ಕೃಪಣಾ. ಅವರು ನೋಡಿದ್ರೆ ಅಯ್ಯೋ ಅಂತ ಅವರನ್ನ ಉಪೇಕ್ಷಾ ಮಾಡಿಬಿಡಿ ಅಂತ ಹೇಳ್ತಾರೆ. ಯಾಕೆ? ಫಲ ಕೊಡುವ ಸ್ವಾಮಿ ಪಕ್ಕಕ್ಕೆ ನಿಂತಾಗ ತಮ್ಮನ್ನೇ ತಾವು ಸ್ವಾಮಿ ಅಂದುಕೊಂಡು ಮಾಡಲಾರದೆ ಬಿದ್ದು ಹೋಗುವಂತವರನ್ನು ನೋಡಿ ಅಯ್ಯೋ ಅಂತ ಕೃಪಾ ತೋರಿಸಿ. ಬುದ್ಧವು ಶರಣಮನ್ವಿಚ್ಛ ಅಂದರೆ ಈಗ ಒಂದು ನೋಡೋಣ. ಊಟ ಮಾಡಿದು ಕರ್ಮ, ಊಟ ಮಾಡಿದು ಎಷ್ಟು ಫಲ? ಏನೂ ಇಲ್ಲ, ಬರೀ ಊಟ ಮಾಡಿದ್ದೆ. ಯಾರ ಹೋಟ್ಲಿಗೆ ಊಟ ಮಾಡಿದ್ರು ಫಲ ಏನಿಲ್ವಾ? ಸಾಕ್ಷಾತ್ ಹೊಟ್ಟೆ ತುಂಬಿತು, ಇನ್ನೇನು ಫಲ? ಹೋಟೆಲ್ ಪಾಪ ಪ್ರಪಂಚದ ಆಗಿರೋ ಎಲ್ಲರ ಎಂದರೂ ತಿನ್ನಬೇಕು ಅಂತಿದ್ರೆ ಯಾಕೆ? ಅವರು ಏನು ಸುಧಟ್ರೆ ಏನಲ್ಲ ಹೋಟ್ಲಿಗೆ ಹೋಗೋರು, ಭಾರತ ಓದಿದವರೇ ಅಲ್ಲ, ಭಾರತದಲ್ಲೇ ಹೇಳ್ತಾರೆ ಏನು ಕುಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಾಂತಂ ಮೃತ ಕರ್ಪಟಂ ಕಾಕವಿಷ್ಠ ಸಮದ್ಭೂತಂ ಪಂಚಭೂತಾನಿ ಭಾರತ. ಐದು ಪವಿತ್ರವಾದ ವಸ್ತುಗಳು, ಒಂದು ಉಚ್ಚಿಷ್ಟ, ಎಂಜಲು ಪವಿತ್ರ ಅಂದ್ರು, ಅದಕ್ಕೆ ರೀ ಹೋಟ್ಲಿಗೆ ಹೋಗೋದು ಅಂದ್ರು. ನೋಡಿ ಅಲ್ಲ, ನೀವು ಹೋಗೋರನ್ನ ನಾವೇನು ಕಾಮೆಂಟ್ ಮಾಡ್ತಾ ಇಲ್ಲ, ಅಲ್ಲಿ ಸ್ಥಿತಿಯನ್ನ ವರ್ಣನೆ ಮಾಡಲಿಕ್ಕೆ ತೋರ್ ಪ್ರಯತ್ನ ಮಾಡ್ತೇವೆ ಅಲ್ವಾ. ಅಲ್ಲಿ ಉಂಡ ಮೇಲೆ ತಟ್ಟೆಗಳನ್ನ ಕಡೆಗಬೇಕಲ್ಲ, ಅದನ್ನು ತೊಳಿಬೇಕಲ್ಲ. ತೊಳಿಬೇಕಾದ್ರೆ ಎಲ್ಲಿ ತೊಳಿತಾರೆ? ನಿಮ್ ತರ ನೀರು ಬಿಟ್ಟು ತರ ತರ ತೊಳಿತಾರ ಯಜಮಾನ? ಬೈತಾನೆ ಎರಡು ಸಲ ಟ್ಯಾಂಕ್ ಫುಲ್ ಮಾಡಬೇಕು ಅಂತೇಳಿ. ಅವನೇನ್ ಮಾಡ್ತಾನೆ, ಒಂದೇ ಈ ಸರೋವರ ತರ ಒಂದು ಟಬ್ ಇರುತ್ತೆ, ಅದರೊಳಗೆ ಎಲ್ಲಾ ತಟ್ಟೆ ತೊಳಿತಾರೆ. ಆ ಟಬ್ ಏನಾಗಿದೆ? ಎಲ್ಲಾ ಎಂಜಲುಗಳ ಸಮ್ಮೇಳನ. ಯಾರ್ಯಾರು ಬರ್ತಾರೆ ಅಂತ ನೋಡಿ, ಎಲ್ಲರೂ ಬರ್ತಾರ? ಯಾರ್ಯಾರು ಬರ್ತಾರೆ? ಎಲ್ಲರೂ ಬರ್ತಾರೆ. ಎಲ್ಲರೂ ಅಂದ್ರೆ ಯಾರು ಗೊತ್ತಾಯ್ತಾ? ಕುಷ್ಠರೋಗಿಗಳು, ಎಲ್ಲ ರೋಗಿಗಳು ಬರ್ತಾರಲ್ಲಿ. ಏನು ಅವ್ರು ಹಾಕಲ್ಲ ಅದಕ್ಕೊಂಡು ಹಾಕಿರ್ತಾರ? ಇಲ್ಲಲ್ಲ, ಅವರು ನಿಮ್ ಪಕ್ಕದಲ್ಲೇ ಬಂದು ಇಲ್ಲ ಫೀಲ್ ಆಗ್ತೀರಿ ಅಂತೇಳಿ ಸೈಡಲ್ಲಿ ಕರೀತಾರ ಅವ್ರನ್ನ.
ಆ ಸೈಡಲ್ಲಿ ಕರೆದು ಕೊಟ್ಟು ಕಳಿಸ್ತಾರೆ, ಆ ತಟ್ಟೆಯು ಅಲ್ಲೇ ತೊಳಿತಾರೆ. ನೋಡಿದ್ದೆ ನಾನು ಎಲ್ಲಿ, ನಾ ಹುಡುಗರಿದ್ದಾಗ ನಮ್ಮವರೇ ಬ್ರಾಹ್ಮಣರದು ಹೋಟ್ಲ್ ಇತ್ತು, ಚಿಕ್ಕ ಹುಡುಗರು ನಮ್ಮನ್ನ ಅವರ ಹೋಟ್ಲಿಗೆ ಕರ್ಕೊಂಡು ಹೋಗಿ ನಮ್ಮ ಹೋಟ್ಲು ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಒಂದ್ ದಿವಸ ನೋಡಿದ ಮೇಲೆ ಮಕ್ಕಳು ಹೋಗ್ಲಿಲ್ಲ. ಯಾಕೆ? ಒಬ್ಬ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದ. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಕಾಲಿಗೆ ಕವರ್ ಕಟ್ಕೊಂಡು ಕುಣಿತಿದ್ದ, ಕಾಲಿಗೆ ಕವರ್ ಕಟ್ಕೊಂಡು ಕುಣಿತಿದ್ದ. ಯಾಕೆ? ಗೋಧಿ ಹಿಟ್ಟು ಕಲಸೋದದು. ಹತ್ತು ಜನಕ್ಕೆ ಗೋಧಿ ಹಿಟ್ಟು ಕೈಯಿಂದ ಕಲಸಿದ್ರೆ ಒಂದು ಕೈ ಏನಾಗ್ಬೇಕು? ಅದಕ್ಕೆ ಗೋಧಿ ಹಿಟ್ಟನ್ನು ಕಲಸೋ ರೀತಿ ಹೇಗೆ, ಕಾಲಿಗೆ ಕವರ್ ಕಟ್ಕೊಂಡು ಅಲ್ಲ ಎಷ್ಟಿಗೆ ಹೇಳ್ತಾ ಇಲ್ಲ. ಹೌದ್ ತಾನೆ? ಆದ ಮೇಲೆ ನನ್ನೆದುರಿಗೆ, ಸಾರ್ ನಿನ್ನೆ ರಾತ್ರಿ ಇದು ಆಲೂಗಡ್ಡೆ ಪಲ್ಯ ಮುಡಿದೋಗಿದೆ ಜಾಸ್ತಿ, ಏನ್ ಮಾಡೋದು? ಹೇಗಿದೆ? ಚೆನ್ನಾಗಿದೆ, ಹಾಳಾಗಿಲ್ಲ. ಹೌದಾ? ಬೋಂಡ ಹಾಕ್ಬಿಡು. ಅಳಸಿದ್ದು ಎಂಜಲು ಮುಸರಿ ಎಲ್ಲದರ ಪರಮ ಸಮ್ಮೇಳನ ಎಲ್ಲಿ ಅಂದ್ರೆ ಅಲ್ಲೇ ಇರುತ್ತೆ. ಅದಕ್ಕೆ ನಮ್ಮವರು ನಿಷೇಧ ಮಾಡಿದ್ರು. ಇಲ್ಲಾಂಗಿದ್ರೆ ಫ್ರೀ ಹಚ್ಚಿಕ್ರೆ ನಮ್ಮವ್ರು ಯಾಕೆ ಹೋಗದ್ರಿ ಅಲ್ವಾ? ಆದ್ದರಿಂದ ಸರಿ, ಅದು ಬೇಡ. ಊಟ ಮಾಡಿದ್ದೀರಾ? ಕೃಷ್ಣ ಅರ್ಪಣ ಮಸ್ತು ಅಂತ ಊಟ ಮಾಡಿದ್ದೀರಾ, ಸಾಮಾನ್ಯ ಕರ್ಮ. ಅವಾಗೇನಾಯ್ತು? ನೀವು ಊಟ ಮಾಡಿದ ಫಲ ಬುದ್ಧಿಯೋಗದಿಂದ ಮಾಡಿ ಊಟ ಅಂದ್ರು. ಅದೇ ಸ್ವಾಮಿ, ಏನ್ ಮಾಡಬೇಕು? ನಿಮ್ಮೊಳಗೆ ಎಷ್ಟು? 72,000 ನಾಡಿ, 72,000 ದೇವತೆಗಳು ಗೊತ್ತಾ? ಎಲ್ಲರಿಗೆ ಗೊತ್ತಲ್ಲ. ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು. ಮತ್ತೆ ಊಟ ಮಾಡೋ ಥರ ಗೊತ್ತಾ ಇಲ್ಲ? ನೀವು ಊಟ ಮಾಡೋ ಥರಕ್ಕೆ ಮತ್ತೆ ಯಾಕೆ ತಿಳ್ಕೊಂಡದ್ದು? ಏನರ್ಥ? ನಮ್ಮೊಳಗೆ ಅಲ್ಲಿ ದಾಸರಾಯರು ಹೇಳೋ ಕಾಲಕ್ಕೆ ಸ್ವಲ್ಪ ಶಬ್ದ ಪ್ರಯೋಗ ಗಂಭೀರವಾಗಿ ಬಂದಿದೆ. ಏನ್ ಹೇಳಿದ್ರು? ಬ್ರಾಹ್ಮಣರನ್ನ ಕರೆದು ಅವರಿಗೆ ಊಟ ಹಾಕುವಾಗ ಈ ರೀತಿಯಲ್ಲಿ 72,000 ನಾಡಿಗಳಿವೆ, ಆ 72,000 ನಾಡಿಗಳಲ್ಲಿ 72,000 ದೇವತೆಗಳು, 36,000 ದಂಪತಿಗಳಿದ್ದಾರೆ ಅಂತ ತಿಳಿದು ಒಬ್ಬರಿಗೆ ಊಟ ಹಾಕಿದರು. 100 ವರ್ಷ ನಾವು ಬದುಕಲ್ಲ. ಒಂದು ವೇಳೆ 100 ವರ್ಷ ಬದುಕಿ ಪ್ರತಿದಿನ ಇಬ್ಬರು ದಂಪತಿಗಳಿಗೆ ಊಟ ಹಾಕಿದರೆ ಎಷ್ಟು ಫಲವೋ ಅಷ್ಟು ಬರುತ್ತೆ. ನಾವೇನ್ ತಿಳ್ಕೊಂಡು ಮನೆಗೆ ಕರೆದವರಲ್ಲಿ ಮಾತ್ರ ಅನುಸಂಧಾನ ಅಂತ ತಿಳ್ಕೊಂಡು ಅದಕ್ಕೆ ನಾವು ಯಾಕೆ ಕರೆಯಲ್ಲ? ಆದ್ದರಿಂದ ಅನುಸಂಧಾನ ಮಾಡುತ್ತಿಲ್ಲ. ಅದಕ್ಕಂದ್ರು ಏನ್, ನಿಮ್ಮ ಮನೆಯಾಗಿರುವ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬ್ರಾಹ್ಮಣರಲ್ವೇ? ಶೂದ್ರ ಬ್ರಾಹ್ಮಣರೇ ಅಲ್ವಾ? ಏನ್ ಅವರಲ್ಲಿ 72,000 ನಾಡಿ ಇಲ್ವಾ? ಇದೆಯಲ್ವಾ? ಮತ್ತೆ ಅವರು ಊಟಕ್ಕೆ ಹಾಕೋ ಕಾಲಕ್ಕೆ ಒಳಗೆ ಸ್ವಾಮಿ ಇದ್ದಾನೆ, 72,000 ದೇವತೆಗಳಿದ್ದಾರೆ, ಅವರು ಊಟ ಅಂತ ಹಾಕೋತಾನೆ. ಹಾಕಿದವರಿಗೆ ಎಷ್ಟು ಫಲ? ಕೊನೆಗೆ ನೀವೊಂದು ಊಟ ಕೊಡಬೇಕಲ್ಲ. ನೀವು ಊಟ ಕೂತಾಗ ನಿಮ್ಮಲ್ಲಿಲ್ಲೇನ್ರಿ ಅವರು? ಮತ್ತೆ ನಿಮ್ಮಲ್ಲಿದ್ದವರು ಉಪವಾಸ ಹಾಕ್ತೀರಾ? ನೀವು ತಿನ್ನೋ ಕಾಲಕ್ಕೆ ನಿಮ್ಮಲ್ಲಿರುವ ಎಲ್ಲಾ ದೇವತೆಗಳಿಗೆ ಭೋಜನ ಅಂತ ಊಟ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? ನೀವು ಒಬ್ಬರೇ ಊಟ ಮಾಡಿದ್ರೂ ಕೂಡ ನಿಮಗೆ ಎಷ್ಟು? 100 ವರ್ಷ ದಂಪತಿಗಳಿಗೆ ಪ್ರತಿದಿನ ಊಟ ಹಾಕಿದ ಫಲ ನೀವು ಊಟ ಮಾಡಿದ್ರೆ ಬರುತ್ತೆ. ಮತ್ತೆ ಊಟ ಮಾಡ್ತಾ ಇಲ್ಲ ನೀವು? ಮಾಡ್ತಾ ಇದ್ದೀರ? ಅಪ್ಲಿಕೇಶನ್ ಇಲ್ಲ. ಊಟ ಮಾಡುವಾಗ ತಲೆಗೆ ಬರುತ್ತಿಲ್ಲ ಅಲ್ವಾ? ತಂದ್ರೆ ಎಷ್ಟು ಫಲ? ದಿನ 2 ಹೊತ್ತೊಂದು ಊಟ ಮಾಡ್ತೀರಲ್ಲ, ಮಿನಿಮಮ್ 2 ಹೊತ್ತು ಊಟ ಮಾಡ್ತೀರ. ಮಾಡಿದಾಗೆಲ್ಲ ಮಾಡ್ಬೋದ? ಈ ಹೊತ್ತಿಗೆ ಎಷ್ಟು ಬರಬೇಕ್ರಿ? ಎಷ್ಟು ವರ್ಷಗಳಾಯ್ತು? 70, 60, 80 ಎಷ್ಟು? 1 ವರ್ಷಕ್ಕೆ 360 ಇಂಟು ಎಷ್ಟು? 70 ವರ್ಷ ಲೆಕ್ಕ ಹಾಕಿ. ಒಂದೊಂದಕ್ಕೂ 8x2 ದಿನಕ್ಕೆರಡು ಪ್ರಕಾರ ಊಟ. ಆ ಪ್ರಕಾರ ನೋಡ್ಕೊಂಡ್ರೆ ಎಷ್ಟು ಪುಣ್ಯ ಬರಬೇಕು ನಿಮಗೆ? ಇವಾಗ ಎಷ್ಟು ಬಂದಿದೆ? ಏನೂ ಇಲ್ಲ, ಮಣ್ಣಾಯ್ತಲ್ವ. ಅಲ್ಲ, ನಾ ಸುಮ್ಮನೆ ಬೈತಾ ಇಲ್ರಿ ನಿಮ್ಮನ್ನ. ಆಚಾರ್ಯ ಯಾವ ಕೂಡ್ಸಿ
ಬೈತಾರೆ ಅಂತ ಅನ್ಕೋಬೇಡಿ. ಮತ್ತೆ ನಿಮ್ ಗೊತ್ತಿದ್ದೇನು, ಮಾಡ್ತಾ ಇರೋದೇನು? ಮಾಡ್ತಾ ಇಲ್ಲಲ್ಲ, ಯಾವಾಗ ಮಾಡೋಣ? ಇವತ್ತಿನ ಶುರು ಮಾಡಿ. ಏನು ಮಾಡ್ತೀರಾ? ಊಟಕ್ಕೆ ಕೂತಾಗ ಸ್ವಾಮಿ ಇದು ವೈಶ್ವಾನರ ಯಜ್ಞ, ನನ್ನೊಳಗಿರುವ ದೇವತೆಗಳಲ್ಲಿರುವ ಮುಖ್ಯ ಪ್ರಾಣಾಂತರ್ಗತ ಸ್ವಾಮಿ ನಿನ್ನ ಪೂಜ, ನಿನಗಿದು ಊಟ, ಉಂಡ ಊಟವು ನಿನಗೆ ನೈವೇದ್ಯ, ನನ್ನೊಳಗಿರುವ ಎಲ್ಲಾ ದೇವತೆಗಳಿಗೆ ಇದು ಭೋಜನ ಆಗಲಿ ಅಂತ ತಿಳಿ. ಆ ಭೋಜನದಲ್ಲಿ ನಿಮ್ಮೊಳಗೆ ಎಷ್ಟು ಜನ ಇದ್ದಾರೋ ಅಷ್ಟೂ ಜನ ಆ ಅನ್ನದಲ್ಲಿದ್ದಾರೆ ಅಂತ ತಿಳಿಯಿರಿ. ಇಷ್ಟು ಗೊತ್ತಾಗುತ್ತಾ? ನಿಮ್ಮೊಳಗೆ ಎಷ್ಟು ಜನ ಇದ್ದಾರೋ ಅಲ್ಲೂ ಅಷ್ಟೇ ಜನ ಇದ್ದಾರೆ. ಊಟ ಮಾಡೋ ಕಾಲಕ್ಕೆ ಅನ್ನದಲ್ಲಿರುವ ಅವರವರ ರೂಪ ನಿಮ್ಮೊಳಗಿರುವ ಅವರವರ ರೂಪಕ್ಕೆ ಐಕ್ಯ. ಅನ್ನದಲ್ಲಿರುವ ಅವರವರ ರಸವನ್ನ ಅವರು ತಗೊಳ್ತಾರೆ. ಇಷ್ಟು ನೀವು ಚಿಂತನೆ ಮಾಡಿದರೆ ಇಷ್ಟು ಮಾಡ್ಬೋದಲ್ವಾ? ಹೇಳಿ ಒಂದ್ಸಲ. ಹೇ ಸ್ವಾಮಿ, ನಾನು ಮಾಡುವ ಭೋಜನ ನಿನಗೆ ನೈವೇದ್ಯ, ನಿನ್ನ ಪರಿವಾರಕ್ಕೆ ನೈವೇದ್ಯ, ನನ್ನ ನಾಡಿಗಳಲ್ಲಿರುವ 72,000 ದೇವತೆಗಳು, 36,000 ದಂಪತಿಗಳಲ್ಲಿ, ತತ್ವಾಭಿಮಾನಿಗಳಲ್ಲಿ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನೇ ಈ ಅನ್ನವನ್ನ ಸ್ವೀಕಾರ ಮಾಡು. ಅಲ್ಲಲ್ಲಿರುವ ಅವರವರ ರೂಪಗಳು ಅವರವರಿಗೆ ಸೇರಲಿ. ಶ್ರೀಹರಿಯೇ, ನಿನ್ನ ದಯೆಯಿಂದ, ನೀ ಕೊಟ್ಟ ಜ್ಞಾನದಿಂದ, ನೀನು ಕರ್ಮ ಮಾಡಿಸಿದ್ದಕ್ಕೆ ಈ ಭೋಜನ ಯಜ್ಞ ಮಾಡುತ್ತಿದ್ದೇನೆ. ಮುಖ್ಯ ಪ್ರಾಣಾಂತರ್ಗತ ಶ್ರೀಹರೇ, ನೀನು ಪ್ರೀತನಾಗು. ಹೇಳ್ಬೋದಾ? ಇವತ್ತು ಊಟ ಮಾಡೋ ಕಾಲಕ್ಕೆ ನೆನಪಿಟ್ಟುಕೊಂಡು ಹೇಳಿ. ಹಾಗೆ ಮನೆಯಲ್ಲಿ ನಿತ್ಯ ನಿಮ್ಮ ನಿಮ್ಮವರಿಗೆ ಬಡಿಸುವಾಗ, ಅದು ಗಂಡಾಗಲಿ ಹೆಂಡತಿಯಾಗಲಿ ಮಕ್ಕಳಾಗಲಿ, ಈ ಅನುಸಂಧಾನ ಕಂಪಲ್ಸರಿ ಮಾಡಿ ದಿನಾಗೂ ಮಾಡಿದಾಗ ಬ್ರಾಹ್ಮಣ ಕರಿತೀರಲ್ಲ ಅವಾಗ ಬರುತ್ತೆ. ದಿನಾಗೂ ಮಾಡಿದ್ರೆ ಏನಾಗುತ್ತೆ? ಬ್ರಾಹ್ಮಣರು ಬಂದು ತಿಂದ ಹೋದ ಮೇಲೆ ಕೂಡ ನೆನಪಾಗಲ್ಲ. ಹೇಳಿದ್ರು ನೆನಪು ಮಾಡಬೇಕು. ಏನೇ ಮೊನ್ನೆ ಕಾರ್ಯಕ್ರಮ ಆಯ್ತಲ್ಲ, ನೀವು ಆ ಬ್ರಾಹ್ಮಣರೊಳಗೆ ಅನುಸಂಧಾನ ಮಾಡಿದ್ರಾ ಅಂದ್ರೆ ಅಯ್ಯೋ ಮರ್ತೋದೆ ಅಂತ ಹೇಳಬೇಕಾಗುತ್ತೆ. ಅವತ್ತಾನೆ ಹಾಗಾಗಬಾರದು. ಆದ್ದರಿಂದ ಇವತ್ತು ನೀವು ಊಟ ಮಾಡಿದ್ರೆ ಎಷ್ಟು ಫಲ ಬರುತ್ತೆ? 100 ವರ್ಷ ಬದುಕಿ ಒಳ್ಳೆ ವಿಶೇಷವಾಗಿರತಕ್ಕಂಥ ಭಗವಂತನ ವಿಶೇಷವಾದ ದಂಪತಿಗಳಿಗೆ ಇಬ್ಬರಿಗೆ ದಿನಾಗ್ಲೂ ಊಟ ಹಾಕಿದರೆ ಎಷ್ಟು ಫಲವೋ ಅಷ್ಟು ಫಲ ಚಕ್ಕ ನಿಮಗೆ ಬರಲಿಕ್ಕಿದೆ. ಯಾವಾಗ? ಈಗ ಊಟದಿಂದ. ಇವಾಗ ಊಟ ಅಂದ್ರೆ ಆಸಕ್ತಿ ಬಂತ? ಚೆನ್ನಾಗಿರುತ್ತಲ್ವಾ? ಹಾಗೆ ಇನ್ನೊಂದು ಮಾಡಿಬಿಡಿ. ಏನಂತ ಸ್ವಾಮಿ, ಈ ಪಂಕ್ತಿಯಲ್ಲಿ ಯಾರು ಯಾರು ಗೊತ್ತಿಲ್ಲದೆ ಊಟ ಮಾಡುತ್ತಾ ಇದ್ದಾರೋ ಅಲ್ಲಲ್ಲಿ ನೀನೇ ಸ್ವೀಕಾರ ಮಾಡಿ ಅವರನ್ನ ಉದ್ಧಾರ ಮಾಡು ಹರಿಯೇ ಅಲ್ವಾ? ಏನ್ ಹೇಳಿದ್ದೆ? ಮುಜುಗರ ಇದೆಯಾ? ಇಲ್ಲಲ್ಲ. ಹೇಳಿದರೆ ಅವರು ಉದ್ಧಾರ ಆಗೋದಲ್ಲ, ನಿಮಗೂ ಶೇರ್ ಬರುತ್ತೆ ಅದರಲ್ಲಿ ಪುಣ್ಯ. ಪುಕ್ಕಟೆ ಪುಣ್ಯ ಬರುತ್ತೆ, ಮತ್ತೆ ಯಾಕೆ ಬೇಡ ಅಂತೀರ ಅಲ್ವಾ? ಈಗ ಹೇಳ್ತಾ ಹೋದ್ರೆ ತುಂಬಾ ಇದೆ. ನಮ್ದೇನು ಹೋಗಲ್ಲ, ಒಂದು ಸಲ ನೋಡಿದ್ದಲ್ಲ. ಹಾಗೆ ಅನುಸಂಧಾನ ಮಾಡ್ತಾ ಹೋದ್ರೆ ನೀವು ಬರಲಿಕ್ಕಾಗಲ್ಲ, ಅಷ್ಟು ಪುಣ್ಯ ಬರುತ್ತೆ. ಮತ್ತೆ ಅದು ಬಿಟ್ಟು ಸುಮ್ಮನೆ ಒಣ ಕರ್ಮ ಇಟ್ಟು ದಿವಸ ಮಾಡಿದ್ವಲ್ಲ. ಸದ್ಯಕ್ಕೆ ಒಂದು ಹೇಳಿದ್ದೇನೆ, ಯಾವುದು ಊಟದ್ದು, ಇದನ್ನೇ ಹೇಳಿದ್ರೆ ಕಷ್ಟ. ಊಟದ್ದು ಹೇಳಿದ್ರೆ ಅಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಇವಾಗ ಏನು ಮಾಡಿದ್ವು? ಕರ್ಮ, ಊಟ ಮಾಡೋದು ಕರ್ಮ. ಅದರಲ್ಲಿ ಏನು ಬಳಸಿದ್ವು? ಬುದ್ಧಿ ಬಳಸಿದ್ವು, ಜ್ಞಾನ ಯೋಗ ಬಳಸಿದ್ವು. ಬಳಸಿದ್ದಕ್ಕೆ ಫಲ ಎಷ್ಟು ಬಂತು? ಜಾಸ್ತಿ ಬಂತು. ಅದಿಲ್ಲದಿದ್ರೆ ಎಷ್ಟು ಬರುತ್ತೆ? ಸೂರ್ಯ
ಎಷ್ಟು ಚೂರು ಅಂತ ಅಗದಾಸರು ಹೇಳಿದರು. ಮಾಣಿಕವ ಕೊಟ್ಟು ಅಂಗಡಿಯೋಳ ಅಜೀವಾನ ಪಡೆದಂತೆ. ನಾವು ಮಾಡಿದ ಕರ್ಮ ಅಷ್ಟು ಪುಣ್ಯ ಬರಬೇಕಾಗಿತ್ತು, ಬಟ್ ಸ್ವಲ್ಪ ಬರ್ತಾ ಇದೆ ಅಲ್ವಾ? ಮಾಡೋಣ ಇವತ್ತು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಬುದ್ಧಿಯುಕ್ತ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಎಕ್ಸ್ಪರ್ಟೈಸ್ ಭಗವಂತನದ್ದು ಅದ್ಭುತ ಮಾತು. ತಲೆಗೆ ಹೋದರೆ ಬಾಣ ಹೊಡೆದಂತ ನಿಲ್ಬೇಕು. ಇಷ್ಟು ಹೇಳಿದೆ ಯೋಗ 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 ಅಂತ. ಏನ್ರಿ ಯೋಗ ಅಂದ್ರೆ? ಯೋಗ ಕರ್ಮಸು ಕೌಶಲಂ. ಕರ್ಮ ಮಾಡುವಾಗ ಅದರಲ್ಲಿ ಎಕ್ಸ್ಪರ್ಟೈಸ್ ಒಳ್ಳೆ. ಹಾಗಂದ್ರು ಕರ್ಮದಲ್ಲಿ ಏನು ಎಕ್ಸ್ಪರ್ಟೈಸ್? ಅವನು ಒಂದೇ ಕರ್ಮ ಮಾಡಿದ, ಇವನು ಒಂದೇ ಕರ್ಮ ಮಾಡಿದ. ಮಾಡಿದ ಕರ್ಮ ನೋಡಿದಾಗ ಗೊತ್ತಾಯ್ತು ಇವನು ಬುದ್ಧಿ ಬಳಸಿಲ್ಲ, ಅವನು ಬಳಸಿದ. ಅವರು ಬುದ್ಧಿ ಚೆನ್ನಾಗಿ ಬೆಳೆಸಿದ್ರು, ಇವರು ಬೆಳೆಸಿಲ್ಲ. ಒಂದೇ ಕರ್ಮ ಅಭಿಕಾರ ಮಾಡು ಅಂದ್ರು, ಅಭಿಕಾರ ಮಾಡು ಅಂದ್ರು. ಆ ಬಂದ ಯಾವುದು? ತುಪ್ಪ ತಗೊಂಡು ಬಂದ, ಹುಳಿ ಸೌಟು ತಗೊಂಡು ಬಂದ. ಆದ್ದರಿಂದ ಅಭಿಕಾರ ಮಾಡಿದ. ಎಲ್ಲರಂದ್ರು ಬುದ್ಧಿ ಇಲ್ಲ ಅವನಿಗೆ, ಅವನಿಗೆ ಜಾಸ್ತಿ ಹಾಕಬೇಕು ಅಂತ ಹಂಬಲ. ಹಾಕಬೇಕಾಗದ್ದು ತೊಟ್ಟು ಹೋಳಿಗೆ ಬಂತು, ಹೋಳಿಗೆ ಹಾಕಿದ್ದಾರೆ. ಅವಾಗ ತುಪ್ಪ ತಗೊಂಡು ಬಾ ಅಂದ. ಅವಾಗ ಒಂದು ಕಡ್ಡಿ ತಂಗ ಈ ಮುಳುಗಿಸಿ ಹಾಕ್ತಾ ಇದ್ದಾನೆ. ಬೈಯಲ್ಲ, ಏನ್ ನಿಮ್ ಗಂಟೇನ ಹೋಗುತ್ತೆ, ಜಾಸ್ತಿ ಹಾಕು. ಹಾಗಾದ್ರೆ ಕೌಶಲ ಅಂದ್ರೇನು? ಯಾವಾಗ ಎಲ್ಲಿ ಹೇಗೆ ಮಾಡಬೇಕೋ ತಿಳ್ಕೊಂಡು, ಅಂದ್ರೆ ಬುದ್ಧಿಯುಕ್ತವಾಗಿ ಮಾಡುವ ಕರ್ಮದಲ್ಲಿ ಕೌಶಲ ಇರುತ್ತೆ ಅಂತ ಹೇಳಿದ್ರು. ಹೌದ್ ತಾನೆ? ಅದು ಎಲ್ಲಿ ಬರುತ್ತೆ ಅಂದ್ರೆ ಈ ಮಡಿ ಮೈಲಿಗೆಯಲ್ಲಿ ಎಂಜುರು ಮುಸುರಿಯಲ್ಲೇ ಎಲ್ಲ ಬಂದ್ಬಿಡುತ್ತೆ. ಈ ಕೆಲವರಿಗೆ ಅರ್ಧ ಪರಿಚಯ ಇರುತ್ತೆ, ಅರ್ಧ ಪರಿಚಯ ಇರಲ್ಲ. ಈ ಮಡಿ ಮೈಲಿಗೆ ಎಂಜುರು ಮುಸುರಿಯಲ್ಲಿ ಅವರಿಗೆ ಎಂಜಲು ಅಂದ್ರೆ ಯಾವುದು? ಊಟ ಮಾಡಿದಾಗ ಎಲೆ ಮಾತ್ರ ಎಂಜಲು, ಮಿಕ್ಕದ್ದು ಯಾವುದಲ್ಲ. ಅದಕ್ಕೆ ಅವರು ಕಾಫಿನು ಹಾಲು ಕುಡಿಯುತ್ತಾರೆ, ಕುಡಿದ ಮೇಲೆ ಲೋಟ ಅಲ್ಲೇ ಇಡುತ್ತಾರೆ, ಇಟ್ಟ ಮೇಲೆ ಕೈ ಹೀಗೆ ಹೊರಟೋಗ್ತಾ ಇರುತ್ತೆ ಅಲ್ವಾ? ಆ ಕೈಯಿಂದ ಎಲ್ಲವನ್ನ ಸ್ಪರ್ಶ ಮಾಡ್ತಾ ಇರ್ತಾರೆ. ಇತ್ತ ಆ ಕಾಫಿಗೋ ಹಾಲು ಕುಡಿದ ಲೋಟ ಪಕ್ಕಕ್ಕಿಟ್ರೆ ಕೈ ತೊಳೆದು ಲೋಟ ಇಟ್ಟಿದ್ರೆ ನೆಲ ಕೂಡ ಒರೆಸುವಂತವರು ತುಂಬಾ ಜನ ಇರ್ತಾರೆ. ಇವರಿಗೆ ಅವರನ್ನು ನೋಡಿದಾಗ ಮೈಯೆಲ್ಲ ಅಪ್ಪಾನಿಸ್ತಾ ಇರುತ್ತೆ. ಇವ್ರು ಯಾಕಾದ್ರೂ ಬಂದ್ರ ಇಲ್ಲಿ ಎಲ್ಲಿ ನೋಡಿದ್ರು ಇವ್ರು ನೋಡಿದ್ರೆ ಎಲ್ಲ ತೊಳೆದು ತೊಳೆದು ಒದ್ದಾಡ್ತಾರೆ. ಅವರು ಮುಟ್ಟಿ ಮುಟ್ಟಿ ಆನಂದ ಪಡ್ತಾ ಇರ್ತಾರೆ. ಅದಕ್ಕೊಂದು ಮಡಿ ಮೈಲಿಗೆ ಗೊತ್ತಿರಬೇಕು. ಎಲ್ಲಿ ಹೇಳಿದ್ದಾರೆ ಈ ಮಡಿ ಮೈಲಿಗೆ ಮುಂದೆ ಎಂಜುಲು ಮುಸುರಿ? ಭಾರತದಲ್ಲೇ ಹೇಳಿದ್ದಾರೆ, ಭಾರತದಲ್ಲೇ ಹೇಳಿದ್ದಾರೆ. ಅನುಶಾಸನ ಪರ್ವದಲ್ಲಿ ಉಚ್ಚಿಷ್ಟದ ಸ್ಪರ್ಶ ಎಲ್ಲೂ ಆಗಬಾರದು, ಅದು ಆದರೆ ದೇವರ ನೈವೇದ್ಯಕ್ಕೆ ಬರಲ್ಲ. ಅದಕ್ಕೆ ಅಡಿಯಿಂದ ಮುಡಿವರೆಗೂ ಏನಿರಬೇಕು? ಮಡಿ ಇರಬೇಕು. ಮಡಿ ಅಂದ್ರೇನು? ಶುದ್ಧತಾ ಇರಬೇಕು. ಅದಕ್ಕೆ ಹಾಗಾದರೆ ಕರ್ಮ ಮಾಡುವಾಗ ಚೆನ್ನಾಗಿ ಕೆಳಕೊಂಡು ಮಾಡಿದರೆ ದೊಡ್ಡವರು ನೋಡ್ತಿರ್ತಾರೆ, ಆನಂದ ಆಗ್ಬಿಡುತ್ತೆ. ಒಂದು ಗೋಮಯ ಹಚ್ಚುವುದರಲ್ಲೇ, ಗೋಮಯ ಹಚ್ಚುವಾಗ ಹೇಗೆ ಹಚ್ಚಬೇಕು ಅದೇನು ಎಲ್ಲಿ ಹೇಳ್ಕೊಡ್ತೀರಾ ನಮಗೆ ಅಂತೀರಾ? ಹೇಳ್ಕೊಡ್ಬೇಕು, ಗೊತ್ತಿರಲ್ಲ. ಹಚ್ಚುವಾಗ ಮುಂದಕ್ಕೆ ಮುಂದಕ್ಕೆ ಹೋಗಬೇಕಷ್ಟೇ ಹೊರತು ತಿರುಗಾ ಹಿಂದಕ್ಕೆ ಕೈ ಬಂತ ಮತ್ತು ಎಂಜಲೆ. ಮುಂದಕ್ಕೆ ಮುಂದಕ್ಕೆ ಹೋಗಬೇಕಷ್ಟೇ ಹೊರತು ಹೀಗಂತೂ ಮತ್ತು ಹೀಗೆ ಮತ್ತು ಹೀಗೆ ಮತ್ತು ಹೀಗೆ ಕೈ ಡ್ಯಾನ್ಸ್ ಮಾಡಿದ ಏನಾಯಿತು? ಮತ್ತು ಎಂದರು ಮತ್ತು ಮತ್ತು ಎಂದರು ಮತ್ತು ಹೀಗೆ ಆಗ್ತಾ ಇರುತ್ತೆ. ಹಾಗಾದ್ರೆ ಹೇಗೆ ಮಾಡಬೇಕು ಅಂತ ಅದನ್ನ ಚೆನ್ನಾಗಿ ನೋಡಿ. ಯಾವುದಾದ್ರೂ ಒಂದು ಈ ಗೋಮಯ, ನೀವು ಗೋಮಯ ಹಚ್ತೀರಾ ಗೋಮ ಹಚ್ತೀರಾ?
ನೀವು ಹಚ್ಚೋದು ಗೋಮ, ಗೋಮಯ ಹಚ್ಚಲ್ಲ. ಯಾಕೆ ಗೋಮಯ ಹಾಕೋದೇ ಇಲ್ಲ ನೀವು ಅಲ್ವಾ, ಬರೇ ನೀರು ಬಡಿತೀರಾ? ಏನಾಯ್ತು ಅಲ್ಲಿ? ಎಂಜಲ ಮೇಲೆ ನೀರು ಹಾಕಿ ಅದು ಎಂಜಲಾಯ್ತು, ಎಂಜಲಿತ್ತು ಅದರ ಮೇಲೆ ನೀರು ಹಾಕಿದಿರಾ, ಅದನ್ನ ಸಾರಿಸಿದಿರಾ, ಒಟ್ಟಾರೆ ಅಲ್ಲಿ ಮಾತ್ರ ಎಂಜಲಿದ್ದು ಮನೆಯೆಲ್ಲ ಆಯ್ತು. ಅಲ್ಲೇನ್ರಿ ಮತ್ತೇನು? ಅದರ ಮೇಲೆ ಗೋಮಯದಿಂದ ನೀರು ಹಾಕಿದರೆ ಎಂಜಲು ಪರಿಹಾರ. ಅದಕ್ಕೆ ಗೋಮಯ ಚೂರು ತಗೋಬೇಕು, ನೀರು ಹಾಕಬೇಕು. ಎಲ್ಲಿ? ಎಂಜಲ ಮೇಲೆ ಹಾಕಬಾರದು. ಎಂಜಲು ಎಲ್ಲಿ ಶುರುವಾಗುತ್ತೋ ಅದಕ್ಕಿಂತ ಚೂರು ಮೇಲೆ ಹಾಕಿ ಒಂದು ಬಾಳೆ ಪಟ್ಟಿಯೋ ಯಾವುದೋ ತಗೊಂಡು ಅಥವಾ ಕೈಯಿಂದ ಮಾಡೋದಾದರೂ ಈಗ ಮೇಲಿಂದ ಬಳಕೊಂಡು ಬರಬೇಕು. ಮತ್ತು ಹಿಂದಕ್ಕೆ ಹೋಗೋ ಪ್ರಾತ ಸೇರಬಾರದು. ಇದು ನಮ್ಮ ಸ್ವಾಮಿಗಳು ಹೇಳ್ಕೊಟ್ಟಿದ್ರು. ನಮ್ಮ ಸ್ವಾಮಿ ವಯೋನಿತ್ಯರು, ಅವರು ಸ್ವಾಮಿಗಳು ಕೂತಾಗಲೇ ಎಂಜಲು ಬಳಿಬೇಕದು, ಎಲೆ ತೆಗೆಬೇಕು. ಆವಾಗ ನಮ್ಮವರೆಲ್ಲ ಹೋಗಿ ಹೀಗೆ ಮಾಡಿ ಸಾಕು ನೀನು ಎಂಜಲು ಹೀಗಲ್ಲ ಹೀಗೆ ಮಾಡಿ ಅಂತ ಹೇಳ್ತಾ ಇದ್ರಲ್ಲಿ. ಅದಕ್ಕೆ ಒಂದು ಎಂಜಲು ಹಚ್ಚೋದರಲ್ಲೇ ಕೌಶಲ ಬೇಕು, ಬೆಳಕೋಬೇಕು, ಬುದ್ಧಿ ಬಳಸಬೇಕು. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಂಜಲು ಬಡಿಯೋ ಕಾಲಕ್ಕೆ ಏನ್ ಮಾಡ್ತಿರ್ತಾರೆ? ಸಾಮಾನ್ಯವಾಗಿ ನೀರು ತಂದು ದಬ 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 ಹಾಕೊಂಡು ಹೋಗ್ತಾರೆ. ಅದರಿಂದ ಏನಾಗುತ್ತೆ? ಎಂಜಲ ಮೇಲೆ ನೀರು ಬಿದ್ದು ಅದು ಪಕ್ಕದವರ ಮೇಲೆ ಪದಾರ್ಥಗಳ ಮೇಲೆ ಎಲ್ಲ ಬಿದ್ದು ಕೃಷ್ಣ ಅರ್ಪಣ. ನೀರು ಹೇಗೆ ಹಾಕಬೇಕು? ಆ ಎಂಜಲ್ ಇರುತ್ತಲ್ಲ ಅಲ್ಲಿ ನೀರು ಹಾಕಲೇಬಾರದು. ಅದು ನೀರು ಹಾಕಿದ್ರೆ ಎಂಜಲ್ ನೀರು ಆಗುತ್ತೆ. ಎಂಜಲಕ್ಕಿಂತ ಮೇಲ್ ಹಾಕಬೇಕು ನೀರು. ಮೇಲ್ ಹಾಕಿ ಆ ನೀರಿನಿಂದ ಎಂಜಲು ಬಡಿಯಬೇಕಷ್ಟೇ ಹೊರತು ಎಂಜಲ ಮೇಲೆ ನೀರು. ಅದು ಫೋರ್ಸ್ಫುಲ್ ಆಗಿ ಹಾಕಿದ್ರೆ ಮಿಕ್ಕವರ ಬಟ್ಟೆ ಮೈ ಎಲ್ಲ ಎಂಜಲುಮಯ ಆಗುತ್ತೆ. ಅದು ಬಹಳ ಜನ ಗೊತ್ತಿರಲ್ಲ. ಪಾಪ ಮಾಡಬೇಕು ಅಂತ ಅವಸರದಲ್ಲಿ ನಾನ್ ಸ್ಟಾಪ್ ಆಗಿ ಮಾಡ್ತಿರ್ತಾರೆ, ಪಕ್ಕದವರಿಗೆ ಅಪ್ಪ ಅನಿಸ್ಬಿಡ್ತಾ ಇರುತ್ತೆ. ಅದು ಗಣ ತಿಳ್ಕೊಂಡು ಮಾಡಬೇಕು. ಏನು ಇದು ಕೌಶಲ. ಒಂದು ಗೋಮದಲ್ಲೇ ಹೀಗಿದ್ರೆ ವಿಶೇಷವಾದ ಎಲ್ಲಾ ಕಾರ್ಯಗಳಲ್ಲಿ ಬುದ್ಧಿ. ಏನು ಮಾಡಲಿ, ಹೇಗೆ ಮಾಡಿ, ಏನು ಮಾಡಿದರೆ ಭಗವಂತನ ಪೂಜೆ ಆಗುತ್ತೆ, ಇದರಿಂದ ನನಗೆ ಭಗವಂತನ ಜ್ಞಾನ ಸಿಗುತ್ತೆ. ಗೋಮಯ ಹಚ್ಚಿದ್ರೂ ಸಿಗುತ್ತೆ, ಅಡಿಗೆ ಮಾಡಿದ್ರೂ ಸಿಗುತ್ತೆ, ಪಾತ್ರೆ ತಿಕ್ಕಿದ್ರೂ ಸಿಗುತ್ತೆ. ಮಾಡಬೇಕಾದ ರೀತಿಯಲ್ಲಿ ಬುದ್ಧಿ ಬಳಸಿದರೆ ಹೌದಾ ಹೇಳ್ತೇನೆ. ಯಾಕಂದ್ರೆ ಮುಂದಕ್ಕೆ ಹೋಗ್ತೇನೆ. ಬುದ್ಧಿಯುಕ್ತ ಇಹ ಜಹಾತಿ, ಬುದ್ಧಿಯಿಂದ ಕೂಡಿದವ ಕಳ್ಕೊಂತಾನೆ. ಏನು? ಸುಕೃತ ದುಷ್ಕೃತೆ. ಈ ಎರಡು ಕರ್ಮದಿಂದ ಹುಟ್ಟಿರತಕ್ಕಂಥ ಏನೇನಿವೆ ಸುಕೃತ ದುಷ್ಕೃತಗಳು, ಎರಡನ್ನೂ ಕೂಡ ಅವನು ಕಳ್ಕೊಂಡ್ಬಿಡ್ತಾನೆ ಅಂದ್ರು. ಪುಣ್ಯಪಾಪ ಇಲ್ಲೇ ಹೋಗುತ್ತಾ ಅಂತೆ ಕಳ್ಕೊಂಡು ಬಿಡುತ್ತಾನೆ ಈ ಯೋಗದಿಂದ. ಅದಕ್ಕೆ ಹೇಳ್ತಾರೆ ಬುದ್ಧಿಯಿಂದ ಕರ್ಮವನ್ನ ಮಾಡಿದರೆ ಕರ್ಮದ ಅಂತೆ ಹೊರಟು ಹೋಗುತ್ತೆ. ಕರ್ಮದಿಂದ ಏನಂತು ಅಂದರೆ ಕರ್ಮ ಮಾಡಿದರೆ ಒಂದು ಕರ್ಮ, ಅದರಿಂದ ಹತ್ತಾರು ಜನ್ಮಗಳು ಬರುವ ಕರ್ಮ, ಅದರಿಂದ ಮತ್ತು ಹತ್ತಾರು ಜನ್ಮಗಳು ಬರುವ ಒಂದೊಂದು ಜನ್ಮದಿಂದ ಇಂಥ ಕರ್ಮ. ಅದು ಪಿಳ್ಳೆಗಳು ಹಾಕದೆ ನಿಂತು ಹೋಗಬೇಕಾದರೆ ಅದಕ್ಕೇನು ಮಾಡಬೇಕು? ಕರ್ಮದಲ್ಲಿ ಕೌಶಲ ಬುದ್ಧಿಯನ್ನ ಸೇರಿಸಿದರೆ ಕರ್ಮ ಸುತ್ತಂತೆ ಆಗಿಬಿಡುತ್ತೆ, ಚೆನ್ನಾಗಿರ್ತೇವೆ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ ಬುದ್ಧಿಯುಕ್ತ ಜಹಾತಿ. ನೋಡಿ ಪಾತ್ರೆ ತಿಕ್ಕಿದ್ರ ಅಲ್ಲಿಗೆ ಬರ್ತೇನೆ. ಪಾತ್ರೆ ತಿಕ್ಕಿದ್ರಿ, ಪಾತ್ರೆ ತೊಳೆಯೋದು ಅಲ್ಲೇನಂತಂದ್ರಿ ಏನೇ ಮಾಡ್ತಿದ್ರ? ಇಲ್ಲ, ಅಲ್ಲಿ ಯಾರು ಯಾವ ಆಚಾರ ಹೇಳ್ಕೊಟ್ಟಿಲ್ಲ. ಪಾತ್ರೆ ತಿಕ್ಕೋಕೆ ಆಗತ್ತೆ, ನೀವೇ ತಿಳ್ಕೋಬೇಕು. ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ. ಪಾತ್ರೆ ತಿಕ್ಕೋ ಕಾಲಕ್ಕೆ ಪುಣ್ಯ ಕಾರ್ಯ ಏನು ಅಂತ, ಪಾತ್ರೆ ತಿಕ್ತಾ ತಿಕ್ತಾ ಹಾಡು ಹೇಳೋದು, ಸುಳಾದು ಹೇಳೋದು, ಅದೇ ವಿಶೇಷ ಧರ್ಮ ಕಾರ್ಯ, ಪುಣ್ಯ ಕಾರ್ಯ ಅಲ್ಲ ಅಂದ್ರು. ನೀವು ತಲೆ ಎಲ್ಲ ಸುಳಾದಿ ಎಲ್ಲೋ ಎಲ್ಲೋ ಇಟ್ಟು ಪಾತ್ರೆ ತಿಕ್ಕಿದ್ರೆ ಮುದುರೆ ಸರಿ ಹೋಗಲ್ಲ, ಮುದುರೆ ಸರಿ ಹೋಗಲ್ಲ. ಪಾತ್ರೆ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ದೇವರ ಮೇಲಿದೆ, ಬೇರೆ ಕಡೆ ಇರೋ ದೇವರ ಮೇಲೆ. ದೇವರಂದ ಅಲ್ಲಿಡಬೇಡ ಅಂದ, ಇನ್ನೆಲ್ಲಿ? ನೀನು ಮಾಡೋ ಕಡೆ ನಾನಿದ್ದೇನೆ.
ಆ ಪಾತ್ರೆ ಒಳಗೆ ಪಾತ್ರೆ ಆಕಾರದ ದೇವರಿಲ್ವಾ? ಸ್ವಾಮಿ ಇದ್ದಾನೆ. ಅದನ್ನು ತಿಕ್ಕೋದೇ ಅಲ್ಲಿರುವ ದೇವರ ಪೂಜಾ ಅಂತ ಮಾಡಿ ತಿಕ್ಕೋ ಕಾಲಕ್ಕೆ ಸ್ವಾಮಿಯನ್ನು ಸ್ಮರಣೆ ಮಾಡಿ, ಏನು ಸ್ವಾಮಿ ಈ ಪಾತ್ರೆಯಂತೆ ನನ್ನ ಶರೀರ ಲಿಂಗದೇಹ ಇದೆ, ನನ್ನ ಸುತ್ತು ಮಸಿ ಕೂತಿದೆ, ಅದನ್ನ ತಿಕ್ಕಯ್ಯ ಅಂತ ಸ್ಮರಣೆ ಮಾಡುತ್ತಾ ಇದು ನಿನ್ನ ಸನ್ನಿಧಾನ ಅಂತ ಚೆನ್ನಾಗಿ ಅಲ್ಲೇ ದೇವರ ಚಿಂತನೆ ಮಾಡುತ್ತಾ ತಿಕ್ಕಿ. ತಿಕ್ಕುವ ಕರ್ಮ, ತಿಕ್ಕುವ ಕರ್ಮ, ನೋಡುವ ಕರ್ಮ ಏನಿದೆ ಇದರೆಲ್ಲದರಲ್ಲಿ ಭಗವದ್ ರೂಪಗಳು ಹುಟ್ಟುತ್ತಾ ಇವೆ. ಪಾತ್ರೆ ತೊಳೆಯುವ ಕಾಲಕ್ಕೆ ಆ ಇಂದ್ರಿಯಗಳ ವ್ಯಾಪಾರ ಆದಾಗ ಅಲ್ಲಿ ಭಗವದ್ ರೂಪಗಳು ಹುಟ್ಟತ್ತೋ ಇಲ್ವೋ? ಪ್ರತಿಯೊಂದು ಕರ್ಮಕ್ಕೆ ಹುಟ್ಟತ್ತೆ, ಅದು ದೇವರ ಪೂಜೆ ಮಾತ್ರ ಅಲ್ಲ. ಇಂದ್ರಿಯಗಳ ವ್ಯಾಪಾರ ಆದಾಗೆಲ್ಲ ದೇವರ ರೂಪಗಳು ಹುಟ್ಟಿ ಹುಟ್ಟಿ ಬರ್ತಾ ಇರುತ್ತೆ. ಅಂಥ ದೇವರ ರೂಪಗಳನ್ನ ಆಯಾ ಕಾಲಕ್ಕೆ ಬಿಂಬನಿಗೆ ಐಕ್ಯ ಚಿಂತನೆ ಮಾಡೋದೇ ಕರ್ಮ ಸಮರ್ಪಣ. ಮತ್ತೆ ಮಾಡಬಾರದು, ಪಾತ್ರೆ ತಿಕ್ಕಿದ್ದೇನಾಯಿತು? ಯಜ್ಞಕ್ಕೆ ಸಮಾನ ಆಯಿತು. ಕಸ ಬಳದದ್ದೇನಾಯಿತು? ಈ ಅನುಸಂಧಾನ ಇದ್ರೆ ಮಕ್ಕಳಿಗೆ ಸ್ನಾನಕ್ಕೆ ಹಾಕಿತ್ತು, ಅವರಿಗೆ ಟಿಫನ್ ಬ್ಯಾಗ್ಸ್ ಕೊಟ್ಟಿತ್ತು, ಡ್ರೆಸ್ ಹಾಕಿತ್ತು, ಗಂಡನಿಗೆ ಬಡಿಸಿದ್ದು, ಅವರಿಗೆ ಕಳಿಸಿದ್ದು, ಗಡಿಗುಡಿಯಾಗಿ ತಿರುಗಿದ್ದು, ಎಲ್ಲವೂ ಅವನ ಪೂಜಾ ಅಲ್ಲ. ದಿನಾಗೂ ತಿರುಗ್ತಾ ಇದ್ದೀವಿ, ಮತ್ತೆ ಹಾಕಿಲ್ಲ, ಬುದ್ಧಿ ಬಳಸಿಲ್ಲ. ಬಳಸಿದರೆ ಎಷ್ಟು ಪುಣ್ಯ! ನಿಮ್ಮನ್ನ ಬೆಟ್ಟ ಎತ್ತು ಅಂತ ಹೇಳ್ತಾ ಇಲ್ಲ, ನಿಮ್ಮ ನಿಮ್ಮ ಮನೆ ಕೆಲಸಗಳೇ ಸಾಕು, ನಿಮ್ಮ ನಿಮ್ಮ ಮಡಿಯೇ ನಿಮಗೆ ಸಾಕು. ನಿಮ್ ನಿಮ್ ಮಡಿ ಅಂತ ಏನು ಸರ್ಕಲ್ ಹಾಕೊಂಡಿದ್ದೀರಲ್ಲ ಅದು ಬೆಳೆಸಿ ಅಂತ ಹೇಳ್ತಾ ಇಲ್ಲ, ನಿಮ್ ನಿಮ್ದೇ ಸಾಕು. ಅದರೊಳಗೆ ದೇವರನ್ನ ಸೇರಿಸಿ, ಈ ತರ ಸೇರಿಸಿ. ಪ್ರಧಾನ ರೂಲ್ ಯಾವುದು? ಎಲ್ಲಾ ಇಂದ್ರಿಯಗಳಿಂದ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕೆಲಸಗಳಾಗ್ತಾ ಇವೆ. ಆಯಾ ಕೆಲಸಗಳಾದಾಗ ದೇವರ ರೂಪಗಳು ಹುಟ್ಟಿ ಹುಟ್ಟಿ ಬರ್ತಾ ಇವೆ. ಆಯಾ ಕಾಲಕ್ಕೆ ಆಯಾ ಇಂದ್ರಿಯಗಳ ವ್ಯಾಪಾರದಿಂದ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಪ್ರಧಾನ ಸಾಧನೆ. ಇದಕ್ಕಿಂತ ಬೇಕಾ? ಸ್ನಾನ ಮಾಡಿದ್ರ ಅಲ್ಲೂ ತಂಬಿಗೆ ತೆಗೆದ್ರಿ, ಹಾಕಿದ್ರಿ, ನೋಡಿದ್ರಿ, ಬಟ್ಟೆ ಉಟ್ರಿ, ಅದೆಲ್ಲ ಅಲ್ಲಿ ಭಗವದ್ ರೂಪಗಳು ಹುಟ್ಟಲ್ಲವೇ? ಬೇಡ ಅನಿಸ್ತಾ ಇದೆಯಾ? ಜಾಸ್ತಿ ಆಯ್ತಾ? ಇಲ್ಲಲ್ಲ, ಸುಲಭ ಮಾಡಿದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರು ಇಲ್ಲ. ಯಾಕೆ? ಇದು ಜ್ಞಾನಿಗಳು ಮಾಡಿದ ಅದ್ಭುತ ಅನುಷ್ಠಾನಗಳೆಲ್ಲ, ದೊಡ್ಡ ದೊಡ್ಡವರು ಸೀಕ್ರೆಟ್ ಆಗಿ ಮಾಡಿದ್ದು. ನಾನು ಚೂರು ಮುಂದಕ್ಕೆ ಬಂದು ನಿಮ್ ಮುಂದಿಡ್ತಾ ಇದ್ದೇನೆ, ಸಬ್ಜೆಕ್ಟ್ ಆದರೂ ಗೊತ್ತಾಗಲಿ ಅಂತ. ಇಲ್ಲದಿದ್ದರೆ ತಿಟ್ಟ ಬಂದ ಒಳಗ ತಿಂಗ ಹೋದ ಇಷ್ಟೇ ನಿಮ್ ಸಿಗೋದು. ಹೌದ್ ತಾನೆ, ಈ ಸಬ್ಜೆಕ್ಟೇ ಸಿಗಲ್ಲ. ಸಿಕ್ಕಾಗ ಅದನ್ನ ಕೇಳಿ ಅನುಷ್ಠಾನ ಮಾಡದಿದ್ರೆ ನಿಮ್ಮನ್ನು ಯಾರು ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಾಡ್ತೀರಾ? ಮುಂದೆ ಹೇಳ್ತಾರೆ, ನಿಮ್ಮನ್ನು ಬೈತಾ ಇರ್ರಿ ನಾನು ಸ್ವಲ್ಪ, ಏನಾದರೂ ಸರಿ ನಿಮ್ಮನ್ನು ಮಾಡಿಸಬೇಕು ನಿಮ್ಮಿಂದ ಅಂತ ಪ್ರಯತ್ನ ಅಷ್ಟೇ ಅಲ್ವಾ. ಜಡತ್ವ ಬಂದಿರುತ್ತೆ, ರಿಜಿಡಿಟಿ ಅನುಷ್ಠಾನ ಮಾಡಲಿಕ್ಕೆ ಫ್ರಿಜಿಡಿಟಿ ಬಂದಿರುತ್ತೆ. ದೇವರ ಕುರಿತು ಕೇಳಿದಾಗ ಮುಖದಲ್ಲಿ ಗಂಭೀರವಾಗಿರುತ್ತೆ ಮುಖ. ಟಿವಿ ನೋಡೋ ಕಾಲಕ್ಕೆ ಅಪರೋಕ್ಷ ಆಗುತ್ತೆ, ಆನಂದ ಆಗ್ತಾ ಇರುತ್ತೆ. ಯಾಕೆ? ಇದರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಲ್ಲೇನು ಬಂತು? ಅವರು ತಿಂದರು ಪಡೆದ್ರು ಹೋದ್ರು ಆದ್ಮೇಲೆ ದುಡ್ಡು ತಗೊಂಡು ಹೋಗ್ತಾರೆ ಅಲ್ವಾ. ಆ ಟಿವಿಯಲ್ಲಿ ಸೀರಿಯಲಲ್ಲಿ ಅವಳು ಯಾರೋ ಆಡ್ತಾ ಇದ್ದಾಳೆ, ಗೌರವಾಗಿ ಆಡ್ತಾ ಇದ್ದಾಳೆ, ನೋಡಿ ನೋಡಿ ಇವರು ಹೇಳ್ತಾರೆ. ಅದು ಆಳುವಲ್ಲ, ಬ್ಲೆಜರ್ ಅನ್ನು ಹಾಕೊಂಡಿರ್ತಾರೆ, ಬ್ಲೆಜರ್ನ ಹಾಕೊಂಡು ತೊಳ್ಕೊಂಡು ಹೋಗ್ತಾರೆ, ನಗ್ನಗ್ತಾ ಇರ್ತಾರೆ, ನೋಡಿದವರು ಹೇಳ್ತಾ ಇರ್ತಾರೆ ಕುಯ್ಯೋ ಮರ್ರು ಅಂತೇಳಿ. ಹೌದಾನೆ, ಯಾಕೆ ಬೇಕಪ್ಪ? ಅದಕ್ಕೆ ಸ್ವಾಮಿಯನ್ನು ನೋಡಿ ಮಾಡಬಾರದೆ, ಅದಕ್ಕೆ ಕೇಳುವಾಗ ಸಂತೋಷ ಪಡಬೇಕು, ಪಟ್ಟ ಸಂತೋಷ ಮುಖದಲ್ಲಿ ಕಾಣಿಸಬೇಕು. ಅವಾಗೇ ಒಳ್ಳೆ ಒಳ್ಳೆ ವಿಷಯಗಳು ಹೇಳುವವರ ಬಾಯಿಯಿಂದ ಬರುತ್ತೆ. ಇಲ್ಲ, ಕೇಳಿದರೂ ಕೂಡ ಮುಖ ಗಂಭೀರವಾಗಿ ಇಟ್ಟಿದ್ದೀರಾ, ಇನ್ನು ಸಾಕಿವರಿಗೆ ಬೇಡ ಅಂತ ಮುಖ ತೋರ್ತಾ ಇರುತ್ತಾದ್ದರಿಂದ ಒಳಗೆ ಫ್ಲೋ ಕಟ್ಟಾಗಿ ಹೋಗ್ತಾ ಇರುತ್ತೆ. ಆದ ಕಾರಣ ಕೇಳಿ, ಅನುಷ್ಠಾನ ಮಾಡಿ, ಅನುಭವ ಪಡೀರಿ, ಮತ್ತು ನೀವೇ ಓಡ್ತಾ ಬರ್ತೀರಾ. ಅವ್ಯೋ ನಮಗೆ ಬೇಕು 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 ಅಂತ ಬರ್ತೀರಾ. ಸರಿ,
ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ವ ಮನೀಷಿಣ ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯ. ಹೇಳ್ತಾ ಇದ್ದಾನೆ ಕೃಷ್ಣ, ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ, ಕರ್ಮಜಂ ಫಲಂ, ಕರ್ಮದಿಂದ ಬಂದ ಫಲವನ್ನು ತ್ಯಕ್ವ ಬಿಟ್ಟು ಬುದ್ಧಿವಂತರಾದವರು ಜನ್ಮ ಬಂಧ ವಿನಿರ್ಮುಕ್ತ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ವಿಶೇಷವಾದ ಪದವಿಯನ್ನ ಅಂದರೆ ಅನಾಮಯಂ ದೋಷವಿಲ್ಲದ ಪದವಿಯನ್ನ ಪಡೆಯುತ್ತಾರೆ. ಯಾವ ಪದವಿ? ಮೋಕ್ಷ ಪದವಿಯನ್ನ ಪಡೆಯುತ್ತಾರೆ ಅಂತ ತಿಳಿಸಿಕೊಳ್ತಾ ಇದ್ದಾರೆ. ಈಗ ನೀವು 5-10 ನಿಮಿಷದೊಳಗೆ ಚೂರು ತಿರುಗಾಡಿ ಬಂದುಬಿಟ್ರೆ ಮತ್ತು ನಿಮ್ಮನ್ನು ನಾನು ಊಟಕ್ಕೆ ಬಿಡ್ತೇನೆ.